चैरिटेबल सोसाइटी यूपीएस हाल ना दिन कूदे दिन नानू निम जो कूदे हे दिन नहीं कूदी ना निबंधी दिन बंद इवत बंद नानी गए नमर दंपति श्रीमती शरण मल्लेश्वरी प्रकाश गंदीगुडियवर श्रीमती नागवेणी शिवकुमार सालियवर लिंगारती अलम प्रभु नावदगिरियवर विद्यावती बसवराज बल्लूर यह नाक जोड़ी ना हिडक बंद हिडक हत दिन कूड़ हाको अगर इवर या बंद दिन बिटं कवर हसर ना ऐन मतडना अर्थ आगे वो सभ्यली अतिथि भाड़ सल आने गेस्ट आगे हिंडी कर्क आदले नम पर्चय भाषण माती अद्न यार बर्कोटार नावे बर्कोटीक नावे बर्कोटोरे आव पापल हिंडी कर्क अपूर्व कार्यक्रम आवर पर्चय भाषण माता बंद अतिथि अंतर इंतवर इंद्र चंद्र अंतल आमले गाबरे और यार पर्चय मसारी अंतर इला नर्चय मसार अंदा अय्य हिंग अंतर नि बहुत महितने महिती है सुमको अंत यू हव गाट मोर इनफार्मेशन बट यू कीप क्वाइट भाला कड़े ना केस ना आड़ो मातु गंड हेल्ती संबंध पटे कॉन्टेक्चुअली नान दिन मतड़ भाला भाला विषय नम के महिबर नुगे ओपल ए हाँ सर ना भाला चलो देव मैडम होद्दापुर मैडम है हाँ अब यहाँ नानु व्यक्ति व्यक्तिगत भाला स्वार्थी अब शतसिद्ध बरी स्वार्थी कूट इतना चलो अल नम कूड़ नमे यारू निस्वार्थीबेनो अशय पुराण कालू स्वार्थ इत ब्रह्म तकड़ तंडतिया सृष्टिम अंत पुराण कथे हेत मनुष्य ऐनमी नागरिकते बंद मेले एरू दारी वाट कैंड आफ् सिविलेशन व्यक्तिवे आ नागरिकत मोदल लक्षण ऐन अरे दांपत्य शास्त्र के मरे हो आमेल भाला भारत देश दांपत्यव वैभवीक बंद अल तलेमारी नमेद यजमा नम अलप्रभा या आय्के अंतर्रेड़ी बदकन अनुभव मंटप मादरियल तम जीवन नडस्तार अब हल्द तलेमार अग हस तलेमार ना एरने तलेमार ना मत नम्बू सणविष्ट भारत देश स्ट्रक्चर चेंज आकंत बंत बदले हाकंत बंत या बदले हाकंत बंतर नमे नम ते नम अज्ज मुत्तज्जर नावि नम ते नावि नमे नम मकलू शतसिद्धवे भाला भ्रमेबार ना भाला सल है इलूजन ऐन जीवन भ्रमे ऐन अंतर्रे यू खलील इब्रान अवंत व्यक्तियों इत बहुश भाला सल है ना इक हिंगू या समस्या आयु खलील इब्रान याद नम
ಕಲ್ಮಠಸರ ಆರ್ಗ್ಯೂ ಮಾಡಿದರು, ನಾವು ತಂದೆ ತಾಯಿಯಾದವರು ಮಕ್ಕಳಿಂದ ನಿರೀಕ್ಷೆ ಮಾಡೋದು ಸರಿನೋ ತಪ್ಪು ಅಂತ. ಕೌಟುಂಬಿಕ ಬದುಕಿನಲ್ಲಿ ನೀವು ಯಾರ ಮೇಲೆ ಡಿಪೆಂಡ್ ಆಗಿರಬಾರ್ದು ಅಂದ್ರೆ ಮಕ್ಕಳ ಮೇಲೆ ಡಿಪೆಂಡ್ ಆಗಿರಬಾರ್ದು ಅನ್ನೋದನ್ನ ಖಲೀಲ್ ಗಿಬ್ರಾನ್ ಬಹಳ ನೂರಾರು ವರ್ಷಗಳಿಂದ ಹೇಳ್ತಾನೆ. ಆದ್ರೆ ಅವನೇನಪ್ಪ ಸಂತ, ಅವನಿಗೇನು ಗೊತ್ತು ಅಂತ ನಾವು ಹೇಳ್ತೀವಿ. ಕರೆ ಅವನು ಹೇಳ್ತಾನೆ, ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್, ದೇ ಆರ್ ದ ಸನ್ಸ್ ಅಂಡ್ ದ ಡಾಟರ್ಸ್ ಆಫ್ ಲೈಫ್ ಲಾಂಗಿಂಗ್ ಫಾರ್ ಇಟ್ಸ್. ಇದು ಬಹಳ ಸೀರಿಯಸ್ ಆಗಿ ಅವನು ಹೇಳಿದಕ್ಕೆ ಬಹಳ ತಕರಾರು ಬಂತು. ನಮ್ಮ ಮಕ್ಕಳು ನಮ್ಮ ಮಕ್ಕಳಲ್ಲ ಅಂತ ಹೆಂಗ ಅಂತೀನಿ, ನಮ್ಮ ಮಕ್ಕಳಲ್ಲ, ಅವು ನಾವು ಹಾಡಿದ್ವಿ. ದೇ ಕೇಮ್ ಥ್ರೂ ಯು ಬಟ್ ನಾಟ್ ಫ್ರಮ್ ಯು, ಅಂಡ್ ದೋ ದೇ ಆರ್ ವಿತ್ ಯು ಯಟ್ ದೇ ಬಿಲಾಂಗ್ ಟು ನಾಟ್ ಟು ಯು. ಬಹಳ ಅದ್ಭುತವಾದ ಮಾತು. ನಿಮ್ಮ ಮಕ್ಕಳು ನಿಮ್ಮ ಮೂಲಕ ಬಂದಿರ್ತಾರೆ, ಆದರೆ ಬಟ್ ನಾಟ್ ಫ್ರಮ್ ಯು, ನಿಮ್ಮ ಮೂಲಕ ಬಂದಿದ್ದಾರೆ ನಿಮ್ಮಿಂದ ಅಲ್ಲ. ಅಂಡ್ ದೋ ದೇ ಆರ್ ವಿತ್ ಯು, ಅವರು ನಿಮ್ಮ ಜೊತೆಗಿದ್ದಾರೆ, ಯಟ್ ದೇ ಬಿಲಾಂಗ್ ನಾಟ್ ಟು ಯು, ನಿಮ್ಮ ಜೊತೆಗದಾರ ಆದ್ರೆ ಅವರು ನಿಮಗೆ ಸಂಬಂಧಪಡಂಗಿಲ್ಲ. ಇದು ಬಹಳ ಕನ್ಫ್ಯೂಸಿಂಗ್ ಪದ್ಯ. ಹಾಗಾದ್ರೆ ನಾವು ನಮ್ಮ ದಾಂಪತ್ಯವನ್ನು ಯಾರ ಸಲುವಾಗಿ ಮಾಡ್ತೀವಿ, ದಾಂಪತ್ಯದ ಅರ್ಥ ಏನು? ಬಯಾಲಜಿಕಲಿ ಒಂದು ಗಂಡಿಗೆ ಒಂದು ಹೆಣ್ಣು ಬೇಕು, ಒಂದು ಹೆಣ್ಣಿಗೆ ಒಂದು ಗಂಡು ಬೇಕು. ಆದರೆ ಬರೀ ಗಂಡು ಹೆಣ್ಣು ಕಾಮಕ್ಕಾಗಿ ಬದುಕಿದರೆ ಅದು ಅನಾಗರಿಕತೆ ಆಗ್ತದೆ ಅಂತ ಹೇಳ್ಕೊಂಡು ಒಂದು ಮದುವೆಯ ಸಿಸ್ಟಮ್ ಬಂತು, ಮ್ಯಾರೇಜ್ ಸಿಸ್ಟಮ್ ಬಂತು. ಈಗ ಏನಾಗಿದೆ, ಅಮೇರಿಕಾದಲ್ಲಿ ಮತ್ತು ಯುರೋಪ್ ರಾಷ್ಟ್ರಗಳಲ್ಲಿ ಒಂದು ಗಂಡು ಹೆಣ್ಣು ಇಷ್ಟಪಟ್ಟರೆ ಮದುವೆ ಆಗಬೇಕಂತ ನಿರ್ಧರಿಸಿದ ಮೇಲೆ ಎಷ್ಟು ವರ್ಷ ಕಾಯ್ತಾರೆ ಅವರಲ್ಲ, 25-30 ವರ್ಷ ಜೊತೆಗಿರ್ತಾರೆ, ಮಕ್ಕಳನ್ನು ಹಡಿತಾರೆ, ಮಕ್ಕಳ ಶಾಲೆಗೂ ಹಚ್ತಾರೆ. ಆಗ ದೇಶದ ಕಾನೂನು ಏನು ಹೇಳ್ತದೆ ಅಂದರೆ ಮಕ್ಕಳನ್ನ ಶಾಲೆಗೆ ಹಚ್ಚಬೇಕಾದ್ರೆ ತಂದೆ ಹೆಸರನ್ನು ಬರೆಸ್ಬಾರ್ದು. ದೇರ್ ಇಸ್ ನೋ ಕಾಲಮ್ ಆಫ್ ಫಾದರ್, ಕೇವಲ ತಾಯಿ ಹೆಸರನ್ನ ಅಷ್ಟೇ ಬರೆಸ್ರಿ. ಯಾಕಂದ್ರೆ ತಾಯಿ ಅಷ್ಟೇ ಆ ಮಗುವಿಗೆ ಜವಾಬ್ದಾರಳು ಅನ್ನೋದನ್ನ UNO ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಒಪ್ಕೊಳ್ತದೆ. ಫಾದರ್ ಈಸ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದಿ ಚಿಲ್ಡ್ರನ್. ಅದಕ್ಕೆ ತಾಯಿ ಕಾಲಮಷ್ಟ ಬರೆಸ್ತಾರೆ. ಒಂದು 20-25 ವರ್ಷ ಆದಮೇಲೆ ಅವ್ರು ಇನ್ನೇನು ನಾವು ಡೈವರ್ಸ್ ಕೊಡಂಗಿಲ್ಲ, ಜಗಳ ಕೊಡಂಗಿಲ್ಲ ಅಂತ ಖಾತ್ರಿ ಆದಮೇಲೆ ಕಾನೂನು ರೀತಿಯಲ್ಲಿ ಅಧಿಕೃತವಾಗಿ ಮದುವೆ ಆಗ್ತಾರೆ. ದೆನ್ ದೇ ಡಿಕ್ಲೇರ್ ದೇ ಆರ್ ಮ್ಯಾರಿಡ್ ಆ್ಯಂಡ್ ದೇ ಆರ್ ಹಸ್ಬೆಂಡ್ ಆ್ಯಂಡ್ ವೈಫ್. ಅಂದರೆ ಇದು ಎಲ್ಲಿ, ಇಲ್ಲೇ ನಮ್ಮ ಅಕ್ಕಪಕ್ಕದಲ್ಲಿರುವಂಥ ಅಮೇರಿಕಾದಲ್ಲಿ ನಡೆಯುವಂಥ ಘಟನೆ. ಮತ್ತು ನಮ್ಮ ಮಕ್ಕಳು ಈಗ ಅಲ್ಲಿ ಹೋಗಿ ಶಿಕ್ಷಣವನ್ನು ಪಡಿತಾರೆ, ಆ ಜೀವನವನ್ನು ನೋಡ್ತಾರೆ. ಅದಕ್ಕೆ ಲಿವಿಂಗ್ ಟುಗೆದರ್ ಕಲ್ಚರ್ ಅಂತ ಶುರುವಾಯಿತು. ಲಿವಿಂಗ್ ಟುಗೆದರ್, ಸುಮ್ಮನೆ ಜೊತೆಗೆ ವಾಸಿಸೋದು. ಅದು ನಮ್ಮ ದೇಶದಲ್ಲಿ ಅಲ್ಲಿನೂ ಕ್ರಿಶ್ಚಿಯನ್ರು ಸಂಡೇ ಮ್ಯಾರೇಜ್ ಮಾಡ್ತಾ ಇದ್ರು, ರಿಂಗ್ ಎಕ್ಸ್ಚೇಂಜ್ ಮಾಡ್ತಾ ಇದ್ರು, ಕ್ರಿಶ್ಚಿಯನ್ ಧರ್ಮದ ಪ್ರಕಾರ ಎಲ್ಲ ನಡೀತಿತ್ತು. ಇದು ಎಲ್ಲ ಧರ್ಮಗಳನ್ನು ಬಿಟ್ಟು ಸ್ವತಂತ್ರವಾಗಿ ರೂಪಿಸಿಕೊಂಡಿರುವಂಥ ಮದುವೆ ಪದ್ಧತಿ, ದಾಂಪತ್ಯದ ಪದ್ಧತಿ. ನಮಗೇನಿಸುತ್ತೆ, ಇದನ್ನು ನಾವು ನಮ್ಮ ಮಕ್ಕಳಿಗೆ ಹೇಳಬಾರ್ದು, ನಮ್ಮ ಮುಂದಿನ ತಲೆಮಾರಿಗೆ ಹೇಳೋದನ್ನು ಮುಚ್ಚಿಡಬೇಕು, ಯಾಕಂದ್ರೆ ಅವರು ಹಿಂಗಲ್ಲಿ ಏನು ತೆಗೆದನ್ನು ಮಾಡಬಾರ್ದು ಅಂತ ತಿಳ್ಕೊಂಡು, ಏ ಅವ್ರು 25 ವರ್ಷ ಆದ್ರೆ ಮದುವೆ ಮಾಡಿಬಿಡ್ಬೇಕ್ರಿ. ನಮ್ಮ ತಂದೆಗೆ ಮದುವೆ ಆದಾಗ 19 ವರ್ಷ, ನಮ್ಮ ತಾಯಿಗೆ 14 ವರ್ಷ, ನಮ್ಮ ಅಜ್ಜಿಗೆ ಮದುವೆ ಆದಾಗ 12 ವರ್ಷ, ಆಗ ನಮ್ಮ ತಾತನಿಗೆ 16 ವರ್ಷ. ಅವರು ಎಷ್ಟೋ ದಿನಗಳ ಕಾಲ ಗಂಡನ ಮುಖನ ನೋಡಿರಲಿಲ್ಲ, 4-5 ಮಕ್ಕಳಾದರು. ಆದರೆ ಜನ್ರೇಷನ್ ಹೇಗೆ ಚೇಂಜ್ ಆಯ್ತು, ತೋರಿಸ್ತಾನೆ ಇರಲಿಲ್ಲ, ಹಿರಿಯರಲ್ಲಿ ನಿರ್ಣಯ ಮಾಡ್ತಿದ್ರು, ಮದುವೆ ಮಾಡ್ತಿದ್ರು. ಇದು ಭಾರತದಲ್ಲಿ ಒಪ್ಪಿಕೊಂಡು ಬಂದ ಮದುವೆ ಪದ್ಧತಿ. ಆಮೇಲೆ ಅವರಿಗೆ ಬದುಕಿನಲ್ಲಿ ಈ ಮನುಷ್ಯ ನನಗೆ ಸೆಟ್ ಆಗ್ತಾನೋ ಇಲ್ಲ ಅಂತ ವಿಚಾರ ಮಾಡೋದಕ್ಕೆ 30 ವರ್ಷ ಜೀವನ ಕಳೆದ್ಬಿಟ್ಟಿರ್ತಿದ್ರು ಅವರು. ಇವನು ನನಗೆ ಹೊಂದಾಣಿಕೆ ಆಗ್ತಾನಿಲ್ಲ ಅಂತ ತಿಳೋಕೆ ಬರೋದ್ರೊಳಗನ ಅವ್ರ ಜೀವನ ಮುಂದೋಗಿರ್ತಿತ್ತು. 10-15 ಮಕ್ಕಳಾಗಿರ್ತಿದ್ವು, ಮೊಮ್ಮಕ್ಕಳಾಗಿರ್ತಿದ್ವು, ಇನ್ನೇನು ಡೈವರ್ಸ್ ಕೂಡ ಅಂತ ಸುಮ್ಮನೆ ಇರ್ತಿದ್ರು. ಆದ್ರೆ ನಮ್ಮ ನೆಕ್ಸ್ಟ್ ಜನರೇಷನ್, ನಾನು 27 ವರ್ಷಕ್ಕೆ ಮದುವೆ ಆಗ್ತೀನಿ ಅಂದರೆ ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಹೋಯ್ತು.
ಇವತ್ತು ದಾಂಪತ್ಯದ ಬಗ್ಗೆ ದೊಡ್ಡ ಆತಂಕ ಏನು ಇಲ್ಲಿರೋರಿಗೆಲ್ಲ ಅಂದ್ರೆ ಈಗ ಇತ್ತೀಚಿನ ರೇಷಿಯೋ ಪ್ರಕಾರ ಒಂದು ವರ್ಷದಲ್ಲಿ ತಾಲೂಕು ಮೊನ್ನೆ ಸರ್ವೆ ಇಲಾಖೆ ಕೊಟ್ಟದ್ದು ಕಾನೂನು ಇಲಾಖೆ ಕೊಟ್ಟದ್ದು ಶೇಕಡಾ 80 ರಷ್ಟು ಮದುವೆಗಳು ಒಂದೇ ವರ್ಷದಲ್ಲಿ ಡೈವರ್ಸ್ ಆಗ್ತಾವೆ ಒಂದೇ ವರ್ಷದಲ್ಲಿ ಇನ್ನು 20% ಕೇಸ್ ಅನ್ನು ಎಳದಾಡಿ ಎಳದಾಡಿ ಕಾಂಪ್ರಮೈಸ್ ಮಾಡ್ತಾರೆ ಅಂದ್ರೆ ಭಾರತ ದೇಶದ ಮದುವೆ ವ್ಯವಸ್ಥೆ ಎಷ್ಟು ಕುಸಿದು ಹೋಗಿದೆ ಇದಕ್ಕೆ ಜಸ್ಟಿಫಿಕೇಶನ್ ಏನು ಕಾರಣ ಏನು ಅಂತಂದ್ರೆ ಎಲ್ಲರಿಗೂ ಶಿಕ್ಷಣ ಇದೆ ಎಲ್ಲರಿಗೂ ಉದ್ಯೋಗ ಇದೆ ಎಲ್ಲರಿಗೂ ಆರ್ಥಿಕ ಸಮಾನತೆ ಇದೆ ಅದಕ್ಕೆ ನಮ್ಮ ಸನಾತನ ಮೂಲಭೂತವಾದಿಗಳ ವಾದ ಏನಂದ್ರೆ ಹೆಣ್ಣುಮಕ್ಕಳಿಗೆ ಓದಿಸಬಾರದು ಹೆಣ್ಣುಮಕ್ಕಳಿಗೆ ಶಿಕ್ಷಣ ಕೊಡಬಾರದು ಹೆಣ್ಣುಮಕ್ಕಳಿಗೆ ಶಿಕ್ಷಣ ಕೊಟ್ಟರೆ ಹೆಣ್ಣುಮಕ್ಕಳಿಗೆ ಓದಿಸಿದ್ರೆ ಮನೆ ನೋಡ್ಕೊಳ್ಳೋದೆ ಈ ಕುಟುಂಬ ವ್ಯವಸ್ಥೆ ಶಿಥಿಲವಾಗ್ತದೆ ಅಮೆರಿಕನ್ಸ್ ಹೇಳ್ತಾರೆ ವಿ ಹ್ಯಾವ್ ಗಾಟ್ ಎವ್ರಿಥಿಂಗ್ ಬಟ್ ವಿ ಹ್ಯಾವ್ ನೋ ಫ್ಯಾಮಿಲಿ ಲೈಫ್ ಅಟ್ ಆಲ್ ನಮಗೆಲ್ಲ ಇದೆ ಕುಟುಂಬ ಜೀವನನೇ ಇಲ್ಲ ಅಂದ್ರೆ ನಾವು ಅನುಭವಿಸದ ನಮ್ಮ ತಂದೆ ತಾಯಿ ಅನುಭವಿಸದ ಸಂಕಟವನ್ನ ಇವತ್ತು ನಾವು ನೀವೆಲ್ಲ ಅನುಭವಿಸ್ತಾ ಇದ್ದೀವಿ ಅಂದ್ರೆ ಯು ಆರ್ ವಿಟ್ನೆಸ್ ಟು ದಿ ಮ್ಯಾರೇಜ್ ಸಿಸ್ಟಮ್ ಆದರೆ ಇನ್ನೂ ಮದುವೆ ಸಿಸ್ಟಮ್ ಯಾವ ಕಮ್ಯುನಿಟಿಯಲ್ಲಿ ಸ್ವಲ್ಪ ಗಟ್ಟಿಯಾಗಿದೆ ಅಂದರೆ ಲಿಂಗಾಯತರಲ್ಲಿ ಸ್ವಲ್ಪ ಗಟ್ಟಿಯಾಗಿದೆ ಅಂದರೆ ಲಿಂಗಾಯತರ ಅಂದ್ರೆ ಅರ್ಥ ಜಾತಿಯಿಂದ ಅಲ್ಲ ಯಾರು ಬಸವ ಧರ್ಮವನ್ನು ಓದಿದ್ದಾರೆ ಯಾರು ಲಿಂಗಾಯತ ಧರ್ಮವನ್ನು ನೋಡಿದ್ದಾರೆ ಆ ಕಮ್ಯುನಿಟಿಯ ಹೆಣ್ಮಕ್ಕಳಿಗೆ ಸಹನ ಶಕ್ತಿ ಜಾಸ್ತಿ ಇದೆ ಮ್ಯಾರೇಜ್ ಸಿಸ್ಟಮ್ನಲ್ಲಿ ನಂಬಿಕೆ ಇದೆ ಬ್ರೋಕನ್ ಫ್ಯಾಮಿಲೀಸ್ ಅಂತಂದರೆ ಸಮಾಜದಲ್ಲಿ ಅನಿಷ್ಟ ಅನ್ನುವಂಥ ಭಾವನೆ ಇದೆ ಆದರೆ ಇದು ಸಮಾಜಕ್ಕ ಅನಿಷ್ಟ ಅಂತ ಎಷ್ಟು ದಿನ ಸುಮ್ಮನೆ ಇರ್ತೀರಿ ಅನ್ನೋದು ಕೂಡ ಒಂದು ಪ್ರಶ್ನೆ ಅದಕ್ಕೆ ಅದನ್ನೇನು ಮಾಡಿದ್ರು ದಾಂಪತ್ಯದ ಮೆರಗನ್ನು ಜಾಸ್ತಿ ಮಾಡಲಿಕ್ಕೆ 10ನೇ ವರ್ಷದ ವಾರ್ಷಿಕೋತ್ಸವ 15ನೇ ವರ್ಷದ ವಾರ್ಷಿಕೋತ್ಸವ 25ನೇ ವರ್ಷದ ವಾರ್ಷಿಕೋತ್ಸವ ಭಾಳ ದಿವಸ ಬದುಕಿದ್ರೆ 50ನೇ ವರ್ಷದ ವಾರ್ಷಿಕೋತ್ಸವ ಮಾಡಲಿಕ್ಕೆ ಶುರು ಮಾಡಿದ್ರು ಅಂದ್ರೆ ಸೊಸೈಟಿಗೆ ಒಂದು ಸಂದೇಶ ಹೋಗಬೇಕು ಕುಮಾರವ್ಯಾಸ ಹೇಳ್ದ ಮದುವೆ ಎಂಬುದು ನೆಪ ನೆಂಟರು ಬರುವುದೇ ಮುಖ್ಯ ಅಂತ ನೋಡಪ್ಪ ಮದುವೆ ಸಿಸ್ಟಮ್ ಯಾಕೆ ಇರ್ಬೇಕಂತಂದ್ರೆ ಮದುವೆ ಆಗ್ತಾರೆ ಗಂಡು ಹೆಣ್ಣು ನಮ್ಮಲ್ಲೇ ಹೇಳ್ತಾರೆ ಕಲ್ಯಾಣದಲ್ಲಿ ಹೇಳ್ತಾರೆ ಅವರಿಗೆ ರಾಶಿ ಕೂಟ ಗುಣ ಸಂಬಂಧ ಉಂಟೆಂದು ಹೇಳಿರಯ್ಯ ಎಮ್ಮವರು ಬೆಸಗೊಂಡರೆ ಶುಭಲಗ್ನವೇನಿರಯ್ಯ ಆಗ ಆ ಎಮ್ಮವರು ಬೆಸಗೊಳ್ಳಲಿಕ್ಕೆ ಇಷ್ಟು ಮಂದಿ ಹಾಕ್ಬೇಕು ಸಾವಿರಾರು ಮಂದಿ ಹಾಕ್ಬೇಕು ನಿನ್ನೆ ಹೇಳಿದ್ನಲ್ಲ ಇವ್ರಿಗೆ ಯಾಕೆ ಊಟಕ್ಕೆ ಹಾಕ್ಸ್ಬೇಕು 5 ಲಕ್ಷ ರೂಪಾಯಿ ಊಟಕ್ಕೆ ಖರ್ಚಾದ್ರೆ 3 ಲಕ್ಷ ರೂಪಾಯಿ ತಿಂತಾರೆ 2 ಲಕ್ಷ ರೂಪಾಯಿ ತಟ್ಟೆಯೊಳಗೆ ಬಿಡ್ತಾರೆ ಆದರೂ ಇವ್ರು ಸಾಕ್ಷಿ ಹಾಕ್ಬೇಕು ನಮಗಂತಂದ್ರೆ ಇದಕ್ಕೆ ಒಂದು ಸಾರ್ವಜನಿಕ ಚೌಕಟ್ಟು ಬೇಕು ವಿಧಿವಿಧಾನಗಳು ಬೇಕು ಅಂಥೇಳಿ ಮದುವೆಗಳು ಪ್ರಾರಂಭ ಆಗುತ್ತೆ ಆದರೆ ಯಾವುದು ಕುಮಾರವ್ಯಾಸ ಹೇಳಿದ್ದ ಮದುವೆ ಎಂಬುದು ನೆಪ ನೆಂಟರು ಬರುವುದೇ ಮುಖ್ಯ ಅದು ಹೋಗಿದ್ದು ಪ್ರತಿಷ್ಠೆಯ ಸ್ವರೂಪವನ್ನು ಪಡ್ಕೊಂತೇವೆ 5-star ಹೋಟೆಲ್ನಲ್ಲಿ ಮದುವೆ ಮಾಡೋದು ಡೆಸ್ಟಿನೇಷನ್ ಮದುವೆಗಳು ಮಾಡೋದು ಅದ್ಧೂರಿ ಮದುವೆ ಮಾಡೋದು 30-40 ತರ ಸ್ವೀಟ್ ಮಾಡಿಸೋದು ಐಷಾರಾಮಿ ಆರ್ಕೆಸ್ಟ್ರಾ ಕರೆಸೋದು ಆದ ಒಳಗೊಳಗೆ ನಾವು ಎಲ್ಲಿ ಯಾವಾಗ ಅಹಂಕಾರ ಬಂತಲ್ಲ ನಮ್ಮ ಕುಟುಂಬ ವ್ಯವಸ್ಥೆಗೆ ನಮ್ಮ ಮದುವೆ ವ್ಯವಸ್ಥೆ ಟೋಟಲಿ ಕುಸಿದು ಹೋದ್ರು ನಾನು ಹೇಳಿದೆ ಬಹಳ ಸಂತೋಷದಿಂದ ಮರೆಯ ನೆಮ್ಮದಿಯ ಬದುಕಿಗಾಗಿ ವಚನಾನುಸಂಧಾನ ಅಂತ 9 ದಿನ ಬಹಳ ಆರಾಮ ಮದುವೆ ಇದನ್ನ ಯಾಕೆ ತರ್ತೀರಿ ಈಗ ಅಂತ ಕೇಳಿದೆ ಎಲ್ಲ ಪ್ರಭು ಇದು ಹೆಂಗಂದ್ರೆ ಬಿಸಿ ತುಪ್ಪ ಉಗುಳಕ್ಕೆ ಬರಂಗಿಲ್ಲ ನುಂಗಕ್ಕೆ ಬರಂಗಿಲ್ಲ ಮೊದಲನೇ ಕಂಡೀಷನ್ ಏನು ಹೇಳಿದ್ವಿ ಜೋಡಿ ಮೇಲೆ ಬರ್ದಿ ಏನ್ರಿ ಬಂದ್ರೋ ಬಿಟ್ಟರೋ ಗೊತ್ತಿಲ್ಲ ಎರಡನೇ ಕಂಡೀಷನ್ ಬಂದಿರ್ತಾರ ಜೊತೆಗೆ ಕುಂದಿರ್ತಾರ ಅಂತ ಮಾಡಿದ್ವಿ ಮತ್ತೆ ಇವ್ರು ಈ ಕಡೆ ಹೋಗಿದ್ರೆ ನೀವು ಈ ಕಡೆ ಬಂದ್ವಿ ಅಂದ್ರೆ ನಮ್ಮಲ್ಲಿ ಕಾನ್ಸೆಪ್ಟ್ ಹೆಂಗೆ ಮೊದಲ ಸಾಕಾಗಿರ್ಬೇಕು ಮನೆಗೆ ಇದ್ದಿದ್ದು ಅಲ್ಲೇ ಏನು ಹೋಗ್ಬಿಡ ನೀ ಯಾಕೆ ಕುಂದಿರ್ತ ಅಥವಾ ದಿನ ನನಗೆ ಕೂಡ ಈಗ ಈಗ ಸಾಕಾಗಿರ್ತೈತೆ ಅಲ್ಲಿ ಇಲ್ಲಿ ಕುಂದ್ರ ಹೋಗು ಆರಾಮ್ಗೆ ನಮ್ಮೆಲ್ಲ ಗೆಳತಿಯರು ಬಂದಾರ ಹೆಣ್ಮಕ್ಳು ಬಂದಾರ ಇಲ್ಲಿ ಕುಂದಿರ್ತ ಅಂತ ಇವರೇ ಕಳಿಸಿರ್ತಾರೆ ನಿಮ್ಮನ್ನ ನಿಮ್ಗೇನೋ ಮನಸ್ಸಿರುತ್ತೆ ಕರ್ಕೊಂಡು ಅಗದಿ ಸ್ಟೈಲಿಶ್ ಆಗಿ ಕುಂದಿರ್ಬೇಕಂತ ಆದ್ರೆ ಅವ್ರಿಗೆ ಮನಸ್ಸಿರಂಗಿಲ್ಲ ಅವರು ನಿಜವಾದ ಸಮಾಜವಾದಿಗಳು ನಿಜವಾದ ವಾಸ್ತವವಾದಿಗಳು ಅವ್ರಿಗೆ ಇಷ್ಟು ಧೈರ್ಯ ಎಲ್ಲಿಂದ ಬಂತು ಅಂದ್ರೆ 10-20 ವರ್ಷ ಸುಮ್ಮನೆ ತಡ್ಕೊಂಡು ಸಾಕಾಗಿರುತ್ತಲ್ರಿ 20 ವರ್ಷ ಆದ್ಮೇಲೆ ಹೆಂಡತಿ ಡಾಮಿನೇಟ್ ಆಗ್ಕೊಳ್ರಿ ಗಂಡ ವೀಕ್ ಕಾಣ ಈಗ ನಾನು ಸಿಲ್ವರ್ ಜುಬ್ಲಿ ಆಚರಿಸ್ಕೊಂಡಿನಿ ಹಿಂಗಾಗಿ ನಾ ವೀಕ್ ಆಗಿನಿ ಯಾಕೆ ಸ್ಟ್ರಾಂಗ್ ಆಗ
ಅದಕ್ಕೆ ನಾನು ಆಗಿ ಬರೋದ ಬೇಡ ಅಂತ ಯಾಕಂದ್ರೆ ನೀವೆಲ್ಲ ಎಷ್ಟು ಹೊಗಳ್ತೀರಿ ನನ್ನ ಬಗ್ಗೆ ಚೊಲ ಚೊಲ ಮಾತು ಹೇಳ್ತೀರಿ ಆಕೆಗೆಲ್ಲ ಸುಳ್ಳು ಅನ್ನಿಸ್ತದ ಏ ಸುಳ್ಳು ಹೇಳ್ತಾರೆ ಏನೋ ಮ್ಯಾಜಿಕ್ ಮಾಡ್ಯಾರ ಆದ್ರೆ ಅವ್ರಿಗೆ ಸುಳ್ಳು ಅನ್ನಿಸೋದು ತಪ್ಪಲ್ಲ ನಮಗ ಹೇಳಿನಲ್ಲ ವೈಯಕ್ತಿಕ ಬದುಕಿನಲ್ಲಿ ನಾವು ಯಾವಾಗಲೂ ಬಹಳ ವಿಚಿತ್ರ ಇರ್ತೀವಿ ನಮಗ ಮನಿ ಅಂದ್ರೆ ಡಸ್ಟ್ಬಿನ್ ಇದ್ದಾನೆ ಎಲ್ಲ ತಗೊಂಡೋಗಿ ಅಲ್ಲೇ ಹಾಕೋರು ಮಂದಿ ಕೂಡ ಆರಾಮದಿರಿ ಆರಾಮದಿರಿ ನೀವು ಆರಾಮದಿರಿ ನಕ್ಕೊಂತಿರು ಮನೆಯಾಗಿನ್ನ ಕಾಲು ಇಡ್ತಲ್ಲ ಕಟ್ಟಿಗೆ ಏನು ತಿಂತಿ ಬರ್ಲಿಂಗ್ ಬಂದು ನೀರು ಕೂಡ ಕೊಡಂಗ ಮತ್ತೆ ಇಷ್ಟೊಂದ್ರೆ ಹಲ್ಲು ಬಿಸ್ಕೊಂತಿದ್ದೆಲ್ಲ ಅಂದ್ರೆ ಅದು ಪಬ್ಲಿಕ್ ಅದು ಹಂಗೆ ಇರ್ಬೇಕಾಗತ್ತೆ ಅಂದ್ರೆ ಮನಿ ಅಂದ್ರೆ ಏನು ಡಸ್ಟ್ಬಿನ್ ಎಲ್ಲ ತಂದು ಇಲ್ಲೇ ಹಾಕೋ ನಮ್ಮ ಮನೆಗೆಲ್ಲ ಒಳಗೆಲ್ಲ ಹೊರಗೆಲ್ಲ ಎಷ್ಟು ಚಲೋ ಇರ್ತೀವಿ ಮನೆ ಬಂದ ಕೂಡ ಹಿಂಗೆ ಯಾಕೆ ಮಾಡ್ತೀನಿ ಇದು ನಾನು ಎದುರಿಸೋ ಪ್ರಶ್ನೆನೆ ಆಮೇಲೆ ಅವ್ರಿಗೆ ಹೇಳಿ ಅನ್ನೋದು ಸರ್ ಬಾಪ ಎಲ್ಲರೂ ಕೇಳಾಕತ್ತಾರ ಬಾಬಾ ಅಂತ ಆದ್ರೆ ನಾ ಸೀರಿಯಸ್ಲಿ ಬಾ ಅಂದ್ರೆ ಈಗ ಕರೆ ಹೇಳ್ಬೇಕಲ್ಲ ಬಂದ್ರೆ ನಂದು ರಿಯಲ್ ಹಕ್ಕ ತಾಕಿ ಏನಾರ ಹೇಳ್ಬಿಟ್ಲಂದ್ರೆ ಇವರು ಅಕ್ಕೋರ್ ದಿನ ಕೇಳೋರು ಅಕ್ಕೋರ್ ಹೇಳ್ಬಿಡ್ತಾರೆ ಅಕ್ಕೋರ್ ಅಂದ್ರೆ ನೀವು ಬಹಳಷ್ಟು ವಿಷಯಗಳನ್ನ ಆಕಿನ ಕೇಳಿ ತಿಳ್ಕೊಳ್ಳೋದೈತೆ ಇವರಿಷ್ಟು ಭರ್ಜರಿ ಹೊಡೆದಾಗಲ್ಲ ಒಂಬತ್ತು ದಿನ ಇವ್ರ ಹಕ್ಕಿಕತ್ತರ ಏನೈತೆ ಅಂತ ಅಗೇನಿ ಆಮೇಲೆ ನಿನ್ನ ಅವ್ರು ಇಂಟರ್ವ್ಯೂ ಮಾಡ್ತಾರಂತ ನೀ ನನ್ನ ಬಗ್ಗೆ ಹೇಳ್ಬೇಕಂತ ಹೀಗಾಗಿ ಬಹಳ ನೆಗೆಟಿವ್ ಹೇಳಕ್ ಬರಂಗಿಲ್ಲ ರೀ ಇಂಪ್ರೆಷನ್ ಎಲ್ಲ ನೋಡ್ಬಿಡಲ್ಲ ಅದು ವಿ ಟಿ ಎಸ್ ಸಭಾಭವನ ಆಗಿದ್ದು ರಂಗ್ ಮಂದಿರಕ್ಕೆ ತಂದಾರ ಅಂದ್ರೆ ಭಯಂಕರ ದೊಡ್ಡ ಮನುಷ್ಯ ಇರ್ಬೇಕು ಇಟಿಟ ಫೋಟೋ ಹಾಕಿದ್ರು ಊರು ತುಂಬ ಫ್ಲೆಕ್ಸ್ ಹಾಕಿರಂದ್ರೆ ಇವನೇನೇ ಬಹಳ ಚಲೋ ಮಾಡಿರ್ಬೇಕು ಇಲ್ಲಿ ಇನ್ನು ನಾ ಏನ್ ನೆಗೆಟಿವ್ ಇಲ್ಲ ಬಹಳ ಚಲೋ ಅದೇ ಬಹಳ ಪೇಷನ್ಸ್ ಐತಲ್ರಿ ಭಯಂಕರ ಪೇಷನ್ಸ್ ಐತೆ ನಕ್ಕೊಂತಿರ್ತಾರಂದ್ರೆ ಯಾವಾಗಲೂ ನಕ್ಕೊಂತಿರ್ತಾರೆ ಹಿಂಗೆ ಹೇಳ್ತಾರ ನಾವಿಬ್ರು ಇಂಗ್ಲೆಂಡ್ಗೆ ಹೋಗಿದ್ವಿ ನಾವೇನೋ ಮಾತಾಡ್ತಾ ಇದ್ವಿ ಕನ್ನಡದಲ್ಲಿ ಅವ್ನು ಡ್ರೈವರ್ ಕೇಳ ನೀವಿಬ್ರು ಏನಾಗ್ಬೇಕಂತ ಗಂಡ ಹೆಂಡತಿ ಅಲ್ಲ ಅವನನ್ನು ಬಿಟ್ಟ ಇಂಥ ದರಿದ್ರದವನು ಕೂಡ 18 ವರ್ಷ ಬೆಳೆ ಮಾಡಿ ನೀನು ಅಂತ ಡೈರೆಕ್ಟ್ ಹೀಗೆ ಕೇಳ್ತಾನೆ ಸಿನ್ಸ್ 18 ಇಯರ್ಸ್ ಯು ಆರ್ ಲಿವಿಂಗ್ ವಿತ್ ದ ಸೇಮ್ ಪರ್ಸನ್ ಅಂತ ನನಗೆ ಶಾಕ್ ಆಯ್ತು ಒಂದು ಜನ ಅವನಿಗೆ ಕೇಳ್ತಾನೆ ಅಂತ ನಾ ನಮ್ಮ ದೇಶದಾಗ ಅದು ಜಗಳತಾನೆ ಬಿಡ್ತೇವೆ ಹೆಂಗೈತೆ ಮಗ ನಮ್ಮ ಮೈಗೆ ನನ್ನ ಹೆಂಡತಿ ಇವನು ಕೂಡ ಹೆಂಗೆ ಬಳೆ ಮಾಡಿದೆ ಅಂತ ಕೇಳ್ತಿ ಕರಿತೀವಿ ನಾ ಇನ್ನಾರು ಅವನು ನಿಂದು ಭಾಳ ಆಗೈತೆ ಅವರು ಫಾರಿನರ್ಸ್ ಎಷ್ಟು ಓಪನ್ ಅಂದರೆ ಆಮೇಲೆ ನನಗೇನೋ ಒಂದು ಎರಡು ಕ್ವಶನ್ ಕೇಳೋನು ನಾನು ವಿಚಿತ್ರವಾಗಿ ಹೇಳಿದೆ ಹೇಳಿದ ಕೂಡಲೇ ನಿಂಗೆ ನೆನಪಿದೆ ಅವನು ಕೇಳ ಓಕೆ ನಾನು ಬಿಟ್ಟ ಅವನ ಕೈ ಹಾಂ ಸಿನ್ಸ್ ಹೌ ಮೆನಿ ಇಯರ್ಸ್ ಯು ಆರ್ ಮ್ಯಾರಿಡ್ ಅಂತ ಈಗ 18 ಇಯರ್ಸ್ ಅಂತ ಅಂದು ಓ ವೆರಿ ನೈಸ್ ಅಂತ ನಾನು ತಿಳ್ಕೊಂಡೆ ಎಂಥ ದಂಪತಿಗಳಪ್ಪ ನೀವು ಅಂತ 18 ಇಯರ್ಸ್ ಐ ಯು ನಾಟ್ ಬೋರಿಂಗ್ ಅಂತ ನೀವು ಕೂಡ ಇದ್ದು ವ್ಯಾಸ ಆಗಿಲ್ಲ ಅಂತ ಅಂದ್ರೆ ಅವ್ರು ಎಷ್ಟು ರಿಯಾಲಿಸ್ಟಿಕ್ ಅಂತಂದ್ರೆ ಯಾರೋ ವ್ಯಕ್ತಿಗಳು ಸ್ವಲ್ಪ ದಿವಸ ಜೊತೆಗಿದ್ರೆ ಅವ್ನು ಬೇಸರ ಆಗಿಬಿಡ್ತಾನ ಅಂತ ಅದಕ್ಕೆ ಅಲ್ಲಿ ಸಂಡೇ ಮ್ಯಾರೇಜಸ್ ಅಂತ ಕರೀತಾರೆ ಈ ಸಂಡೇ ಮದುವೆ ಆಗ್ತಾರ ನೆಕ್ಸ್ಟ್ ಸಂಡೇ ಡೈವರ್ಸ್ ಕೊಟ್ಬಿಡ್ತಾರೆ ಹಾಕಿದ್ರೆ ಹಿಂಗ ಎಕ್ಸ್ಚೇಂಜ್ ಮಾಡಿದ್ರೆ ಹಿಂಗ ವಾಪಸ್ ಕೊಟ್ಟು ಅಲ್ಲೊಂದು ಡಬ್ಬಿಗೆ ಹಾಕಿ ಹೋಗ್ಬಿಡ್ತಾರೆ ಆದ್ರೆ ನಮ್ಮಲ್ಲಿ ಭಾರತದ ವೈಶಿಷ್ಟ್ಯ ಏನಂದ್ರೆ ಜಗಳಾಡಿದ ಕೂಡಲೇ ನಮ್ಮ ಸಂಬಂಧಗಳು ಮುಗಿಯಂಗಿಲ್ರಿ ಹೊಸತು ಹೊಸತು ಬದುಕು ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು ಅದನ್ನು ಬಳಸಿಕೊಂಡೆವು ಅದಕ್ಕೋ ಇದಕ್ಕೋ ಎದಕ್ಕೋ ಎಷ್ಟಂದ ಹೇಳ್ತಂತಿದ್ದೇನೆ ನಾನು ಬಡವಿ ಆತ ಬಡವ ನಾವು ಗಂಡ ಹೆಂಡತಿ ಇಬ್ಬರು ಬಡವರಿದ್ದೀವಿ ಆರ್ಥಿಕವಾಗಿ ಶ್ರೀಮಂತ ಇಲ್ಲ ನಾವು ಹಾಗೆ ನಮ್ಮ ಬದುಕು ಏನಂದ್ರೆ ಒಲವೇ ನಮ್ಮ ಬದುಕು ಪ್ರೀತಿನೇ ನಮ್ಮ ಬದುಕು ರಸವೇ ಜನನ ವಿರಸವೇ ಮರಣ ಸಮರಸವೇ ಜೀವನ ಜಗಳಾಡಿದ ಕೂಡಲೇ ಪ್ರತಿಷ್ಠೆ ಮಾಡ್ಕೊಳ್ಳೋ ಪ್ರಶ್ನೆನೇ ಇಲ್ಲ ಅಕಸ್ಮಾತ್ ಗಂಡ ಹೆಂಡತಿ ಜಗಳಾಡಿಲ್ಲ ಅಂದ್ರೆ ಅವ್ರು ಹುಚ್ಚರಿರ್ಬೇಕಷ್ಟೇ ದೇ ಆರ್ ಸೈಕೋಸ್ ನೀವು ಅಕ್ಕದ ಪಕ್ಕದ ಮನೆಯಲ್ಲಿ ಗಂಡ ಹೆಂಡತಿ ಜಗಳಾಡಿದ ಸಪ್ಪಳ ಕೇಳಲಿಲ್ಲ ಅಂದ್ರೆ ಆಮೇಲೆ ಗಂಡಸರು ಬಾಂಡೆ ಸಪ್ಲ ಮಾಡಲಾರ್ದಂಗ ಮನೆಯಲ್ಲಿ ಬಾಂಡೆನ ಯಾರಾದರೂ ಸಪ್ಲ ಮಾಡಲಾರ್ದಂಗ ತಿಕ್ತಾರಂದ್ರೆ ಅವ್ರು ಗಂಡಸು ಕುಟ್ಟಿ ಕುಟ್ಟಿ ತಿಕ್ತಾರಂದ್ರೆ ಅವ್ರು ಹೆಂಗಸು ಪಕ್ಕದ ಮನೆಯಲ್ಲಿ ಗೊತ್ತಾಗತ್ತೆ ಬಾಂಡೆ ಯಾರು ತಿಕ್ಕಾಕತ್ತಾರ ಗಂಡ ತಿಕ್ಕಾಕತ್ತಾನೋ ಹೆಂಡತಿ ತಿಕ್ಕಾಕತ್ತಾವ ಇವ ಭಾಳ ಸ್ಮೂತಾಗಿ ಸಿಗ್ತಾನೆ ಇವ್ನು ಸಂಗ್ತಾರೆ ಯಾರ್ಯಾರು ಗೊತ್ತಾರ ಹೆಂಗಲ್ಲ ಅದ್ರ ಹೆಂಗಲ್ಲ ಎಲ್ಲ ಸಿಟ್ಟನ್ನು ತಗೊಂಡೋಗಿ ಬಾಂಡೆ ಮೇಲೆ ಹಾಕ್ತಾಳೆ ದೊಡ್ಡ ಡಬರಿ ಟಕ್ಕಂತ ಕುಟ್ಟಿಲ್ಲ ಅಂದ್ರೆ ಚಾ ಮಾಡಂದ್ರೆ ಕೂಡಲೇ ಸುಮ್ಮನೆ ಸ್ಟೋವ್ ಮೇಲೆ ಇಟ್ಟರೆ ಸಿಟ್ಟು ಬಂದಿಲ್ಲ ಅಂತ ಅರ್ಥ ಆ ಚಾ ಡಬರಿನ ಸ್ಟೋವ್ ಮೇಲೆ ಜೋರಾಗಿ ಕುಟ್ಟಿದ್ರೆ ಮನಸ್ಸಿಲ್ಲ ಅಂತ ಮನೆಗೆ ಹೋಗಿರ್ತೀರಲ್ಲ ಗೆಸ್ಟ್ ನೀವು ನೀವು ತಿಳ್ಕೋಬೇಕು ಅಡಿಗೆ ಮನೆಯಿಂದ ಜಾಸ್ತಿ ಸೌಂಡ್ ಬಂದ್ರೆ ಇದು ಅನ್ವಾಂಟೆಡ್ ಟೀ ಇದೆ ಇದು ಚಾ ಮನಸ್ಸಿಲ್ಲೇ ಬಂದಿಲ್ಲ ನಮ್ಮಂಗ್ರು ಬಹಳ ನಿರ್ಲಕ್ಷಿದ್ರೆ ಯಾಕ್ರಿ ಯಾಕೋರ ಮೂಡ್ ಸರಿ ಇಲ್ಲ ಅಂತ ಕೇಳ್ತೀವಿ ಪಾಪ ನೀವೆಲ್ಲ ಪ್ರೆಸ್ಟೀಜಿಯಸ್ ಮಂದಿ ಅಪ್ಪ ಬೀದರ್ ನೀವ್ ಯಾಕೆ ಕೇಳ್ತೀರಿ
ಏ ಅವ್ರ ಮನೆಗೆ ಹೋಗ್ಬಾರ್ದ್ರಿ, ಅವ್ರೇನು ರೆಸ್ಪೆಕ್ಟ್ ಕೊಡಲ್ಲ, ಅವನು ಹೇಳ್ತಿ ಕುಕ್ಕಿ ಬಿಟ್ಲು ಬಾಂಡೆ ಅಂತ. ನಮಗೇನು ಕುಕ್ಕಿಯರ ಕುಕ್ಕಿ ನಮ್ಮ ತಲೆ ಮೇಲೆ ಕುಕ್ಕಿ, ನಮಗೆ ಕಾಫಿ ಬೇಕಪ್ಪ ಅಷ್ಟೇ, ನಮಗೆ ಊಟ ಬೇಕಷ್ಟೇ. ಅದರಾಗಿ ಒಂಬತ್ತು ದಿನ ದಿನಾ ನಮ್ಮ ಮಲ್ಲಂಪ್ರಭು ಶಿವಶಾಲೆ ಗಂದಿಗುರಿ ಸರ್ ನನಗೆ ಇದನ್ನು ಹೇಳಿದ್ದಿಲ್ಲ. ಅವ ಈ ಸಿಸ್ಟಮ್ ನನಗೆ ಹೊಸದು. ಎಲ್ಲರೂ ಹೋಟೆಲ್ನಾಗ ಊಟ ಮಾಡಿಸ್ತಾರೆ ಅಥವಾ ದಿನ ನನಗೆ ಎಲ್ಲರೂ ಊಟ ತಂದು ಕೊಡ್ತಾರೆ ಅಂತ ಮಾಡಿದ್ದೆ. ಆಮೇಲೆ ಪಾಪ ನಾನು ಚಲೋ ಪ್ರವಚನೆ ಮಾಡಿದ್ದೆ ಅಂತ ನಿಮ್ಗೆ ಅನಿಸ್ತು. ಏನೋ ಚಲೋ ಅನಿಸಿದ ಕೂಡಲೇ ಮನೆಗೆ ಕರೀತಾರೆ ಮಂದಿ, ಕರೆದ್ರು ಬೆಳಗಿನ ಟಿಫಿನ್ ಒಬ್ಬರ ಮನೆಯಾಗ, ಮಧ್ಯಾಹ್ನ ಊಟ ಒಬ್ಬರ ಮನೆಯಾಗ, ಮತ್ತು ಸಾಯಂಕಾಲ ಊಟ ಒಬ್ಬರ ಮನೆಯಾಗ. ನಾನು ಆರಾಮಿದ್ದು ಸ್ವಲ್ಪ ಬಾಡಿ ವೇಟ್ ಕಡಿಮೆ ಮಾಡ್ಬೇಕಂತ ನಿಮಗೆ 3 ಕೆಜಿ ಜಾಸ್ತಿ ಮಾಡಿಬಿಟ್ಟೆ. ಆಮೇಲೆ ನಮ್ಮ ಮನೆಗೆ ಕೇಳು ಹೆಂಗ ದಿನ ಸ್ವೀಟ್ ಬೆಳೆಯಕತ್ತೇನಿ ಅಂತ. ಇಲ್ಲ ಡೈಲಿ ತಿಂದಿಲ್ಲ, ಆದರೆ ಯಾರ ಮನೆಗೆ ಹೊಸದಾಗಿ ಹೋಗಿರ್ತೀರಲ್ಲ ಅವ್ರ ಮನೆಯಾಗ ತಿಂದೀನಿ. ಮತ್ತು ಡೈಲಿ ಮುಂಜಾನೆ ಒಬ್ಬರ ಮನೆಗೆ ಹೋಗಿನಿ, ಮಧ್ಯಾಹ್ನ ಒಬ್ಬರ ಮನೆಗೆ ಹೋಗಿನಿ, ರಾತ್ರಿ ಒಬ್ಬರ ಮನೆಗೆ ಹೋಗಿನಿ. ನಾ ಏನು ರಿಪೀಟೆಡ್ಲಿ ಒಬ್ಬರ ಮನೆಗೆ ತಿಂದಿಲ್ಲ, ಫಸ್ಟ್ ಟೈಮ್ ಯಾರ ಮನೆಗೆ ಹೋಗಿಲ್ಲ ಅವ್ರ ಮನೆಯಾಗ ತಿಂದಿನಿ. ಮುಂಜಾನೆನೂ ಫಸ್ಟ್ ಟೈಮು, ಮಧ್ಯಾಹ್ನನೂ ಫಸ್ಟ್ ಟೈಮು, ರಾತ್ರಿನೂ ಫಸ್ಟ್ ಟೈಮ್. ಚೋಕ್ರೆ ಮನೆಗೆ ಹೋಗಿದ್ದೆ ಸ್ವೀಟ್ ಏ ತೋಡ್ರಿ ಸ್ವಲ್ಪ ಅದ, ಅದೇನು ಮಾಡಂಗಿಲ್ಲ ಅಂತ. ಸ್ವೀಟ್ ಏನು ಮಾಡಂಗಿಲ್ಲ ರೀ, ಡಯಾಬಿಟಿಕ್ಸ್ ಏನಾದ್ರು ಮಾಡ್ತೈತಿ. ಪಾಪ ಸ್ವೀಟ್ ಏನು ಮಾಡ್ತೈತೆ, ತಟ್ಟಾಗಿ ಸುಮ್ಮನೆ ಕುಂತಿರ್ತೈತಿ, ಅದು ತಿಂದು ಒಳಗೋದ್ರಷ್ಟ ನಿಮಗೆ ತ್ರಾಸ ಮಾಡ್ತದೆ. ಆಮೇಲೆ ಶುಗರ್ಲೆಸ್ ಮಾಡ್ರಿ, ಸ್ವಲ್ಪ ಹಾಕಿದ್ರೆ ನಡೀತದ ನಾನು, ಅಲ್ಲ ಹಾಕಿದ್ರಿಗೆ ಅವ್ರಿಗೆ ನಡೀತೈತಿ ನಮಗೆ ನಡೀಬೇಕಲ್ಲ. ಆದರೆ ಈ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಆ ಅಲ್ಲಪ್ಪ ಕೇಳಿ ಯಾಕೆ ಹೋಗ್ಬೇಕು ಪಾಪ ಅವ್ರಿಗೆ ಯಾಕೆ ತೊಂದರೆ. ನಾ ಒಬ್ಬ ಯಾರೋ ಎಕ್ಸ್ಟ್ರಾ ಪರ್ಸನ್ ಬರ್ತಾನಂದ್ರೆ ನಾವು ಮನೆಯಲ್ಲಿ ಒಂದೇ ಬಾಜಿ ತಿಂದಿದ್ರೆ ಎರಡು ಪಲ್ಯ ಮಾಡಬೇಕು, ಫಾರ್ಮಾಲಿಟೀಸ್ ಜಾಸ್ತಿ ಆಗ್ತಾವೆ. ಅದಕ್ಕೆ ನಮ್ಮ ಅಲ್ಲಂಪ್ರಭು ಎಲ್ಲರಿಗೂ ಫೋನ್ ಮಾಡಿ ಭಾಳ ಏನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಒಂದ ಮಾಡ್ರಿ ಅಂತ ಹೇಳೋರು. ಅಂದ್ರೆ ಅವ್ರಿಗೇನು ಎರಡು ತಿನ್ನೋಕೆ ಅನಿಸುತ್ತೆ ಏನೋ, ಅಂದ್ರೆ ಎರಡು ಮಾಡಂತ ಹೇಳಿದಾಗ ಹಾಕಿತ್ತು. ಅಲ್ಲೂ ಅಲ್ಲಂಪ್ರಭು ನಿನ್ಗೆ ಬೇಕಾದ್ರೆ ಎರಡು ತಿನ್ನು, ನನಗೆ ಯಾಕೆ ಎರಡು ಮಾಡ ಅಂತ ಹೇಳ್ತೀನಿ. ಎರಡು ಬಿಟ್ಟು ಮಾಡಕ್ಕೆ ಹೋಗ್ಬೇಡ್ರಿ ಸರ್, ಭಾಳ ಸಿಂಪಲ್ ಹಾರ ಅನ್ನೋದು. ಅಂದ್ರೆ ಅವ್ರು ಸಿಂಪಲ್ ಅದರ ನಾ ಇಲ್ಲ ಅಂತ. ಇದರ ಚಾನ್ಸ್ ಹೇಳೋದು ಅವ್ರಿಗೂ ಒಂದು ಎರಡೆರಡು 3 ಕೆಜಿ ವೆಯ್ಟ್ ಜಾಸ್ತಿ ಇರ್ತೀವಿ. ಶಶಿದ್ರು ಶಿವಂದು ಮತ್ತೆ ಅಲ್ಲಂಪ್ರಭು ನನ್ನ ಹೆಸರು ಮೇಲೆ ಅವ್ರು ಹೊಡೋದು. ಆ ಗೆಸ್ಟ್ ಏನು ನೀವು ಏನು ಅನ್ನೋಂಗಲ್ಲ, ಪಾಪ ನೀವು ಸರ್ ಚಂದಿರ್ತೀರಿ ನೀವು ಬಿ ಬರೀ ಅಂತ. ಅವ್ರು ಸೀರಿಯಸ್ಲಿ ಬಂದ್ರು, ನಾ ಏನು ಮಾಡಿದ್ವಿ, ನೀವ್ಯಾರು ಸೀರಿಯಸ್ಲಿ ಹೇಳಿದ್ರೆ ಅವ್ರಿಗೆ ಹಂಗೆ ಹೇಳಿ ಸುಮ್ ಫಾರ್ಮಾಲಿಟಿಗೆ ಅದು ಹೊಡೋದು ಚೈನಿ ಅವರು. ಏ ನಿಮ್ಮನ್ನು ಕಳ್ಸ ಕಷ್ಟ, ಅಲ್ಲಿ ಮನೆತನ ಬರ್ತೀನಿ ಸರ್ ಅಂತ. ಮತ್ತೆ ಮನೆ ಮತ್ತೆ ನಾವು ಪಾಪ ಒಳಗೆ ಕರೆಯಲ್ಲ ಬಂದಿರ್ತೀರಾ. ಇದು ಯಾಕೆ ಹೇಳ್ತೀನಿ ಅನ್ನೋದು, ಸ್ಟಿಲ್ ದಿಸ್ ಸಿಸ್ಟಮ್. ನೀವು ಇದೇ ರೀತಿ ಯಾರಾದ್ರೂ ಮನೆಗೆ ಹಿಂಗೆ ಬೆಂಗಳೂರಿಗೆ ಹೋದ್ರೆ ಅಥವಾ ಯಾವನಾದ್ರೂ ಗಂಡ ನಾಳೆ ನಿಮ್ಮ ಮುಂಜಾನೆ ಒಬ್ಬ ಬ್ರೇಕ್ಫಾಸ್ಟಿಗೆ ಬರ್ತಾನಂದ್ರೆ ಆಕೆ ಹೈಕೋರ್ಟ್ನಾಗ ಇರ್ತಾಳ್ರಿ ಮೊದಲು. ದಿಸ್ ಯೂಸ್ ದಿಸ್ ಫೆಲೋ ಬ್ರಾಟ್ ಎ ಗೆಸ್ಟ್ ವಿತೌಟ್ ಇನ್ಫಾರ್ಮೇಶನ್. ಇವನು ಮಾಹಿತಿ ಇಲ್ಲದೆ ಮನೆಗೆ ಗೆಸ್ಟ್ ಕರ್ಕೊಂಬಂದನ, ಅದಕ್ಕೆ ನನಗೆ ಒಂದೇ ವಾರದೊಳಗೆ ಡೈವರ್ಸ್ ಕೊಡ್ತೀನಿ ಅಂತ. ಆದರೆ ಈ ಉತ್ತರ ಕರ್ನಾಟಕದ ಸಂಸ್ಕೃತಿ ಇದೆಯಲ್ಲ, ನಾನಂದೆ ಇನ್ನೂ ಇದು ಈ ಸಿಸ್ಟಮ್ ಬೀದರ್ನಲ್ಲಿ ಜೀವನ ತುಳಿದಿದೆ. ನಾನು ಜಪಾನ್ ದೇಶದಲ್ಲಿ ಯಾರಿಗಾದರೂ ಊಟ ಕೊಟ್ಟರೆ ಜಪಾನಿ ಭಾಷೆಯಲ್ಲಿ ಹೇಳ್ತಾರೆ, ಈ ಊಟವನ್ನು ಬೆಳೆದ ರೈತನಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಅಂತ ಹೇಳ್ತೀವಿ. ನಾವು ಜಪನೀಸ್ ಭಾಳ ಗ್ರೇಟ್ ಅಂತ ಅವ್ರು ಹೇಳಿದ್ರು. ಅದು ಹೇಗಂದ್ರೆ ಒಂದು ಸಣ್ಣ ಮಗು ಕೈಯಾಗ ಒಂದು ಚಾಕ್ಲೇಟ್ ಕೊಟ್ಟರು, ಈ ಚಾಕ್ಲೇಟ್ನಲ್ಲಿ ಏನೇನಿದೆ, ಸ್ವೀಟ್ ಇದೆ, ಸಕ್ಕರೆ ಇದೆ, ಹಿಟ್ಟು ಇದೆ ಅಂತ ಹೇಳ್ಬಿಟ್ಟು ಆ ಮಗು ಅಂದರೆ ಸಕ್ಕರೆ ಬೆಳೆದವನಿಗೂ ಥ್ಯಾಂಕ್ಸ್, ಹಿಟ್ಟು ಬೆಳೆದವನಿಗೂ ಥ್ಯಾಂಕ್ಸ್ ಅಂತ ಹೇಳಿ ಚಾಕ್ಲೇಟ್ ತಿಂತು. ನಾವು ನೀವೆಲ್ಲ, ನನಗಿಂತ ಹೆಚ್ಚು ನೀವೆಲ್ಲ, ಇನ್ಕ್ಲೂಡಿಂಗ್ ನನ್ನ ಹೋಸ್ಟ್ಗಳು ಅಲ್ಲಂಪ್ರಭು, ಪ್ರಕಾಶ್ ಅವರು, ಸಾಲಿ ಶಿವ, ಎಲ್ಲರೂ ಭವನದಲ್ಲಿ ಉಂಬುವುದು ಆಚಾರವಲ್ಲ. ಲಿಂಗಾರ್ಥಕ ಮಾಡಿದ ಬಳಿಕ ತೃಪ್ತಿಗೊಮ್ಮೆ ಶಿವಶರಣೆ ಎನ್ನುತ್ತಿರಬೇಕು. ಕರ್ಣ ವೃತ್ತಿಗಳು ಅಡಗುವು ಕೂಡಲ ಸಂಗಮ ದೇವನ ನೆನೆಯುತ್ತ ನೆನೆಯುತ್ತ ಉಂಡರೆ ಅಂತ ಹೇಳಿ ಊಟ ಮಾಡ್ತು. ದ ಪಾಯಿಂಟ್ ಈಸ್, ನನಗೆ ಪ್ರಶ್ನೆ ಏನು ಕಾಡ್ತದೆ, ನೀವೆಲ್ಲ ಎಷ್ಟು ನೀಟದ್ರಿ, ಇದನ್ನು ನಿಮ್ಮ ಮಕ್ಕಳ ಕಡೆ ಹೇಳಿಸ್ತೀವಿ ನಾವು. ಈಗ ಈ ಧರ್ಮ ಉಳಿಬೇಕಾಗಿದ್ದು, ದಾಂಪತ್ಯ ಉಳಿಬೇಕಾಗಿದ್ದು ನಮ್ಮಿಂದ ಅಲ್ಲ, ನಮ್ಮ ದಿನ ಮುಗಿದು ಹೋಗ್ಯಾವ. ಆದರೆ ಇದು ಉಳಿಬೇಕಾಗಿತ್ತು ಅಂದರೆ ಮುಂದಿನ ದಿನಗಳಲ್ಲಿ ಉಳಿಬೇಕು. ನೀವು ಯಾವುದೋ ಕ್ರಿಶ್ಚಿಯನ್ ಮಿಷನರಿಗೆ ಹಚ್ಚಿರ್ತೀರಿ, ಯಾವುದೋ ಇನ್ನೊಂದು ಸ್ಕೂಲಿಗೆ ಹಚ್ಚಿರ್ತೀರಿ, ಅಲ್ಲಿ ಮಕ್ಕಳು ತಮ್ಮ ಟಿಫಿನ್ ಕ್ಯಾರಿಯರನ್ನು ತೆಗೆದು ಮೌನದಲ್ಲಿ ಉಂಬೋದು ಆಚಾರ ಅಲ್ಲ ಅಂದ್ರೆ ಬಾಬಿ ಅಂತ ನಕ್ಕಿಬಿಡ್ತಾನೆ. ದಟ್ ಕ್ರಿಯೇಟ್ಸ್ ಎನ್ ಇನ್ಸಲ್ಟ್. ಒಂದು ಸಂಸ್ಕೃತಿ ನನ್ನ ಸಂಸ್ಕೃತಿ ಆಗಬಾರದು,
ನಮ್ಮ ಸಂಸ್ಕೃತಿ ಆಗಬೇಕು, ನಮ್ಮ ಮಕ್ಕಳ ಸಂಸ್ಕೃತಿ ಆಗಬೇಕು. ಆದ್ರೆ ಲಿಂಗಾಯತ ಧರ್ಮ ಮತ್ತು ಕನ್ನಡ ಯಾರಿಂದ ಹಾಳಾಗ್ತಾ ಇದೆ ಅಂದ್ರೆ ನಮ್ಮಿಂದ ಹಾಳಾಗ್ತಾ ಇದೆ. ಯಾಕೆ ಲಿಂಗಾಯತ ಧರ್ಮ ನಮ್ಮಿಂದ ಹಾಳಾಗ್ತಾ ಇದೆ, ಕನ್ನಡ ನಮ್ಮಿಂದ ಯಾಕೆ ಹಾಳಾಗ್ತಾ ಇದೆ ಅಂದ್ರೆ ನಾವು ನಮ್ಮ ಮಕ್ಕಳನ್ನ ಕನ್ನಡ ಮಾಧ್ಯಮ ಶಾಲೆಗೆ ಹಚ್ಚಲಿಕ್ಕೆ ತಯಾರಿಲ್ಲ. ಅದಕ್ಕೆ ಬಹುಶಃ ಬೀದರ್ನಂತ ಒಂದು ಸಣ್ಣ ಜಿಲ್ಲೆಯಲ್ಲಿ ಇಲ್ಲಿ ಹೈಯೆಸ್ಟ್ ಏನಿದಾವ ಅಂದ್ರೆ ಶಾಲೆಗಳವ, ಹೈಯೆಸ್ಟ್ ಶಾಲೆಗಳವ. ಮತ್ತೆ ಯಾರ ಶಾಲೆಗಳು ಕೇಳಿದ್ರು 500 ಸ್ಟ್ರೆಂತ್ ಇದೆ, 600 ಸ್ಟ್ರೆಂತ್ ಇದೆ. ಬಹಳ ಹಾರ್ಡ್ಲಿ 3 ಶಾಲೆಗಳು ಕನ್ನಡ ಮೀಡಿಯಂ ಇದ್ವು ಇಲ್ಲಿ, ಸರ್ಕಾರಿ ಶಾಲೆಗಳು. ಆದ್ರೆ ಈ ಇಂಗ್ಲಿಷ್ ಮಾಧ್ಯಮ ಶಾಲೆಗಳಿಗೆ ಕಳಿಸೋದು ಸರಿಯೋ ತಪ್ಪು ಅದು ಸೆಕೆಂಡರಿ. ನೀವು ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ಬೇಕಂತ ಮಾಡಿರಿ ಕೊಡ್ರಿ, ಹಚ್ಬೇಕಂತ ಮಾಡಿರಿ ಹಚ್ಚಿರಿ. ಆದರೆ ನೀವು ಅವರಿಂದ ಏನನ್ನೂ ನಿರೀಕ್ಷೆ ಮಾಡಕ್ ಹೋಗ್ಬಾರ್ದು. ಅವರಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ರಿ, ಅವ್ರನ್ನ ಜಾಣರನ್ನಾಗಿ ಮಾಡ್ರಿ, ಅವ್ರನ್ನ ಸ್ವತಂತ್ರರನ್ನಾಗಿ ಮಾಡ್ರಿ. ನೀವು ಅವರನ್ನ ಅಷ್ಟೆಲ್ಲ ಬೇರೆ ದೇಶದ ಸಂಸ್ಕೃತಿಯನ್ನ ಕೊಟ್ಟು ಅಮೇರಿಕಾಗೆ ಹೋಗಿ ಜಾಬ್ ಮಾಡಲಿ ಅಂತ ಬಯಸಿ, ಅಮೇರಿಕಾದಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಮಾಡಲಿ ಅಂತ ಬಯಸಿ, ಇಂಗ್ಲೆಂಡ್ನಲ್ಲಿ ಶಿಕ್ಷಣ ಪಡಲಿ ಅಂತ ಬಯಸಿ, ವಚನ ಉಳಿಲಿ, ನನ್ನ ಮೇಲೆ ಪ್ರೀತಿ ತೋರಿಸ್ಲಿ, ನನ್ನ ಕನ್ನಡ ಭಾಷೆ ಉಳಿಲಿ ಅಂದ್ರೆ ಉಳಿಯಲ್ಲ. ಹಂಗಂತ ಅವರು ಗಳಿಸೋದನ್ನ ಹೊಟ್ಟೆ ಪಾಡನ್ನ ಬಿಟ್ಟು ಇಲ್ಲಿ ಇರಕ್ಕಾಗತ್ತನ್ ಆಗಲ್ಲ. ದಟ್ ಇಸ್ ರಾಂಗ್, ದಟ್ ಇಸ್ ಅಗೇನ್ ಟ್ರೆಡಿಷನಲ್. ನಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನ ಕೊಡಬೇಕು, ಆಗ ಅಷ್ಟೇ ಗುಣಮಟ್ಟದ ಲಿಂಗಾಯತ ಸಂಸ್ಕೃತಿಯನ್ನ ಕಲಿಸ್ಬೇಕು. ನಂದೇನ್ ತಪ್ಪು ಫಾರಿನ್ ಕಳಿಸ್ರಿ, ನಾ ಹೇಳಿದ ನೀವು ಹೋಗ್ತೀರಿ ಅಮೇರಿಕಾಕ, 4-5 ಮಂದಿ ಫ್ರೆಂಡ್ಸ್ ಕೂಡ ವಿಮಾನ ಚಿತ್ರ ಹಾಕಿ ಬರೀತಿರ್ಲಿ, ವಿದೇಶ ಸುಖಕರ ಪ್ರಯಾಣಕ್ಕೆ ಅಭಿನಂದನೆಗಳು. ಇದೆಲ್ಲ ಪದ್ಧತಿ ನಿಮ್ಮಲ್ಲಿ, ನಮ್ಮಲ್ಲಂತೂ ವಿಪರೀತ ಹಾಕ್ತಾರೆ. ಡೈಲಿ ಪೇಪರ್ನಲ್ಲಿ ಯಾರು ಫಾರಿನ್ ಹಾಕಿದ್ರೆ ಅವರು ಮುಂಬೈ ಮೂಲಕ ವಿಮಾನದಲ್ಲಿ ವಿದೇಶಕ್ಕೆ ತೆರಳಿದ ಬಸ್ ಹೋಗ್ತಾರ. ನಮ್ಮ ವರ್ಡಿಂಗ್ಸ್ ನೋಡ್ರಿ ಹೆಂಗವ, ಇಲ್ಲಿಂದ ಮುಂಬೈಗೆ ತೆರಳಿ ಮುಂಬೈ ಮೂಲಕ ವಿಮಾನದಲ್ಲಿ ಅವರು ಅಮೇರಿಕಕ್ಕೆ ಹೋದವರು. ಅಮೇರಿಕಕ್ಕೆ ಹೋಗೋದಂದ್ರೆ ಸಾಕಪ್ಪ, ಏನ್ರಿ ಡಾಕ್ಟರ್ ಬಸ್ ಹೋಗ್ಬರ್ತಾನೆ, ಶಿಪ್ನಾಗ ಹೋಗ್ಬರ್ತಾನೆ ಅಂದ್ರೆ. ನಾನು ನಿನ್ನೆ ಹೇಳಿದೆ, ಹೌ ವಿ ಆರ್ ಇರೆಲೆವೆಂಟ್ ಅಂತ. ಏನು ಮಗ 2-3 ಲಕ್ಷ ತಗೊಂತ ಅಂದ್ರಿ, 50 ಲಕ್ಷ ಪ್ಯಾಕೇಜ್ ಇದೆ, ಕೋಟಿಗಟ್ಟಲೆ ಅಪಾರ್ಟ್ಮೆಂಟ್ ತಗೊಂಡ, ಬಂಗ್ಲೋ ಕಟ್ಸ್ಯಾನ ಅಂತ ಹೇಳ್ತಾ ಹೊರತಾಗಿ ನೀವೇ ಯಾರು ನಿಮ್ಮ ಮಗ ಊರಾಗ ಜಮೀನ್ ತಗೊಂಡಾನ ಅಂತ ಹೇಳಿದ್ರು ಒಬ್ಬರು ಕೇಳಿದ್ರು. ಅಂದ್ರೆ ನಮ್ಮ ಮೂಲ ಸ್ಥಳ ಸಂಸ್ಕೃತಿ ಇದೆಯಲ್ಲ, ನಾವ್ಯಾರೋ ಇವತ್ತಿಗೂ ಊರೊಳಗ ಜಮೀನ್ ತಗೊಳಕ್ ಮನಸ ಮಾಡಿಲ್ಲ, ಇದು ಜಮೀನ್ ಮಾರ್ತೀವಿ, ಸೈಟ್ಸ್ ತಗೊಳ್ತೀವಿ. ಯಾವಾಗ ರೈತರ ಪ್ರತಿನಿಧಿಯಾಗಿರುವ ಜಮೀನನ್ನು ತಗೊಂಡು ತುಂಡು ಮಾಡಿ ನಾವು ಲೇಔಟ್ ಮಾಡುವಂತ ಕಲ್ಚರ್ ನಮ್ಗಿದೆಯಲ್ಲ, ನಾವು ನಮ್ಮ ಮೂಲ ಸಂಸ್ಕೃತಿಯನ್ನ ಅವ್ರಿಗೆ ಅಕಸ್ಮಾತ್ ಇದನ್ನೆಲ್ಲ ಹೇಳ್ರಿ, ಅವ್ರು ನಮಗಿಂತ ಜಾಗ ದೇ ಆರ್ ವೆರಿ ಎಕ್ಸ್ಪರ್ಟ್ ದೇ ನಾ. ಯಾಕಂದ್ರೆ ಅವರು ಜಗತ್ತನ್ನ ನೋಡ್ಯಾರ, ನಾವು ಇಲ್ಲೇ ಇಂಡಿಯಾದಾಗ ಬಿಟ್ಟು ಸಾಕಿ ಅವ್ರು ಬೇರೆ ಬೇರೆ ದೇಶಗಳಿಗೆ, ನಾವು ಬೀದರ್ ಹೈದರಾಬಾದ್ ಹೋಗಿ ಬಂದಂಗ ಅವರು ಜಗತ್ತಿನ 16 ರಾಷ್ಟ್ರಗಳನ್ನು ವಿಮಾನದಲ್ಲಿ ಸುತ್ತ. ಅವ್ರಿಗೆ ನಾವು ಅಷ್ಟು ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣವನ್ನ ಕೊಟ್ಟಿದ್ದೀವಿ, ಕೊಟ್ಟ ಮೇಲೆ ಯುವರ್ ಎಕ್ಸ್ಪೆಕ್ಟೇಷನ್ ಶುಡ್ ಬಿ ಲೆಸ್. ಇದು ಬಹಳ ಮಹತ್ವದ್ದು, ನೀವೆಷ್ಟೇ ತಕರಾರು ಇದ್ರು ಪಾಲಿಸ್ಬೇಕು ಇದನ್ನ, ಇದನ್ನ ಒಪ್ಕೋಬೇಕು. ಇದನ್ನ ಒಪ್ಕೊಳ್ಳಿಲ್ಲ ಅಂದ್ರೆ ನಿಮಗೆ ಮನಸ್ಸಿಗೆ ಬಹಳ ಕಿರಿಕಿರಿ ಆಗುತ್ತೆ. ಗಂಡ ಹೆಂಡತಿ 20 ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳಕ್ ವರ್ಷ ಕಳೆದಿರ್ತೀವಿ, ಇನ್ನೇನು ಗಂಡ ಹೆಂಡತಿ ಹೆಂಡತಿ ಗಂಡ ಅಡ್ಜಸ್ಟ್ ಆದ್ರೆ ಅಂದ್ಬಿಟ್ಟು ಜನರೇಷನ್ ಗ್ಯಾಪ್ ಶುರುವಾಗುತ್ತೆ, ನಿಮ್ಮ ಮಾನಸಿಕ ನೆಮ್ಮದಿನ ಹೋಗ್ಬಿಡುತ್ತೆ. ಅವಾಗ ಹೇಳ್ತಂತ ಇಷ್ಟು ದಿವಸ ನೀನು ಕೂಡ ಅದ್ದಾಡದೆ ಈ ಇವ್ರು ಕೂಡ ಅದ್ದಾಡ್ಬೇಕು ನೋಡ್ ನಾನು. ಯಾಕಂದ್ರೆ ಮುಂದಿನ ತಲೆಮಾರಿನ ಸೊಸೆ ಬರ್ತಾವ. ಅಂದ್ರೆ ದ ಮೋಸ್ಟ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ಆಫ್ ಇಂಡಿಯನ್ಸ್ ಟು ನಾಟ್ ಎಕ್ಸೆಪ್ಟ್ ದಿ ಜನರೇಷನ್ ಗ್ಯಾಪ್. ಜನರೇಷನ್ ಗ್ಯಾಪ್ ಅನ್ನ ಎಕ್ಸೆಪ್ಟ್ ಮಾಡ್ಕೊಳಕ್ ನಾವು ತಯಾರಿಲ್ಲ. ನಾನು ನಿಮ್ಗೆ ಪೂಜೆ ಮಾಡ್ಕೊಳ್ತೀನಿ, ನಾನು ಶಿವಯೋಗ ಮಾಡ್ತೀನಿ, ನಾನು ಶುದ್ಧ ಸಸ್ಯಾಹಾರ ತಗೊಳ್ತೀನಿ, ನಾನು ಮಾಂಸಾಹಾರ ಮುಟ್ಟಂಗಿಲ್ಲ, ನಾನು ಕೆಟ್ಟ ಕೆಲಸವನ್ನ ಮಾಡಲ್ಲ ಅಂತ ನೀವು ಇರ್ತೀರಿ, ಇದನ್ನ ಪಾಲಿಸ್ಕೊಂಡು ಬಂದಿರ್ತೀರಿ. ಇವ್ರಿಗೆ ನೀವು ಶಿಕ್ಷಣವನ್ನ ಕೊಟ್ಟಿರ್ತೀರಿ, ಸಂಸ್ಕಾರ ಕೊಟ್ಟಿಲ್ಲ ಅಂದಮೇಲೆ ಅವ್ರು ಮಾಡೋದನ್ನ ಮನಸ್ಸಿಗೆ ಬೇಜಾರ್ ಮಾಡ್ಕೋಬಾರ್ದು. ಅದಕ್ಕೆ ಅವ್ರು ಏನ್ ಮಾಡ್ತಾರ, ದೇ ಆರ್ ನಾಟ್ ಆನೆಸ್ಟ್ ಟು ಯು. ಅವ್ರು ಅವಾಗ ನಿಮ್ ಮುಂದೆ ಎಲ್ಲ ಹೇಳಲ್ಲ, ಪ್ರಾಮಾಣಿಕರಾಗಲ್ಲ. ಓಶೋ ಹೇಳ್ತಿದ್ದ, ನಮ್ಮ ಭಾರತ ದೇಶದಲ್ಲಿ ತಂದೆ ಮಕ್ಕಳು ತಾಯಿ ಮಗಳ ಸಂಬಂಧ ಯಾಕೆ ಸರಿ ಇಲ್ಲ, ಅಥವಾ ಮಗಳನ್ನ ಎತ್ತಿಡಿಯುವಂತಹ ತಾಯಿ
ಸೊಸೆಯನ್ನ ಯಾಕೆ ಟೀಕೆ ಮಾಡ್ತಾಳ ಜಗತ್ತಿನಾಗ ಎಲ್ಲಿ ಇಲ್ಲ ಪ್ರಾಬ್ಲಮ್ ಅತಿ ಸೊಸೆ ಇಂಡಿಯಾದಾಗ ಇದ್ದಂಗೆ ಎಲ್ಲಿ ಇಲ್ಲ ಜಗತ್ತಿನಲ್ಲಿ ಅತಿ ಸೊಸೆ ಕಾನ್ಸೆಪ್ಟೇ ಇಲ್ಲ ಅತಿ ಸೊಸೆ ಕಾನ್ಸೆಪ್ಟ್ ಇದ್ರು ಅತಿ ಸೊಸೆ ಜಗಳಾಡಲ್ಲ ಅದಕ್ಕೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಮೊಸರಿನ ಮಂಗಮ್ಮ ಅಂತ ಒಂದು ಕತೆ ಬರೀತಾರೆ ಅದಾಗ ಸೊಸೆ ಅತ್ತಿ ಕೇಳ್ತ ಅತ್ತಿ ನೀ ನನಗೆ ಯಾಕೆ ಇಷ್ಟು ತ್ರಾಸ ಮಾಡಕತ್ತಿ ನಾ ಬಹಳ ಒಳ್ಳೆಕಿದ್ದೀನಿ ಅವಾಗ ಅತ್ತಿ ಹೇಳ್ತಾಳ ಕರೆ ನಾನು ನಿನಗೆ ತ್ರಾಸ ಮಾಡಬಾರದು ಆದ್ರೆ ನನಗೆ ಅತ್ತಿ ನನ್ನ ಅತ್ತಿ ಬಹಳ ತ್ರಾಸ ಕೊಟ್ಟಾಳಲ್ಲ ಅದನ್ನ ಯಾರ ಮೇಲೆ ತೀರಿಸಬೇಕಂತ ನಾನು ನಿನಗೆ ತ್ರಾಸ ಮಾಡ್ತೀನಿ ಅವಾಗ ಹೇಳ್ತಾಳ ಮುಂದೆ ನಾನು ನನ್ನ ಸೊಸೆಗೆ ತ್ರಾಸ ಮಾಡಂಗಿಲ್ಲ ಅದಕ್ಕೆ ನೀ ನನಗೆ ತ್ರಾಸ ಮಾಡೋದು ಬಿಡ್ತೀಯೇನು ಅಂತ ಕೇಳ್ತಾ ಅಲ್ಲಿವರೆಗೂ ದಿನಾ ಜಗಳಾಡ್ತಿರ್ತಾರೆ ಅತ್ತಿ ಸೊಸೆ ಮಗನಿಗೆ ತಲೆ ಕೆಟ್ಟ ಹೋಗುತ್ತ ನೋಡಪ್ಪ ನಿಮ್ಮ ಮನ್ಯಾಗ ನಮ್ಮ ಮನ್ಯಾಗ ನಾನು ಇರ್ಬೇಕು ನಿನ್ನ ಹೆಂಡತಿ ಇರ್ಬೇಕು ಅಂತ ಅವಂತನ ನೀವ ಡಿಸೈಡ್ ಮಾಡ್ರಿ ಯಾರಿರ್ಬೇಕು ಅನ್ನೋದು ನನಗಂತೂ ಗೊತ್ತಾಗೋಲ್ಲ ಅಂತ ಕೊನೆಗೆ ಈಗೊಂದು ಮಾಡರ್ನ್ ಜೋಕ್ ಇದೆ ಮನ್ಯಾಗ ಅತ್ತಿನೂ ಇರೋದು ಬೇಡ ಸೊಸೆನೂ ಇರೋದು ಬೇಡ ಕೆಲಸದಕ್ಕಿದ್ರೆ ಸಾಕಂತ ಇಬ್ರು ಹೋಗ್ಬಿಡ್ರಿ ನೀವು ಆಮೇಲೆ ಒಂದ್ ದಿವಸ ಸೊಸೆ ಏನು ಕೆಲಸನೇ ಮಾಡ್ತಿದ್ದಿಲ್ಲ ಅಂತ ಅತ್ತಿ ಸಾಕಂತ ನೀನ್ ಹೇಳ್ತಿ ಏನು ಕೆಲಸ ಮಾಡೋಳ ಮಾಯ ಎಲ್ಲ ನನಗ ಹಸ್ತಾಳ ಒಂದು ಕೆಲಸ ಮಾಡು ಬೆಳಿಗ್ಗೆ ಕಸ ಹೊಡ್ಯಕ್ ನೀ ಬಾ ಅವಾಗ ಆಕೆ ಇನ್ಸಲ್ಟ್ ಆಗತ್ತ ಗಂಡ ಕಸ ಹೊಡಿತಾನ ಇದು ಚಲೋ ಅಲ್ಲ ಅಂತ ಕಸಬರಿಗೆ ಕಸ್ಕೊಂಡು ಕಸ ಹೊಡಿಬಹುದು ಅಂತ ಹೇಳಿ ಗಂಡ ಅಂದ ತಾಯಿ ಮಗ ಜಗಳಾಡ್ತಿರ್ತಾರೆ ಕಸ ನಾ ಹೊಡಿತೀನಿ ನೀ ಹೊಡಿತೀನಿ ಅಂತ ಅಕ್ಕಿ ಅಂತ ಹೊರಗೆ ಬಂದು ಯಾಕೆ ಕುಷ್ಟು ಗುದ್ದಾಡ್ತೀರಿ ಒಬ್ರು ಹೊರಗಿಂದ ಹೊಡಿದ್ರೆ ಒಬ್ರು ಹೊರಗಿಂದ ಹೊಡಿತಾರೆ ಈಗ ಆಚೆ ತಿಳ್ಕೊಂಡಿದ್ದು ಸಸಿ ಭಯಂಕರ ಗಂಡಗೆ ಅವಮಾನ ಆಗತ್ತೆ ಏನಿಲ್ಲ ಅತ್ತಿ ನಿಮ್ಗ ಚಲೋ ಅನ್ಸಿದ್ರೆ ಹೊರಗಿಂದ ಹೊಡಿರಿ ಇಲ್ಲ ಒಳಗಿಂದ ಹೊಡಿರಿ ಆಮೇಲೆ ನೀನು ಹೊರಗಿಂದ ಹೊಡಿ ಆಜುಬಾಜು ಇರೋರಿಗೆ ಸ್ವಲ್ಪ ಬುದ್ಧಿ ಬರ್ತೈತಿ ಎಷ್ಟು ಚಲೋ ಮನುಷ್ಯ ಅದಾರ ಅಂತ ಹೇಳಿ ಗಂಡ ಹೇಳ್ತಾ ಅತ್ತಿ ಪೂರ ಹುಚ್ಚೆ ಇಡಬಿಡ್ತದೆ ನಾ ಏನೋ ಮಾಡಕ್ ಹೋಗಿ ಏನಾಗ್ತಲ್ಲ ಅಂದ್ರೆ ಇಂಥ ಎಕ್ಸ್ಪೆರಿಮೆಂಟ್ಗಳನ್ನ ಅತ್ತಿ ಸೊಸಿ ಮಾಡರ್ನ್ ಜೀವನದಲ್ಲಿ ಮಾಡಬಾರದು ಆಮೇಲೆ ಮಕ್ಕಳಿಗೆ ಏನೋ ನೀನು ಹೋಟೆಲ್ಗೆ ಹೋಗ್ತಿ ಅಂತ ಅಲ್ಲ ಕೇಳೋ ಪ್ರಶ್ನೆನ ಅವನು ಜೀವನನೇ ಅವನ ಅಂಥದ್ದಿದೆ ನೀವು ಭಯಂಕರ ರಿಚ್ ಫ್ಯಾಮಿಲಿ ತರಬೇಕು ಭಾಳ ಚೆನ್ನಾಗಿರ್ಬೇಕು ಭಾಳ ಚಂದ ಇರ್ಬೇಕು ಅಂತ ತಂದಿರಿ ಆಕೆಗೆ ಅಡುಗೆ ಮಾಡಕ್ಕೆ ಬರ್ತೈತೆ ಅಂತ ವಿಚಾರ ಮಾಡಿ ಮತ್ತು ಮಗನಿಗೆ ಏನು ಹೋಟೆಲ್ ತಿಂದ್ರೆ ನಿನ್ನ ಹೆಲ್ತ್ ಖರಾಬ್ ಆಗೋದಿಲ್ಲ ಅನ್ನೋದು ಅವ್ನು ತಿನ್ನಲಿಲ್ಲ ಅಂದ್ರೆ ಸತ್ತ ಹೋಗ್ತಾನ ಹೊರಗೆ ತಿಂದ್ರೆ ಅಟ್ಲೀಸ್ಟ್ ಬದುಕರ ಬರುತ್ತಾ ಅದಕ್ಕೆ ಈಗೆಲ್ಲ ಎಷ್ಟು ಜೋಕ್ಗಳು ಬರ್ತಾವ ಕನ್ನಡ ಬಂದ್ರೆ ನಿನಗೆ ಅಡುಗೆ ಮಾಡಕ್ಕೆ ಬರ್ತೈತೆ ಅಂತ ಕೇಳ್ದಾನ ಅಡುಗೆ ಆರ್ಡರ್ ಮಾಡಕ್ಕೆ ಬರ್ತೈತೆ ಅಂದ್ಲು ಸ್ವಿಗ್ಗಿಗೆ ಮ್ಯಾಗಿಗೆ ಅವೇನೇನು ಆನ್ಲೈನ್ ಫುಡ್ ಅದಾವಲ್ಲ ಅದು ಬಂದ್ರೆ ಸಾಕ್ರಿ ಈಗಿನ ಕಾಲಕ್ಕೆ ಅಡುಗೆ ಮನೆಗೆ ಬೇಕಾಗಿಲ್ಲ ಅಂತಂದು ಇವೆಲ್ಲ ಯಾಕೆ ವೈ ಆಲ್ ದೀಸ್ ಜೋಕ್ಸ್ ಆರ್ ಕ್ರಿಯೇಟೆಡ್ ಇವೆಲ್ಲ ಯಾಕೆ ಜೋಕ್ಸ್ ಕ್ರಿಯೇಟ್ ಆಗ್ಯಾವ ಅಂದ್ರೆ ಇದನ್ನು ನೀವು ಎಷ್ಟು ವಾಸ್ತವದಲ್ಲಿ ತಗೊಳ್ತೀರಿ ಯಾರು ನೀಲಗಂಗಾ ಮನೆಯೊಬ್ರು ಹೇಳ್ತಾ ಇದ್ರು ಬಸವಣ್ಣ ತೆಗೆದುಕೊಡಲೇ ಚಾಂಡಾಲಗಿತ್ತೆ ಅಂತ ಅಂದಿರ್ಲಿಕ್ಕಿಲ್ಲ ಮತ್ತೆ ನೀಲಮ್ಮನು ಅಯ್ಯನ ಕೈ ನೋಯುವದೆಂದು ಆಭರಣವ ಬಿಚ್ಚಿಕೊಟ್ಟಳು ಐತನಪ್ಪ ಕಣಿವೆಯವ್ರ ಹಾಡು ಮೊನ್ನೆ ನಮ್ಮ ವಯಸ್ಸಿನ ಹಾಡಿರೋದು ಚೆನ್ನೂರ್ ಕಣಿವೆ ಹೇಳ್ತಾರ ಈ ಧಾರ್ಮಿಕ ವ್ಯವಸ್ಥೆಯಲ್ಲಿ ಹಂಗೆ ಶತಶತಮಾನಗಳಿಂದ ಪ್ರಶ್ನೆ ಇದೆಯಲ್ಲ ನೀವು ಒಬ್ಕೊಳ್ತೀರೋ ಒಬ್ಬಳು ಹೆಣ್ಣು ಸ್ಟ್ರಾಂಗು ಗಂಡು ಸ್ಟ್ರಾಂಗು ನಾ ಮೊನ್ನೆ ದಿನ ಚರ್ಚೆಯಲ್ಲಿ ಹೇಳಿದ್ದೀನಿ ಅಂತರ್ಮುಖಿ ಚರ್ಚೆಯಲ್ಲಿ ಅದಕ್ಕೆ ನಿಮಗೆಲ್ಲ ಈಗ ನೀವು ಭಾಳ ಸ್ಟ್ರಾಂಗ್ ಆಗಿಬಿಟ್ಟಿರಿ ಇವತ್ತು ಅಷ್ಟ ನಿಮ್ಮ ಸಂಖ್ಯೆನೇ ಜಾಸ್ತಿ ಇದೆ ಅವತ್ತ ಇವ್ರು ಬರಾಕ್ ರೆಡಿ ಇಲ್ಲ ಯಾಕಂದ್ರೆ ಅವ್ರಿಗೆ ಸುದ್ದಿ ಹೋಗೈತಿ ನಿಮ್ಮನ್ನು ಭಾಳ ಸ್ಟ್ರಾಂಗ್ ಮಾಡಂಗೆ ಮಾತಾಡಕತ್ತೀನಿ ನಾನು ಇನ್ನು ನಾವು ಅಲ್ಲಿ ಬಂದು ಅದನ್ನು ಏನು ವಿಟ್ನೆಸ್ ಮಾಡೋದು ಈ ವೀಕ್ನೆಸ್ ಇಲ್ಲೇನಿಲ್ಲ ಅಂತ ಅವ್ರು ಭಾಳ ಮಂದಿ ಬಂದಿಲ್ಲ ಯಾಕೆ ಬರಲ್ಲ ಅಂದ್ರೆ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಅವನು ಹುಷಾರ್ ಹೇಳ್ತಾನೆ ಇನ್ಫ್ಯಾಕ್ಟ್ ಬಯಾಲಜಿಕಲಿ ನಮ್ಮ ಸೈನ್ಸ್ ಪ್ರೊಫೆಸರ್ಗಳಿದ್ರೆ ಯಾರ ಗೊತ್ತಿರುತ್ತೆ ಬಯಾಲಜಿಕಲಿ ಮ್ಯಾನ್ ಈಸ್ ನಾಟ್ ಸ್ಟ್ರಾಂಗ್ ಫಿಸಿಕಲಿ ಈಸ್ ಸ್ಟ್ರಾಂಗ್ ದೈಹಿಕವಾಗಿ ನೋಡಕ್ ಬಹಳ ದಟ್ಸ್ ದಸ್ಟ್ ಕೊಟ್ಟಿರ್ತಾನ ದಪ್ಪ ಇರ್ತಾನ ಎತ್ ಇರ್ತಾನ ಭಾರಿ ಸ್ಟ್ರಾಂಗ್ ಇರ್ತಾನ ಮತ್ತು ಅದ್ರಾಗ ಕೆಲವೊಬ್ರು ಇನ್ನೊಂದಿಷ್ಟು ಸ್ಟ್ರೆಂತ್ ಹೆಚ್ ಮಾಡ್ಕೊಂಡಿರ್ತಾರೆ ತೆಳ್ಳಗಿರ್ತಾರ ಅವ್ರು ಹಿಂಗೆ ಆಟಾಡ್ತಾರೆ ಭೀಮನ ಯಾಕಂದ್ರೆ ಅವ್ನ ತಲೆಯಾಗ ನಾ ಗಂಡ್ಸ್ ಅಂತ ಕಾಡ್ತಿರ್ತ ಅವ್ನು ತೆಳ್ಳಗಿದ್ರೆ ತೆಳ್ಳಗಾಡಬೇಕು ಶಿವಸಾಲಿ ಹೆಂಗಿದ್ರೆ ತೆಳ್ಳಗಾಡಬೇಕು ಅಲ್ಲಮ್ಮ ಪ್ರಭುನಾಗ ನನ್ನಂಗಿದ್ರೆ ಹಿಂಗೆ ಆಟಾಡಬೇಕು ಅದೇನಾದ್ರು ತೆಳ್ಳಗಿದ್ದರೆ ಹಿಂಗೆ ಆಟಾಡು ಎರಡು ಕೈ ಹಿಂಗೆ ಮಾಡ್ತಾನೆ ಮಹಾರಾಜ್ ನಂಗೆ ಅವ್ ಯಾಕಂದ್ರೆ ಅವರು ಹೇಳ್ತಾರೆ ತಮ್ಮ ನೀ ಗಂಡ್ಸರಿ ಭಾರಿ ಚಂದ ಆಡ್ಯಾಡಂದಿರ್ತ ಪಾಪ ಹಳ್ಳ್ಯಾಗ ಈ ಗಂಡ್ಮಕ್ಳ ಮೇಲೆ ಭಾಳ ಪ್ರೀತಿರಿ ಏ ನೀ ಗಂಡ್ಸರಿ ಬೇಕಾದ ಮಾಡಂತ ಇವ ನೋಡ್ ನನಗೆ ಹೊಡಿತಾನ ನಾ ಹೊಡಿತಾನ ಅವ್ನು ಗಂಡ್ಸದಾನ
ಕಾನ್ಸೆಪ್ಟ್ ಹೇಗಿದೆ ನೋಡ್ರಿ ನಮ್ದು, ಅಂದ್ರೆ ಹೆಂಡತಿ ಹೊಡೆಯವ ಭಾರಿ ಗಂಡಸ್ರಿ, ಬರಾಗ 100 ಮಂದಿ ಕಡೆ ಹೊಡೆಸ್ಕೊಂಡು ಬಂದಿರ್ತಾನ ಇವ. ಅವ್ರ ಅವಾಗ ಬಹಳ ಖುಷಿ ಆಗ್ತೈತೆ, ಏ ನನ್ನ ಮಗ ಎಷ್ಟು ಚೆನ್ನಾಗಿ ಹಿಂಗ್ ಹೊಡೆದ ಆ ಹೆಂಡತಿಗೆ. ಈ ಹೆಂಗಿರ್ತಾರ ಹುಡುಗರು ಅಂದ್ರೆ, ನಾವಿಬ್ರು ಜಗಳಾಡಂಗ್ ಮಾಡೋಣ ಮಮ್ಮಿ ಮುಂದ, ಆಮೇಲೆ ನಾನು ನಿನ್ನ ಕಾಲಲ್ಲಿ ಬಂದಿರ್ಬೇಕಂತ. ಹೀಗೆ ಖುಷಿ ಎದುರಾಗೈತೆ ಅಂತ ಗೊತ್ತಾಗತ್ತೆ ಅವನು, ಹೀಗೆ ಖುಷಿ ಎದರಲ್ಲಿ ಐತೆ ಅಂತ ಗೊತ್ತ. ನಮ್ಮ ತಾಯಿ ಅನ್ನೋರು ನಮ್ಮ ಸಿದ್ದು ಒಟ್ಟ ಸ್ಟ್ರಾಂಗ್ ಅಲ್ಲ, ಹೆಂಡತಿಗೆ ಏನೋ ಸರದಿಲ್ಲ ನನಗಿಲ್ಲ ಅಲ್ಲಿ ಹೇಳ್ತೀರ ಮೊದಲು ಸರಿದ್ರೆ ಸರದಿಲ್ಲ ಅಂತ ಹೇಳಿಲ್ಲ. ನಾನು ವಿಚಾರ ಹೋಗಲಿಲ್ಲ, ಪಾಪ ನಮ್ಮ ತಾಯಿ ಕೊನೆಯವ್ರಿಗೆ ಬೇಜಾರಾಗಿದ್ದೇನಂದ್ರೆ ನಾ ಹೊಟ್ಟೆ ಈಕಿನ ಬೈಲಿಲ್ಲ ಜಗಾಡಲಿಲ್ಲ, ನನಗೆ ಅಷ್ಟು ಟೈಮ್ ಇಲ್ಲರಿ ಆಡ್ಬೇಕಂತೀನಿ ಖರೆ. ನನಗೂ ಜಗಾಡ್ಬೇಕು ಅನಿಸ್ತತಿ, ಸಿಟಿ ಹೇಳ್ಬೇಕು ಅನಿಸ್ತತಿ, ಬೈಬೇಕು ಅನಿಸ್ತತಿ. ನಾ ಮನೆಗೆ ಹೋದ್ರಾಗ ಟಯರ್ಡ್ ಆಗಿಬಿಟ್ಟಿರ್ತೀನಿ, ಹೈರಾಣ ಆಗಿಬಿಟ್ಟಿರ್ತೀನಿ. ಈಗ ಇಲ್ಲಿ 9 ದಿವಸ ಅದೀನಿ, ಈಗ 10 ದಿವಸಕ್ಕೆ ಹೋಗಿ ಅಲ್ಲಿ ಜಗಾಡಿದ್ರೆ ಕೇಳ್ತಾವ ಅನ್ನ, ಅಲ್ಲೆಲ್ಲ ಮಂದಿ ಮನೆಗೆ ಅಡ್ಡಾಡ್ ತಿಂದು ಬಂದಿಯನ, ಅದಕ್ಕೆ ಸೊಪ್ಪ ಬಂದಿರ್ತೀನಿ ಅಂತ ಎಲ್ಲ ಅಲಂಪ್ರಭು ಕರ್ಕೊಂಡು ಹೋಗಿ ದಿನ ಒಂದು ಮನೆಗೆ ತಿನ್ಸಾನ. ನಾಯೇ ನಿನ್ನ ತಂತಿ ಭಿಕ್ಷಕ್ಕೆ ಕರ್ಕೊಂಡು ಹೋಗಲಿಲ್ಲ, ನನಗಂಡು ಬೀದರ್ನಾಗ 9 ಮನೆ ತಿಂದು ಬಂದ್ರೆ ಇಲ್ಲಿ ಕರ್ಕೊಂಡು ಹೋಗ, ಸುಮ್ಮನೆ ಆಗಿ ತಿನ್ನಂತ ಇದು ನೆನಪಾತ್ ನನಗೆ. ಆಗ ಸುಮ್ಮನೆ ಇಲ್ಲೊಂದು ಬಂದು ನೋಡಲಿ, ನಂಗೆ ಸ್ವಲ್ಪ ಕೂಗಾಡೋದು ಕಡಿಮೆ ಮಾಡಲಿ ಅಂತ ಇಲ್ಲಿ ಕಾಸೆ. ಅದಕ್ಕೆ ಕೇಳಿ ನನಗ್ಯಾಕೆ ಬಾ ಅಂತಿ, ನನಗ್ಯಾಕೆ ಬಾ ಅಂತಿ ಅಂತ. ಮೊದಲನೇದು ಗಂಡ ಹೆಂಡತಿ ಸ್ನೇಹಿತರಂಗಿರ್ಬೇಕ್ರಿ, ಸ್ನೇಹಿತರಂಗಿರ್ಬೇಕು. ನಿಮ್ಮ ಸಮಸ್ಯೆ ಏನಂದ್ರೆ ನೀವು ಫ್ರೆಂಡ್ಲಿ ಇರಂಗಿಲ್ಲ, ಇರ್ತೀವಿ ಬೆಡ್ರೂಮ್ನಾಗ ಅಷ್ಟೇ ಇರ್ತೀವಿ, ಹೊರಗೆ ಇರಂಗಿಲ್ಲ, ಇದು ನಮ್ಮ ಸಮಸ್ಯೆ. ನಾವು ನೀವೆಲ್ಲ ಮಧ್ಯಮ ವಯಸ್ಕರಿ, 50+ ಇದ್ದವರು 40+ ಇದ್ದಾರೆ, ಸ್ವಲ್ಪ ದಿಮಾಗ ಕಮ್ಮಿ ಮಾಡ್ರಿ ಮ್ಯಾ, ಅವ್ರ ಮುಂದೆ ಏನು ನಡೆಯಂಗಿಲ್ಲ, ಸ್ವಲ್ಪ ಒಪ್ಕೊಂಡ್ರ. ಹಂಗಂತ ಭಾಳ ಸರೆಂಡರ್ ಹಾಕಿ ಹೋಗ್ಬೇಡ್ರಿ, ಭಾಳ ಸುಮ್ಮನೆ ಇರಕ್ಕೆ ಹೋಗ್ಬೇಡ್ರಿ, ಬೈದಂಗೆ ಮಾಡ್ರಿ. ವಾಪಸ್ 3-4 ಪಟ್ಟು ಬೈದ್ರೆ ಸುಮ್ಮನೆ ಮುಚ್ಕೊಂಡು ಸುಮ್ಮನೆ ಇರಿ, ಯಾಕಂದ್ರೆ ಬ್ಲಡ್ ಪ್ರೆಷರ್ ಶುಗರು ಜಾಸ್ತಿ ಬರೋದು ಗಣಮಕ್ಕಳಿಗೆ, ಹೆಣ್ಮಕ್ಳಿಗೆ ಅಲ್ಲ, ನೀವು ತಿಳ್ಕೊಡ್ರಿ. ಯಾಕಂದ್ರೆ ಅವ್ರಿಗೆ ಆ ಸಿಕ್ತ ಅಂತ ತಿರ್ಸೋಕ್ ಬಾಂಡೆ ಅದಾವ, ನೆಲ ಒರೆಸ್ತಾರೆ, ಕಸ ಗುಡಿಸ್ತಾರೆ, ಕೈಯಾಗ ಕಸವರ್ಗಿ, ಬಾಂಡೆ, ಡಬರಿ, ಸ್ಟೋ, ಇಷ್ಟೆಲ್ಲ ವೆಪನ್ಸ್ ಅದಾವ. ಏನು ಅವರ ಟೆನ್ಷನ್ ರಿಲೀಫ್ ಮಾಡಲಿಕ್ಕೆ, ನಿಮಗೇನು ಏನಿಲ್ಲ, ನೀವು ತಲೆ ಕೆಟ್ಟರೆ ಭಾಳ ಮಂದಿ ಕುಡಿಯಕ್ಕೆ ಹೋಗ, ಅದು ಲಾಸ ರೀ, ಫೈನಾನ್ಷಿಯಲ್ ಲಾಸ, ಫೈನಾನ್ಷಿಯಲ್ ಲಾಸ. ಒಬ್ಬನು ಕುಡಿದು ಬಂದ, ಭಯಂಕರ ಕುಡಿದಿದ್ದ, ಇವತ್ತಿಗೆ ಇನ್ನೊಂದು ಕೈ ನೋಡಬಿಡ್ತೀನಿ, ಯಾಕಂದ್ರೆ ಕುಡಿಲಾರ ಹೆಂಡತಿ ಕುಡ್ದು ಜಗಳಕ್ಕೆ ಅವಂಗ ಧೈರ್ಯ ಬರ್ತಿದ್ದಿಲ್ಲ. ಫ್ರೆಂಡ್ಸ್ ಹೇಳಿದ್ರು, ಏ ಕುಡ್ದು ಹೋಗ್ಲೇ ಭಾಳ ಧೈರ್ಯ ಬರ್ಬೇಕು ಅಂತ. ಹೋದ ಕುಡ್ದ, ದಪ್ಪ 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 ಬಾಗಲ ಬಡದ, ಬಾಗಲ ತೆಗಿಲಿಲ್ಲ. ಅವ್ನಿಗೆ ಆಕ್ರೋಶ ಉಕ್ಕೇರಿತ್ರಿ, ಸಿಟ್ಟು ಬಂತು. ಅವ ಎಷ್ಟು ಸೊಕ್ಕಿಗೆ ನಾರ್ಮಲ್ ಇದ್ರೆ ಇರಲ್ಲ, ಈಗ ಕುಡಿದು ಬಂದಿನಿ, ಕುಡಿದು ಬಂದಿನಿ, ಬಾಗಲ ತೆಗಿ, ಬಾಗಲ ತೆಗಿ ಅಂದ. ಬಾಜು ಮನೆ ಎದ್ದು ಬಂದಾರಿ, ಸಾಹೇಬ್ರೆ ನಿಮ್ಮ ಮನೆಯವ್ರು ತವ್ರ ಮನೆಗೆ ಹೋಗ ಗೊತ್ತಿಲ್ಲ ನಿಮ್ಗೆ, ಅಂದ್ರೆ ಹಿಂಗೆ ಬಾಗಲ ಬಂದ್ಕೊಂತು ನಾ ಯಾವಾಗ ಹಂಗೆ ಬಾಗಲ ತೆಗಿರಿ, ಬಾಗಲ ತೆಗಿರಿ ಅಂದ್ರೆ ಕೀಲಿ ಹಾಕೈತೆ ಅಲ್ಲಿ, ಕೀಲಿ ನಿಮ್ಮ ಜೇಬಿನಾಗ ಐತಿ, ಸುಮ್ಮನೆ ತಕ್ಕೊಂಡು ಒಳಗೆ ಹೋಗಿ ಮಕ್ಕೊಡ್ರಿ, ಇಲ್ಲ ಇಲ್ಲ ಅಂಗಳದಾಗ ಮಕ್ಕೊಡ್ರಿ ಅಂದ್ರೆ. ಇವನಿಗೆ ಖುಷಿಗೆ ಹೆಂಡತಿ ತವ್ರ ಮನೆಗೆ ಹೋಗ್ಯಾಳ ಅನ್ನೋದು ನೆನಪಿಲ್ಲ ರೀ. ಈ ಸ್ವಭಾವ ಯಾಕಿದೆ, ಈ ಪಂಜಾಬಿಗಳು ಸಿಕ್ಕ ಮೇಲೆ ಜೋಕ್ ಕ್ರಿಯೇಟ್ ಮಾಡ್ತಾರೆ, ನಮ್ಮ ಮಾಡರ್ನ್ ವಾಟ್ಸಪ್ನಲ್ಲಿ ಬರೀ ಹೆಂಡತಿ ಮೇಲೆ ಜೋಕ್ಸ್ ಕ್ರಿಯೇಟ್ ಮಾಡ್ತಾರೆ, ಯಾಕಂದ್ರೆ ರಿಯಲಿಸ್ಟಿಕ್ ಒಳಗೆ ಇವರಿಗೆ ಫ್ರೆಂಡ್ಲಿ ಇರಕ್ಕೆ ಆಗಲ್ಲ. ಈಗ ಬಹಳ ಶರಣರ ಕಾಲದಲ್ಲಿ ನನಗೆ ನಿಮಗೆಲ್ಲ ಗೊತ್ತಿರೋ ಭಾಳಷ್ಟು ಜನ ಮಾತಾಜಿ ಅನುಯಾಯಿಗಳಿರಲಿ, ಏನು ಬೇಜಾರಿಲ್ಲ. 1990 ಕಾರ್ನಾಡು ತಲೆದಂಡ ನಾಟಕ ಬರೋದು, ಅದರಲ್ಲಿ ಬಸವಣ್ಣ ಮತ್ತು ನೀಲಮ್ಮ ಏಕವಚನದಲ್ಲಿ ಮಾತಾಡ್ತಿರ್ತಾರೆ. ಕಾರ್ನಾಡ ವಾದ ಏನಂದ್ರೆ, ಗಂಡ ಹೆಂಡತಿ ಅಂದಮೇಲೆ ಬಸವಣ್ಣ ಇಷ್ಟು ಪ್ರಗತಿಪರ ಇದ್ದ ಅಂದ್ರೆ ಖಂಡಿತ ಹೆಂಡತಿಯಿಂದ ಕೃತಕವಾಗಿರುವ ಗೌರವವನ್ನು ಬಯಸ್ತಿರ್ಲಿಲ್ಲ. ಬಸವ ಮಹಾರಾಜರೇ, ಬಸವರಸರೇ ಅಂತ ಕೃತಕವಾದ ಭಾಷೆಯನ್ನು ಅನುಭವ ಮಂಟಪದಲ್ಲಿ ಯಾರು ಬಳಸ್ತಿದ್ದಿಲ್ಲ. ಅದಕ್ಕೆ ಸಾಕ್ಷಿ ಏನಂದ್ರ, ನನಗೆ ಬಸವಣ್ಣನೇ ತಂದೆ, ಬಸವಣ್ಣನೇ ತಾಯಿ ಅಂತ ಏಕವಚನದಲ್ಲಿ ಮಾತಾಡ್ತಾರೆ. ಯಾವತ್ತೂ ನಾವು ದೇವರಿಗೆ ಮಕ್ಕಳಿಗೆ ಬಹುವಚನದಲ್ಲಿ ಮಾತಾಡಲ್ಲ, ಯಾವತ್ತೂ ಮಾತಾಡಲ್ಲ. ನಮ್ಮ ತಪ್ಪು ಕಲ್ಪನೆ ಏನಂದ್ರೆ, ದೇವರೇ ನನಗೆ ಒಳ್ಳೇದನ್ನು ಮಾಡಪ್ಪ ಅಂತೀವಿ, ದೇವರ ನನಗೆ ಒಳ್ಳೇದನ್ನು ಮಾಡ್ರಿ ಅನ್ನಂಗೆ. ಎಷ್ಟು ರಾಂಗ್ ಕಾನ್ಸೆಪ್ಟ್ ಇದೆ ನಮ್ಗೆ, ಭಾಷೆ ವಿಷಯಕ್ಕೆ ಎಷ್ಟು ಕನ್ಫ್ಯೂಷನ್ ಇದೆ. ಯಾರೋ ಮ್ಯಾಲಿನ ಪ್ರವಚನ ಹೇಳ್ತಾರಂತ ಅವ್ರು ಹೇಳಿದ್ರೆ ಕೇಳ್ತಾನೆ, ನಮಗೊಂದು ತಿಳುವಳಿಕೆ ಇಲ್ಲ, ಬುದ್ಧಿ ಇಲ್ಲ.
ನಾನೇ ಏನೋ ಹೇಳಿದ್ರೆ ಕೇಳಿದೆ ನೀವು ಎಂತ ಎಂತ ಕ್ವಶನ್ ಕೇಳಿದ್ರಿ ಕೇಳೋದು ತಪ್ಪಾತನ ಕೇಳಿದ್ರಿ ಆದ್ರೆ ಐ ವಾಸ್ ಫೀಲಿಂಗ್ ಹ್ಯಾಪಿ ನಮ್ಮ ವಿದ್ಯಾರ್ಥಿ ಬಲ್ಲವರೊಬ್ಬರು ಭಾಳ ಸ್ಟ್ರಾಂಗ್ ಆಗಿ ಕೇಳೋರು ಹೆಗಲಿ ನಿಂದ ಐಡಿಯಾನ ಸರಿ ಇಲ್ಲ ಅನ್ನೋರು ನಾನೇ ಮತ್ತೆ ನಾ ಬೈದಿನ ತಿಳ್ಕೊಬಾರ್ದ್ರೆ ಮೇಲೆ ಅಂದ್ರು ಅನ್ನೋದು ಅಂದು ಬೈಯೋದು ಬೈದು ಅಂದ್ರೆ ಅದೇನಂದ್ರೆ ಇಟ್ ಇಸ್ ದಿ ಸಿಂಬಲ್ ಆಫ್ ಲವ್ ಅಂಡ್ ಫ್ರೀಡಮ್ ಯಾರ ಮೇಲೆ ನಿಮಗೆ ಪ್ರೀತಿ ಇರ್ತದೆ ಯಾರ ಮೇಲೆ ನಿಮಗೆ ಸಲೀಗೆ ಇರ್ತದೆ ಅವರಿಗೆ ನೀವು ಬಹುವಚನದಲ್ಲಿ ಮಾತಾಡಕ್ಕೆ ಸಾಧ್ಯನೇ ಇಲ್ಲ ಮತ್ತೆ ಬಹುವಚನದಲ್ಲಿ ಮಾತಾಡೋದು ಬಹಳ ಕೃತಕ ಕೆಲವರು ಒಂದ್ಸಲ ಕೇಳಿದೆ ಅಪ್ಪರು ಸ್ನಾನ ಮಾಡಕತ್ತಾರೆ ಅಪ್ಪರು ಊಟ ಮಾಡಕತ್ತಾರೆ ಅಪ್ಪರು ಹೊರಗೋಗ್ಯಾರೆ ಅವರು ಪೂಜೆ ಮಾಡಕತ್ತಾರೆ ಅಂತ ಮಾತಾಡಿದ್ರು ಮಕ್ಕಳು ಅವ್ರ ಮನೆಯಲ್ಲಿ ಅದೇ ನೀವು ಎಷ್ಟು ಮಂದಿ ಅಪ್ಪ ಅದಾರ ಎಷ್ಟು ಮಂದಿ ಅವ್ವ ಅದಾರ ಹಿಂಗ್ಯಾಕೆ ಮಾತಾಡ್ತೇನೆ ಹೇಳಿ ನಾವು ಭಾಳ ಕಲ್ಚರ್ಡ್ ಫ್ಯಾಮಿಲಿ ರೀ ನಮ್ಮ ಮನೆಯೊಳಗೆ ನಾವು ನಮ್ಮಪ್ಪ ಅವಾಗ ಬಹುಚಂದ್ರೊಳಗೆ ಮಾತಾಡ್ತೀವಿ ಅವ್ರು ಭಾಳ ಉನ್ನತ ಹುದ್ದೆ ಒಳಗಿದ್ರು ನಮ್ಗೆ ತಲೆ ಕೆಟ್ಟ ಹೋಯ್ತು ನೀವು ಭಾಳ ಉನ್ನತ ಹುದ್ದೆ ಒಳಗದೀರಿ ಆಫೀಸ್ನಲ್ಲಿ ಕೆಲಸ ಮಾಡ್ತೀರಿ ದೊಡ್ಡ ಸಹಾಯವದೀರಿ ನೀವು ಅಲ್ಲೆಲ್ಲರೂ ನಿಮ್ಮ ಅಟೆಂಡರ್ಸು ಜವಾನರು ನಿಮ್ಮ ಕ್ಲೈಂಟ್ಸು ನೀವು ಬೇಕಾದ್ರೆ ನೀವು ಬಹುಚಂದ್ರೊಳಗೆ ಮಾತಾಡ್ತಾರ ಮಾತಾಡಿಸ್ಕೊಡ್ರಿ ಅವ್ರದ್ದು ಕೆಲಸ ಇರುತ್ತೆ ಅದು ಮನೆಯಲ್ಲಿ ಬಂದು ಮನೆಗೆ ಬಂದಮೇಲೆ ಊರಿಗೆ ಅರಸ ಹೆಂಡತಿಗೆ ಗುಲಾಮ ಅಂತ ಶಾಸ್ತ್ರ ಇದೆ ಊರಿಗೆ ಅರಸ ಹೆಂಡತಿಗೆ ಗುಲಾಮ ಅನ್ನೋ ಏನು ಯಾಕೆ ಆ ಶಾಸ್ತ್ರ ಇದೆ ಅಂದ್ರೆ ನೀ ಗುಲಾಮನಾಗಿದ್ರೆ ಮಾತ್ರ ಸುಖಿಯಾಗಿರಬಲ್ಲೆ ದಬ್ಬಾಳಿಕೆ ಮಾಡಿದ್ರೆ ನೀ ಸುಖಿಯಾಗಿರ್ಲಿಕ್ಕೆ ಸಾಧ್ಯನೇ ಇದೆ ಆಮೇಲೆ ಆ ಈಗೋ ಹೇಗಿದೆ ಎಸ್ಪೆಷಲಿ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಹೇಗೆ ದರ್ಪ ಹೇಗೆ ಈಗೋ ಇದೆ ಅಂತಂದ್ರೆ ಅದು ಭಾರಿ ಅದ್ಭುತ ಇದೆ ಅದಕ್ಕೆ ನಮ್ಮನ್ನ ಓಲ್ಡ್ ಮೈಸೂರು ಕಡೆ ಧಾರವಾಡ ಕಡೆ ಅಷ್ಟು ಇಷ್ಟಪಡಲ್ಲ ಏನು ನೀವು ಹೆಣ್ಮಕ್ಳು ಹಿಂಗೆ ನಡೆಸ್ಕೊಳ್ತೀರಿ ನೀವು ಆಮೇಲೆ ಅದನ್ನು ನಾವು ವರ್ಣಿಸ್ತೀವಿ ನಮ್ಮ ಒಂದು ಗಣ ಮಗಾರಿ ಒಂದು ಚಗಿ ಹಿಂಗೆ ಎತ್ತಿಡಂಗಿಲ್ಲ ನೋಡ್ರಿ ಅವನಿಗೆ ಕುಡಿಯಾಕ ನೀರು ಸಹಿತ ಅಲ್ಲೇ ಹೋಗಿ ಕೊಡ್ಬೇಕ್ರಿ ಅವನು ಸೊ ನನ್ನ ಸಸಿ ಅಂದ್ರೆ ಕುಡಿತಾನ್ರಿ ಇವನು ಯಾಕೆ ಈ ಸಂಸ್ಕೃತಿ ಇದೆ ಅಂದ್ರೆ ಇದು ಒಳ್ಳೇದೇನು ಈಸ್ ಇಟ್ ಫ್ರೆಂಡ್ಲಿ ದಯವಿಟ್ಟು ಎಲ್ಲರೂ ನಿಮ್ಮ ಮೊಬೈಲ್ಗಳನ್ನ ಸೈಲೆಂಟ್ ಮಾಡಿದ್ರು ಹೇಳಿ ಬಂದಿರಲಿಲ್ಲ ಎರಡು ತಾಸು ಫೋನ್ ತಗೊಳಂಗಿಲ್ಲ ಅದಕ್ಕೆ ಈ ಸಂಸ್ಕೃತಿ ಇದೆಯಲ್ಲ ದಿಸ್ ಇಸ್ ಬ್ಯಾಕ್ವರ್ಡ್ ಈಗ ಉದಾಹರಣೆಗೆ ನಮಗೆಲ್ಲ ಆ ನೇಚರ್ ಇದೆ ನಾನು ಇದೇ ಹೈದರಾಬಾದ್ ಕರ್ನಾಟಕದವನು ಕಾರ್ಟ್ಗೆ ಅವನು ಈ ನಿಮ್ಮ ಬೀದರ್ಗಿಂತ ನಮ್ಮಲ್ಲಿ ಜಾಸ್ತಿ ನಾವು ಅನ್ಸಿವಿಲೈಸ್ ಅದೇ ಅದು ನಂಗೆ ಭಾಳ ಸಂತೋಷ ಆಗಿದೆ ಬೀದರ್ನ ಯಾವುದೇ ಮನೆಗಳಲ್ಲಿ ದಾಂಪತ್ಯ ಭಾಳ ಸಲಿಗೆಯಿಂದಿದೆ ಪ್ರೀತಿಯಿಂದಿದೆ ಶರಣ ಸಂಪ್ರದಾಯದಿಂದಿದೆ ಇಷ್ಟು ಎಲ್ಲೂ ರೈಚೂರು ಆಗಿರಲಿ ಬಳ್ಳಾರಿ ಆಗಿಲ್ಲ ಕೊಪ್ಪಳ ಆಗಿಲ್ಲ ಇಲ್ಲೇ ಪಕ್ಕದಲ್ಲಿ ಗುಲ್ಬರ್ಗದಲ್ಲಿಲ್ಲ ಆ ದರ್ಪ ಇದೆಲ್ಲ ಫ್ಯೂಡಲ್ ಆಟಿಟ್ಯೂಡ್ ಅಂತ ಕರಿತೀವಿ ಆ ಫ್ಯೂಡಲ್ ಆಟಿಟ್ಯೂಡು ಈ ಉಳಿದ ಜಿಲ್ಲೆಗಳಲ್ಲಿ ಜಾಸ್ತಿ ಇದೆ ಹೈದರಾಬಾದ್ ಕರ್ನಾಟಕದಲ್ಲಿ ಆದರೆ ನೀವು ದಕ್ಷಿಣ ಕನ್ನಡಕ್ಕೆ ಹೋಗ್ರಿ ಮೈಸೂರು ಕಡೆ ಹೋಗ್ರಿ ಭಾಳ ಫ್ರೆಂಡ್ಲಿ ಇರ್ತಾವೆ ಆಫೀಸ್ಲಿಂದ ಹೆಂಡತಿ ಫೋನ್ ಮಾಡ್ತಾವ ನನಗೆ ಯಾಕೋ ಭಾಳ ತಲೆನೋವು ಇರ್ತೈತಿ ಬರುವಾಗ ಕಾಫಿ ಮಾಡಿಡ್ರಿ ಅಂತ ಅದನ್ನು ಕೇಳಿ ನಮ್ಮ ಮೇಲೆ ತಪ್ಪು ಅಂತದ್ರಿ ನಾನು ನಮ್ಮ ಮನೆಯವರು ಕಾಫಿ ಮಾಡಿಡಂದ್ರೆ ಹೆಂಗಪ್ಪ ಅಂತ ಇಲ್ಲಿ ಕರ್ಕೊಂಬರಲ್ಲ ಚಲೋ ಆತ್ನ ನಾನು ಯಾಕಂದ್ರೆ ನಮ್ಗೆ ಏನು ಮಾಡೋಕ್ಕೆ ಬರೋದೇ ಇಲ್ಲ ಬರೋದಿಲ್ಲ ಅಂತ ಒಪ್ಕೊಂಡು ಸರೆಂಡರ್ ಆಗೋದು ಭಾಳ ಸುಖ ಈಗ ನಾನು ಆಕೆ ಹೇಳ್ತೀನಿ ನಾನು ಇನ್ನು ಈ ಸಿಂಗ್ಯುಲರ್ ನಗರ ಅನ್ನು ಮಾತಾಡೋ ಪ್ಲೂರಲ್ ನಗರ ಮಾತಾಡೋ ಬೇಕಾದಷ್ಟು ಬಂದ್ರೆ ಬೈ ದಯವಿಟ್ಟು ನನ್ನ ಕೆಲಸ ಹೇಳ್ಬೋಣ ಅಂತ ನಂದು ಅಲ್ಟಿಮೇಟ್ ಪಾಲಿಸಿ ಅದು ಕೆಲಸನೂ ಮಾಡಬೇಕು ದಿಮಾಗನೂ ಮಾಡ್ಬೇಕಂತಂದ್ರೆ ಹೆಂಗದು ಕೆಲಸ ಮಾಡಿದ್ಮೇಲೆ ಬಯಸ್ಕೋಬೇಕು ಬನ್ನಿ ಭಾಳ ಹೇಳಪ್ಪ ಹೇಳಿ ಬಂದ್ಬಿಟ್ಟಿನಿ ಅಪ್ರಬರಿ ಸರಿಗೆ ಟಿಫಿನಿಗೆ ಕರ್ಕೊಂಬರ್ತೀನಿ ಅಂತ ಇಲ್ಲಿ ಹೇಳ್ಬಿಟ್ಟಿರ್ತಾರೆ ದೊಡ್ಡ ಸಂದಾಗ ಅವ್ರನ್ನ ಕೇಳಲ್ಲ ಏ ಭಾಳ ಬರೀ ಸರ್ ನಿಮ್ಗೆ ಏನು ಪಸಂದ ಅದ ಎಲ್ಲ ಮಾಡ್ತೀವಿ ನಾನು ಬೆಳತನ ಕೈಕಾಲು ಬಿದ್ದಿರ್ತಾರೆ ಅವ್ರು ಹೇಳಿ ಬಂದಿನಿ ಹೆಂಗಮ್ಮ ನನ್ನ ಜೋ ಅವ್ರಿಗೆ ನಾವು ಕೇಳೋದು ಅಕ್ಕರೆ ಭಾಳ ತ್ರಾಸ ತಗೊಂಡು ಏ ಹಂಗೇನಿಲ್ಲ ನೀವು ಅಂತ ತ್ರಾಸು ತಗೊಂಡದ್ದು ಬಿಟ್ಟದ್ದು ನೈಟ್ ಡಿಸ್ಕಷನ್ ಆಗಿ ಮುಂಜಾನೆ 6 ಗಂಟೆಗೆ ಸೆಟ್ಲ್ ಆಗಿರ್ಬೇಕು 8 ವರೆಗೆ ನಾ ಹೋಗಿರ್ತೀನಿ ಆದ್ರೆ ಹಾಗೆ ಜಗಳಾಡಿದ ಮೇಲಾದ್ರೂ ಒಂದು ಬ್ಯಾಲೆನ್ಸಿಗೆ ಬಂತಲ್ಲ ಕರೆದವ್ರು ಮರ್ಯಾದೆ ಉಳಿಸಿದ್ರಲ್ಲ ಅದು ಭಾಳ ಗ್ರೇಟ್ ಬೈಲಿ ಬರೋದಿದೆಯಲ್ಲ ದಾಂಪತ್ಯದ ಎಲ್ಲ ರಸಗಳಿಗೆಗಳು ವಿಷಗಳಿಗೆಗಳು ಇರೋದೇ ಆದ್ರೆ ಅದನ್ನು ಬೀದಿಗೆ ತರೋದಿದೆಯಲ್ಲ ಅದು ಅಷ್ಟೊಂದು ಸಮಂಜಸ ಅಲ್ಲ ಇಷ್ಟು ಡೈವರ್ಸ್ ಕೇಸ್ಗಳನ್ನು ನಾನು ಜಜ್ಜಿಸಿ ಕೇಳಿದೆ ಇದರಲ್ಲಿ ಕೊಟ್ಟೆ ಬಿಡ್ತೇನೆ ಅಂತ ಸರ್ ನಾವು 6 ತಿಂಗಳ ಟೈಮ್ ಕೊಟ್ಟು ಕಾಂಪ್ರಮೈಸ್ ಆಗಿ ಬಂತೀವಿ ಅಂದ್ರೆ ಕೇಳಲ್ಲ ಹುಡುಗರು
ಏ ಆರು ತಿಂಗಳು ಇರೋಕ್ಕಾಗಲ್ಲ, ನನಗೆ ಒಂದೇ ತಿಂಗಳಾಗ ಕೊಡಿಸ್ರಿ ಅಂತ. ಅದಕ್ಕೆ ಒಂದು ತಮಾಷೆ ಇದೆ ಇದು ಹೈಕೋರ್ಟ್ನಲ್ಲಿ. ಮದುವೆ ಮಾಡಿಸೋ ಪೂಜಾರಿ ಟೂ ವೀಲರ್ನಲ್ಲಿ ಬಂದಿರ್ತಾನೆ, ಡೈವರ್ಸ್ ಕೊಡಿಸೋ ಲಾಯರು ಬೆಂಚ್ ಕಾರ್ನಲ್ಲಿ ಬಂದಿರ್ತಾನಂತ. ಯಾಕಂದ್ರೆ ಅವನಿಗೆ ಕಮಿಷನ್ ಹೆಂಗಂದ್ರೆ ಎಷ್ಟು ಕಾಂಪನ್ಸೇಷನ್ ಕೊಡಿಸ್ತಾನಲ್ಲ ಅಷ್ಟು ಕಮಿಷನ್ ಅವ್ನ ಲಾಯರ್. ನಾನು ಕೇಳಿದೆ ಯಾಕೆ ಹಾಗಾದ್ರೆ ವಿದೇಶದಲ್ಲಿ ಬರೀ ಲಿವಿಂಗ್ ಟುಗೆದರ್ ಅದಾರ, 25 ವರ್ಷ ಆದ್ಮೇಲೆ ಮದುವೆ ಆಗ್ತಾರ ಅಂತಂದ್ರೆ, ಅಕಸ್ಮಾತ್ ಕಾನೂನು ರೀತಿಯಿಂದ ಡೈವರ್ಸ್ ತಗೊಂಡ್ರೆ ಅವನು ಅವನ ಆಸ್ತಿ ಮತ್ತು ಆದಾಯದಲ್ಲಿ 50% ಆಗಿ ಕೊಡಬೇಕು, ಅದಕ್ಕೆ ಅವ್ರ ಕಾನೂನು ರೀತಿಯಿಂದ ಮದುವೆನ ಆಗಕ್ ಹೋಗಲ್ಲ. ಈಗ ಕೋರ್ಟ್ಗೆ ಹೋಗೋ ಅಟಿಟ್ಯೂಡ್ ಇಲ್ಲ, ಕಾನೂನು ವ್ಯಾಜ್ಯ ಹೂಡಂಗಿಲ್ಲ ಅಂತ ಗೊತ್ತಾದ ಮೇಲೆ ವಿಶ್ವಾಸ ಬಂದ್ರಷ್ಟ ಮದುವೆ ಆಗ್ತಾರ. ಅಂದ್ರೆ ಬೆಂಗಳೂರಲ್ಲಿ ಒಂದಿಷ್ಟು ಜನ ಬಹಳ ವೇತನ ಇರೋನ್ ಮದುವೆ ಆಗೋದು, ಸುಮ್ ಸುಮ್ನೆ ಜಗಳ ತೆಗೆದು ಡೈವರ್ಸಿಗೆ ಅಪ್ಲೈ ಮಾಡೋದು ಕಾಂಪನ್ಸೇಷನ್ ಕೇಳೋದು. ಇಟ್ ಹ್ಯಾಸ್ ಬಿಕಮ್ ವರ್ಸ್ಟ್ ಟ್ರೆಂಡ್ ಇನ್ ಇಂಡಿಯನ್ ಸೊಸೈಟಿ. ಹಣಕ್ಕಾಗಿ ಕಾಂಪನ್ಸೇಷನ್ಗಾಗಿ ಮಾನವೀಯ ಸಂಬಂಧಗಳನ್ನು ಕಳ್ಕೊಳ್ಳೋದಿದೆಯಲ್ಲ, ಇವೆಲ್ಲ ಎಚ್ಚರಿಕೆಗಳು ನಮ್ಗಿರಬೇಕು. ಯಾಕಂದ್ರೆ ನೀವು ಏನ್ರಿ ಬರೀ ಇಷ್ಟ ಹೌದು, ಇದನ್ನೆಲ್ಲ ನಾನು ನೋಡಿದ್ದೀನಿ, ಇದನ್ನೆಲ್ಲ ನಾ ಡೈಲಿ ಕೇಳ್ತೀನಿ. ಸಾವಿರಾರು ಕೇಸ್ಗಳಿಂದ ನಮ್ಮ ಬಗ್ಗೆ ಬಂದ ನಮ್ಮ ಮುಂದೆ ಬಂದಾಗ ನಮ್ಗೆ ಬೇಜಾರಾಗ್ತದೆ. ಅಂದ್ರೆ ಮ್ಯಾರೇಜ್ ಸಿಸ್ಟಮ್ ಅನ್ನೋದು ಇದೆಯಲ್ಲ, ಅದು ತನ್ನ ಸ್ವರೂಪವನ್ನು ಬದಲಿ ಮಾಡ್ಕೊಂಡಿದೆ. ಅದಕ್ಕೆ ನಮ್ಮ ಶರಣರು, ಅದಕ್ಕೆ ಯಾಕೆ ನೀವು ಲಿಂಗಾಯತ ಒಂದು ತಿಳ್ಕೊಳ್ರಿ, ನಿಮಗೆ ಯಾರು ಹೇಳಿದಾರೆ ಏನೋ ಗೊತ್ತಿಲ್ಲ, ಬಸವಾದಿ ಶರಣರ ಕಾಲದ ದೊಡ್ಡ ಯಶಸ್ಸು ಅಂದ್ರೆ ಶರಣರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದು. ಅತಿ ಹೆಚ್ಚು ಶರಣರಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದು. ನಿಮ್ಮ ಮನೆ, ನಿಮ್ಮ ಆರ್ಥಿಕ ಸ್ಥಿತಿ, ನಿಮ್ಮ ಮನೆಯ ಮಾನಸಿಕ ನೆಮ್ಮದಿ ಉಳಿಬೇಕಾಗಿತ್ತಂದ್ರೆ ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಅತಿ ಹೆಚ್ಚು ಸ್ವಾತಂತ್ರ್ಯವನ್ನು ಕೊಡಬೇಕು, ಅತಿಯಾದ ವಿಶ್ವಾಸವನ್ನು ತೋರಿಸ್ಬೇಕು. ಅದಕ್ಕೆ ಸೈಕಾಲಜಿಕಲಿ ಹೇಳಿದ್ದೆ, ಭಾರತೀಯ ಪುರುಷರ ಸ್ವಭಾವ ಏನಂದ್ರೆ ಮದುವೆ ಆದ 5 ವರ್ಷ ಅವನು ಹೆಂಡತಿಯಿಂದ ಬಹಳ ಸಂಶಯದಿಂದ ನೋಡ್ತಾನೆ, ಕುಂತು ಕುಂತ ಯಾಕ ನಿಂತು ನಿಂತು ಯಾಕ ಅಂತ. ಅವನು ಕೆಟ್ಟವನಲ್ರಿ, ಅದು ಭಾರತೀಯ ಗಂಡಸರ ಮನೋರೋಗ ಅಂತ. ಆಗ ಅದು ರೋಗ 5 ವರ್ಷ 10 ವರ್ಷ ಬಿಟ್ಟು 25 ವರ್ಷ ತನಕ ಹೋತಂದ್ರೆ ಇವನ್ ತಲೆ ಸರಿ ಇಲ್ಲ ಅಂತ ಅರ್ಥ. ಇಫ್ ಇಟ್ ಇನ್ಕ್ರೀಸಸ್ ಮೋರ್ ದನ್ 10 ಇಯರ್ಸ್ ಅಂದ್ರೆ, ಇವತ್ತು ದಾಂಪತ್ಯದ ಬಗ್ಗೆ ಬಹಳಷ್ಟು ಸ್ಟಡಿ ನಡೆದಿದೆ. ಕೆ ಎಸ್ ನರಸಿಂಹಸ್ವಾಮಿ ಹೇಳ್ತಾರ, ಎಷ್ಟು ಕೆ ಎಸ್ ನರಸಿಂಹಸ್ವಾಮಿ ಅವರ ಮೈಸೂರು ಮಲ್ಲಿಗೆ ಪದ್ಯಗಳ ತುಂಬಾ ಅವರ ದಾರುಣವಾದ ಬಡತನ ಮತ್ತು ದಾಂಪತ್ಯದ ಹೊಂಗನಸು. ಕುವೆಂಪು ರಾಷ್ಟ್ರಕವಿ ಆದಮೇಲೆ ಒಂದು ಸಭೆಯಲ್ಲಿ ಸನ್ಮಾನ ಮಾಡ್ತಾ ಕುವೆಂಪು ಅವರು ಹೇಳ್ತಾರೆ, ವಾಟ್ ಈಸ್ ದಿ ಸೀಕ್ರೆಟ್ ಆಫ್ ಯುವರ್ ಸಕ್ಸಸ್ ಎಸ್ ಎ ರೈಟರ್. ಆಮೇಲೆ ಅದಕ್ಕೆ ಅವರೊಂದು ಮಾತನ್ನು ಹೇಳ್ತಾರೆ, ಕುವೆಂಪು ಅವರು ಸತ್ ಮೇಲೆ ಸ್ವರ್ಗಕ್ಕೆ ಹೋದ್ರಂತೆ, ಹೋದ್ಮೇಲೆ ಸ್ವರ್ಗದ ಬಾಗಿಲು ತೆಗಿಬೇಕಲ್ಲ, ನಾನೇ ಕುವೆಂಪು ಅಂತ ಹೇಳ್ಬೇಕಲ್ಲ, ಅಡ್ರೆಸ್ ಹೇಳ್ಬೇಕಲ್ಲ ಎಲ್ಲರೂ ಹೋದ್ರೆ, ಒಂದು ಕಲ್ಪನೆ. ಅವ್ರು ಹೇಳಿದ್ರು, ನಾನು ರಾಷ್ಟ್ರಕವಿ ಇದ್ದೇನೆ ಬಾಗಿಲ ತೆಗಿಲಿಲ್ಲ, ನಾನು ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಯಾಗಿದ್ದೇನೆ ಬಾಗಿಲ ತೆಗಿಲಿಲ್ಲ, ನಾನು ರಾಮಾಯಣ ದರ್ಶನ ಬರೆದು ಜ್ಞಾನಪೀಠ ಪ್ರಶಸ್ತಿಯನ್ನು ತಗೊಂಡಿದ್ದೇನೆ ಬಾಗಿಲ ತೆಗಿಲಿಲ್ಲ. ಶಾಕ್ ಆಯ್ತು ಕುವೆಂಪುಗೆ, ನನ್ನ ಐಡೆಂಟಿಟಿ ಏನು, ನಾನು ಕುಪ್ಪಳ್ಳಿಯ ವೆಂಕಟಪ್ಪನವರ ಮಗ ಪುಟ್ಟಪ್ಪ, ನಾನು ಬಹಳ ದೊಡ್ಡ ಜಮೀನ್ದಾರ ಬಾಗಿಲ ತೆಗಿಲಿಲ್ಲ. ತಲೆ ಕೆಟ್ಟು ಹೋಯ್ತು, ಇನ್ನು ಉಳ್ಯಕ್ಕೆ ಏನು ಉಳಿತು, ನಾನು ಹೇಮಾವತಿಯ ಗಂಡ ಅಂದ್ರಂದ್ರೆ ಬಾಗಿಲ ತೆಗೆದುಬಿಡ್ತಾರೆ. ಅವ್ರ ಹೆಂಡತಿ ಹೆಸರೇನು? ಹೇಮಾವತಿ. ನಾನು ಹೇಮಾವತಿಯ ಗಂಡ ಅಂದ ತಕ್ಷಣ ಸ್ವರ್ಗದ ಬಾಗಿಲು ತೆಗೆದು ಬಿಡ್ತಾನೆ. ಅದಕ್ಕೆ ಕುವೆಂಪು ಹೇಳ್ತಾರೆ, ನಿನ್ನ ಬದುಕಿನ ಸ್ವರ್ಗದ ಬಾಗಿಲನ್ನು ತೆಗೆಯೋ ಶಕ್ತಿ ಕೇವಲ ನಿನ್ನ ಹೆಂಡತಿಗೆ ಮಾತ್ರ ಇದೆ, ಅದನ್ನು ಯಾರಿಂದ ನಿರೀಕ್ಷೆ ಮಾಡಬೇಡ, ಯಾರಿಂದಲೂ ನಿರೀಕ್ಷೆ ಮಾಡಬೇಡ ಅಂತ. ಮುಖ್ಯವಾಗಿ ನೀವು ಯಾರಿಂದ ಸುಖವನ್ನು ನೆಮ್ಮದಿಯನ್ನು ನಿರೀಕ್ಷೆ ಮಾಡಬಾರ್ದು? ಯಾರಿಂದ ಮಾಡಬಾರ್ದು? ಮಕ್ಕಳಿಂದ ಮಾಡಬಾರ್ದು, ಅದು ನಿಮ್ಮ ಕರ್ತವ್ಯ ಅಲ್ಲ. ನೀವು ನಿಮ್ಮ ಕರ್ತವ್ಯವನ್ನು ಪಾಲನೆ ಮಾಡಿದ್ರೆ, ನಾ ಇಲ್ಲಿ ಮಕ್ಕಳ ಸಮಾವೇಶದಾಗ ಈ ಮಾತು ಹೇಳಿದ್ರೆ ತಪ್ಪು, ಮಕ್ಕಳನ್ನ ಕುಂದಿಸ್ಕೊಂಡು ನೀವು ನಿಮ್ಮಪ್ಪ ನಿಮ್ಮ ಮರ್ಯಾದೆ ಕೊಡಬೇಡ ಅನ್ನೋದು ತಪ್ಪು, ದ್ಯಾಟ್ ಈಸ್ ನೆಗೆಟಿವ್. ಇಲ್ಲಿ ಯಾರು ಮಕ್ಕಳಿಲ್ಲ, ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ನಿಮ್ಮ ಮಕ್ಕಳಿಂದ ಏನನ್ನೂ ನಿರೀಕ್ಷೆ ಮಾಡಬೇಡ. ನೀವು ನಿಮ್ಮ ಮಕ್ಕಳಿಗೆ ಏನೇ ಮಾಡಿರೋದ್ರೆ ಅದು ನಿಮ್ಮ ಜವಾಬ್ದಾರಿ, ನಿಮ್ಮ ಕರ್ತವ್ಯ. ಹೇಗಿರ್ಬೇಕು ಅಂದ್ರೆ, ವೆನ್ ಯು ಎಕ್ಸ್ಪೆಕ್ಟ್ ವೆರಿ ವೆರಿ ಲೆಸ್ ಫ್ರಮ್ ಯುವರ್ ಚಿಲ್ಡ್ರನ್, ಯು ವಿಲ್ ಬಿ ಮೋರ್ ಹ್ಯಾಪಿ ಇನ್ ದ ಲೈಫ್.
ಅದರಲ್ಲೂ ವಿಶೇಷವಾಗಿ ನಾವು ಯಾರಿಂದಲೂ ಏನನ್ನೂ ನಿರೀಕ್ಷೆ ಮಾಡಬಾರದು. ಆದರೆ ಸಂತರಂಗ್ ಬದುಕಕ್ಕಾಗಲ್ಲ. ಅದಕ್ಕೆ ನಮ್ಮಲ್ಲಿ ಮಾಜಿ ಸಚಿವರು, ನೀವೆಲ್ಲ ಹೆಸರು ಕೇಳಿ, ಕೋಆಪರೇಟಿವ್ ಮಿನಿಸ್ಟರ್ ಇದ್ರು, ಎಸ್ ಎಸ್ ಪಾಟೀಲ್ ಅಂತೇಳಿ, ಜೆ ಎಸ್ ಪಾಟೀಲ್ ಕ್ಯಾಬಿನೆಟ್ನಲ್ಲಿ, ಅವರು ನನ್ನ ಇಂಗ್ಲೆಂಡ್ ಪ್ರವಾಸ ಕಥವನ್ನು ಓದಿದ್ರು. ಒಬ್ಬ ಮಂತ್ರಿ ಆಗಿದ್ದು 5 ವರ್ಷ, 15 ವರ್ಷ ಎಮ್ ಎಲ್ ಆಗಿದ್ದವರು ಅವ್ರಿಗೆ ಫೋನ್ ಮಾಡಿದ್ರು. ನನಗೆ ಏ ಪ್ರೊಫೆಸರ್ ಏನು ಮಾಡಕತ್ತೀಯ, ಏನಿಲ್ಲ ಸರ್ ಮನೆಯಾಗ ಕೊಡು ನಿನ್ನ ಹೆಂಡತಿ ಕೈ ಫೋನ್ ಅಂತಂದ್ರು. ಅವಾಗ ಮಿನಿಸ್ಟರ್ ಹತ್ರ ಫೋನ್ ಮಾತಾಡೋದು ಈಗೇನಿದೆ ನಾನು ತಿಳ್ಕೊಂಡು ಒಟ್ಟಾಗಿ ಸಂಕ ಆಯ್ತು. ನನಗೂ ಮಾತಾಡಬೇಕಲ್ಲ ಅಂತ ಅವರು ಆ ಇಂಗ್ಲೆಂಡಿನಲ್ಲಿ ನಡೆದ ಘಟನೆಗಳನ್ನು ಆಕೆ ಜೊತೆ ಮಾತಾಡಿದ್ರು. ಏನು ಅದ್ಭುತ ವರದಾನ ನಿನ್ನ ಗಂಡ ಭಯಂಕರ ಇವನು ವಿಚಿತ್ರ ಮನುಷ್ಯ ಬಿಡು ಅಂದರೆ ಅವ್ರೇನು ಹೇಳಿದ್ರು ಇದಕ್ಕೆಲ್ಲ ಕಾರಣ ನೀನು ಅವನಲ್ಲ ಅಂತ. ಇನ್ನೊಂದು ಹೇಳಿದ್ರು ನಿಮ್ದೇನಾರು ಅಕಸ್ಮಾತ್ ಮದುವೆ ವಾರ್ಷಿಕೋತ್ಸವ ಸಿಲ್ವರ್ ಜೂಬ್ಲಿ ಇದ್ರ ಮದುವೆಯಲ್ಲಿ ನಮ್ಮಲ್ಲೊಂದು ಅನಿಷ್ಟ ಪದ್ಧತಿ ಇದೆ ಅಳಿಯನ್ ಕಾಲ್ ಕಳಿತೀವಿ ನಾವು ಆಗ 25 ವರ್ಷದ ದಾಂಪತ್ಯ ಆಚರಿಸಿದ ಮೇಲೆ ಸಾರ್ವಜನಿಕವಾಗಿ ಗಂಡ ಹೆಂಡತಿ ಪಾದ ಪೂಜೆ ಮಾಡ್ಕೋಬೇಕು ಅಂತ ಹೇಳಿದ್ರು. ಸರ್ ಇವ್ರಿಗೆ ಇನ್ಸಲ್ಟ್ ಆಗಿಲ್ಲ ಅಂದರೆ ಇನ್ಸಲ್ಟ್ ಯಾಕಾಗತ್ತೆ, ಮಗ 25 ವರ್ಷ ಹಾರಾಗಿರ್ತಾನ ಯಾಕೆ ಸಹಿಸ್ಕೊಂಡಿರ್ತಾಳ, ಇನ್ನು ಮೇಲೆ ಯಾಕೆ ನಮ್ಮ ಹೆಂಡತಿಯೆಲ್ಲ ತಾಯಿ ಅಂತ ಗೌರವಿಸ್ಬೇಕು, ತಾಯಿ ಅಂತ ಹೆಂಡತಿ ಪಾದ ಪೂಜೆ ಮಾಡ್ಕೋಬೇಕು. ಗಾಂಧೀಜಿ ಹೆಂಡತಿ ತಾಯಿಯನ್ನು ತಿಳ್ಕೊಂಡ್ರು, ರಾಮಕೃಷ್ಣ ಪರಮಹಂಸರು ಹೆಂಡತಿಯನ್ನು ತಾಯಿ ಅಂತ ತಿಳ್ಕೊಂಡ್ರು, ಅದಕ್ಕೆ ರಾಮಕೃಷ್ಣ ಪರಮಹಂಸರು ಸುಖವಾಗಿದ್ದರು, ಸಂತರಿಸಿಕೊಂಡ್ರು. ಗಾಂಧೀಜಿ ಕೂಡ ಕಸ್ತೂರಬಾಳನ್ನು ವಯಸ್ಸಾದ ಮೇಲೆ ತಾಯಿ ಅಂತ ತಿಳ್ಕೊಳ್ತಾರೆ. ಗಾಂಧೀಜಿ ಪೂರ್ಣ ಪ್ರಮಾಣದ ಸನ್ಯಾಸ ತಗೊಳ್ಳೋಕ್ಕೆ ಅನುಮೋದನೆ ಕೊಟ್ಟವಳೆ ಕಸ್ತೂರಬ ಗಾಂಧಿ. ಗಾಂಧೀಜಿ ಮಹಾತ್ಮ ಆಗಲಿಕ್ಕೆ ಆಕೆಯ ಹೆಂಡತಿಯ ಅವನ ಹೆಂಡತಿಯ ತ್ಯಾಗವೇ ಕಾರಣ. ಆದರೆ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಬರೆಯುವ ಹಕ್ಕು ಗಂಡಸಿಗಿದೆ, ನಾವು ಬರೆದದ್ದು ಇತಿಹಾಸ ಆಗಿದೆ. ಆದರೆ ಇದನ್ನೆಲ್ಲ ಬಿಟ್ಟು ಬಹಳ ಅದ್ಭುತವಾಗಿ ಇದ ಹೀಗಲ್ಲ, ಯಾವ ಧರ್ಮದಲ್ಲೂ ಇಲ್ಲ. ಬಸವಣ್ಣ ಮತ್ತು ಬಸವಾದಿ ಶರಣರು ಹೆಣ್ಣಿಗೆ ಸ್ವಾತಂತ್ರ್ಯ ಕೊಡಬೇಕು ಅಂದಷ್ಟು ಜಗತ್ತಿನಲ್ಲಿ ಯಾರು ಹೇಳಿಲ್ಲ. ನೀವು ಹೆಣ್ಮಕ್ಳು ಯಾರಿಗೆ ಕೃತಜ್ಞರಾಗಿರ್ಬೇಕಂತೇಳಿ ನಾನು ಬಸವಣ್ಣನಿಗೆ, ಅಕ್ಕಮಹಾದೇವಿಗೆ, ಅಲ್ಲಮ ಪ್ರಭುವಿಗೆ, ಅನುಭವ ಮಂಟಪದ ಎಲ್ಲ ಶರಣರಿಗೆ. ಅದಕ್ಕೆ ಅವರು ಅನುಭವ ಮಂಟಪದಲ್ಲಿ ಒಂದು ವಾರ ದಾಂಪತ್ಯದ ಬಗ್ಗೆನೇ ಚರ್ಚೆ ಆಯ್ತದೆ. ಆದಮೇಲೆ ಶರಣರ ಹತ್ರ ದಾಂಪತ್ಯದ ಬಗ್ಗೆ ನೀವು ನಿನ್ನ ಅಭಿಪ್ರಾಯ ಬರೀ, ದಾಂಪತ್ಯದ ಬಗ್ಗೆ ನೀವು ನಿಮ್ಮ ಅಭಿಪ್ರಾಯ ಬರೀ, ಎಲ್ಲರೂ ಬರ್ಕೊಂಬಂದು ಅಲ್ಲಮ್ಮನ ಮುಂದೆ ಇಡ್ತಾರ. ಅದ್ಭುತವಾದ ವಚನಗಳನ್ನು ಶರಣೇರೇ ಬರೆದಿರ್ತಾರೆ, ಶರಣರು ಬರೆದಿರಂಗಿಲ್ಲ. ಎಲ್ಲೋ ಒಂದು ಸಂಕೋಚ ಕಾಡ್ತಿತ್ತು, ನಾ ಇದನ್ನು ಹಿಂಗೆ ಬರೆದ್ರೆ ಏನು ಮೆಸೇಜ್ ಹೋಗ್ಬೋದು ಅಂತ. ಅಂದರೆ ಈ ಸತ್ಯ ಆಸೆ ಉದಾಹರಣೆಯನ್ನು ನಮ್ಮ ಮಠಪತಿಯವರು ಕೊಟ್ಟರು. ಇವತ್ತು ಆಧುನಿಕ ಭ್ರಷ್ಟಾಚಾರಕ್ಕೆ ಕಾರಣ ಏನು ಅಂತಂದರೆ ಹೆಂಡತಿ ಗಂಡನ ಆದಾಯಕ್ಕಿಂತಲೂ ಹೆಚ್ಚು ಹಣ ಮನೆಗೆ ಹೋಯಿದ್ರೆ ಇದು ಎಲ್ಲಿಂದ ಬಂತು ಅಂತ ಕೇಳಂಗಿಲ್ಲ ಅಂತ. ನಾನು ಬಂಗಾರ ಮಾಡಿಸ್ಕೊಂತೀನಿ, ಆಭರಣ ಮಾಡಿಸ್ಕೊಂತೀನಿ ಅಂದ್ರೆ ಅವನು ಭ್ರಷ್ಟಕ್ಕಲ್ಲ, ಅವನು ಎಲ್ಲಿವರೆಗೂ ತಂದು ಕೊಡ್ತಾನೆ ನಿನಗೆ ಚಲೋ ಅನ್ನಿಸ್ತಾನ. ಆದರೆ ಟಿ ವಿಯಲ್ಲಿ ಬಂದು ಅರೆಸ್ಟ್ ಆಗಿ ಭ್ರಷ್ಟಾಚಾರದ ಹಗರಣಗಳ ಮೇಲೆ ಅವಮಾನ ಆದ್ರೆ ಮೊದಲನೇ ಅವಮಾನ ಹೆಚ್ಚು ಅಂದ್ಕೊಳ್ಳೋಕೆ ಯಾರು, ಹೆಂಡತಿ ಮಕ್ಕಳು. ಅಂದರೆ ನಮ್ಮ ಮನಸ್ಸನ್ನು ಭ್ರಷ್ಟ್ ಮಾಡಲಿಕ್ಕೆ, ನಮ್ಮ ವ್ಯವಸ್ಥೆಯನ್ನು ಕರಪ್ಟ್ ಮಾಡಲಿಕ್ಕೆ ನಮ್ಮ ಕುಟುಂಬದ ವ್ಯವಸ್ಥೆ ಕಾರಣ ಆಗ್ತವೆ. ಅದಕ್ಕೆ ಭಾಳ ದೊಡ್ಡ ಉದಾಹರಣೆ ನೀಲಾಂಬಿಕೆ. ಇವರು ಅವತ್ತೇನು ಆ ಘಟನೆ ನಡೀತಲ್ಲ, ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದಡೆ ಕೂಡಲ ಸಂಗಮನೆ ಇರಬೇಕು, ನಿನ್ನ ಓಲೆಯನ್ನು ತೆಗೆದುಕೊಳ್ಳೋ ಅಂತ ಹೇಳೋದು ಕಾನ್ಸೆಪ್ಟ್ ಏನು ಅಂತಂದ್ರೆ ಅರ್ಥ ಅಗತ್ಯಕ್ಕಿಂತಲೂ ಹೆಚ್ಚಿರುವಂಥ ಆಸ್ತಿಯನ್ನು ನೀ ಸಂಗ್ರಹ ಮಾಡಿ ಅಂತ ಅವನಿಗೆ ಅನ್ನಿಸ್ತು ಅಂತ. ಯಾವ ವ್ಯಕ್ತಿ ಆ ವಚನವನ್ನು ಹೇಳ್ತಾನ ಅವನ ಮನೆ ವ್ಯವಸ್ಥೆ ಅವಾಗ ಬಸವಣ್ಣನಿಗೆ ರಿಯಲೈಸ್ ಆಯ್ತು. ಅದಕ್ಕೆ ತೆಗೆದುಕೊಡಲೇ ಚಂಡಾಲಗಿತ್ತಿ ಅನ್ನೋದು ಅರ್ಥ ಆಕೆಗೆ ಬೈದಂಗಲ್ಲ, ತಮ್ಮಗೆ ತಾವು ಬೈಕೊಂತಾರೆ. ಅಂದರೆ ನನ್ನ ಮನೆಯಲ್ಲಿ ನನ್ನ ಸುತ್ತಲೂ ಏನು ನಡೆದಿದೆ ಅಂತ ನನಗೆ ತಿಳಿಲೇ ಇಲ್ಲಲ್ಲ. ಅದಕ್ಕೆ ಹೇಳ್ತಾರೆ ಸತಿಪತಿಗಳೊಂದಾದ ಭಕ್ತಿ ಇತ ಒಪ್ಪದು ಶಿವಂಗೆ, ಸತಿಪತಿಗಳೊಂದಾಗದವನ ಭಕ್ತಿ ಅಮೃತದಲ್ಲಿ ವಿಷ ಭರಿಸಿದಂತೆ ಕಾಣರಾಮನಾಥ. ಈ ಜೇಠದಾಸಿಮಯ್ಯ ಸ್ವಲ್ಪ ವಚನಕಾರ ಪೂರ್ವದಲ್ಲಿ ಬಂದವನು, ಇವನು ಭಾಳ ರಫ್ ಆಗಿ ರ್ಯಾಶ್ ಆಗಿ ಹೇಳ್ತಿದ್ದ. ಆಗ ಅನುಭವ ಮಂಟಪದಲ್ಲಿ ಅಲ್ಲಿವರೆಗೂ
ಚರ್ಚೆಯಲ್ಲಿ ಧಾರ್ಮಿಕ ಚರ್ಚೆಯಲ್ಲಿ ಹೆಣ್ಮಕ್ಳಿಗೆ ಅವಕಾಶನೇ ಇದ್ದಿಲ್ಲ ಹೇಳಕ್ಕೆ. ಜೇಡುದಾಸಿಮಯ್ಯ ಹೇಳಿದ್ ಯಾವಾಗ ಇದು ಅಕ್ಕ ಮಾರೇವಿ ಇವರೆಲ್ಲ ಬರೆಯೋದಕ್ಕಿಂತ ಮುಂಚೆ. ಆಗ ಯಾವಾಗ ಹೆಣ್ಮಕ್ಳು ಹೇಳಕ್ ಶುರು ಮಾಡಿದ್ರು, ಮಧುವರಸಯ್ಯ ಮಧುವರಸ ಮತ್ತು ಹರಳಯ್ಯ ಪ್ರಕರಣದಲ್ಲಿ ಆ ಶರಣ ದಂಪತಿಗಳಿಗೆ ಬೆಂಗಾವಲಾಗಿ ನಿಂತವರು ಅನುಭವ ಮಂಟಪದ ಶರಣೆಯರು. ಯಾಕಂದ್ರೆ ಶರಣರು ಯಾರು ಸಹಾಯಕ್ಕೆ ರೆಡಿ ಇದ್ದಿಲ್ಲ, ಅವರಿಗೆ ಈ ಮದುವೆ ಆಗೋದ್ರಿಂದ ಕೊಲೆ ಆಗುತ್ತೆ ಅಂತ ಗೊತ್ತಿತ್ತು. ಉಭಯ ದೃಷ್ಟಿ ಏಕದೃಷ್ಟಿಯಲ್ಲಿ ಕಾಂಬಂತೆ ದಂಪತಿ ಏಕೋಭಾವವಾಗಿ ನಿಂದಲ್ಲಿ ಗುಹೇಶ್ವರ ಲಿಂಗಕ್ಕೆ ಅರ್ಪಿತವಾಯಿತು. ಅಲ್ಲಂ ಪ್ರಭುಗಳು ಹೇಳ್ತಾರೆ, ಆಯ್ತಪ್ಪ ನಿಮ್ಮಿಬ್ಬರ ವಿಚಾರ, ಹೆಂಡತಿ ಮಾತನ್ನ ನೀನರ ಒಪ್ಪೋ, ನಿನ್ನ ಮಾತನ್ನ ಹೆಂಡತಿ ಆದ್ರ ಒಪ್ಕೊಳ್ಳಿ. ಒಂದು ವೇಳೆ ಆಕೆ ವಿಚಾರ ತಪ್ಪನಿಸಿದ್ರೆ ಕನ್ವಿನ್ಸ್ ಮಾಡಕ್ ನೀ ಸಕ್ಸಸ್ ಆದ್ರ ಮಾಡ, ಮಾಡಲಿಲ್ಲ ಅಂದ್ರೆ ಒಪ್ಕೊಂಡು ನಡಿ. ಯಾಕಂದ್ರೆ ದಾಂಪತ್ಯ ಅನ್ನೋದು ಸಾಮಾಜಿಕ ಅನಿಷ್ಟವಾಗಬಾರದು, ಇಟ್ ಶುಡ್ ನಾಟ್ ಬಿ ಹಾರ್ಮ್ಫುಲ್ ಟು ದ ಸೊಸೈಟಿ. ಅಂದ್ರೆ ಗಂಡ ಹೆಂಡತಿಯ ಸಂಬಂಧದಲ್ಲಿ ಬಿರುಕು ಬಂದ್ರೆ ಅದರ ದುಷ್ಪರಿಣಾಮ ಮುಂದಿನ ತಲೆಮಾರಿನ ಮೇಲೆ ಆಗ್ತದೆ. ಮನೆಯಲ್ಲಿ ಸಂವಾದ ಇರಬೇಕು, ಚರ್ಚೆ ಇರಬೇಕು, ಭಿನ್ನಾಭಿಪ್ರಾಯ ಇರಬೇಕು, ಹಿಂಸಾತ್ಮಕ ಜಗಳಗಳಿರಬಾರ್ದು. ನಮ್ಮ ಪ್ರಕಾಶ್ ಗಂಧಿಗುಡಿ ಸರ್ ಮೊನ್ನೆ ನನಗೆ ಹಗಲು ಸಂವಾದ ಮಾಡ್ತಾ ಒಂದು ಮಾತು ಹೇಳಿದ್ರು. ಆ ಕಾಲದಲ್ಲಿ ನಮ್ಮ ತಾಯಿನ ನಮ್ಮ ತಂದೆ ಭಾಳ ಹೊಡಿತಿದ್ರು ಅಂತ ಅದು ಹೇಳೋ ಮುಂದೆ ಅವ್ರಿಗೆ ಭಾಳ ಆಕ್ರೋಶ ಇತ್ತು, ಸಿಟ್ಟಿತ್ತು. ನನಗೆ ಭಾಳ ಆಶ್ಚರ್ಯ ಆಯಿತು, ಹಿಂಗೂ ವಿಚಾರ ಮಾಡೋ ಜನ ಅದಾರಲ್ಲಪ್ಪ ಅಂದರೆ ಅದು ಅವ್ರಿಗೇನು ಸುಮ್ಮನೆ. ಯಾಕಂದ್ರೆ ಅದು ಟ್ರೆಂಡ್ ಇತ್ತು, ಹೆಂಡತಿ ಬಿಡೋದು ಟ್ರೆಂಡ್ ಇತ್ತು ಅವ್ರು ಅಷ್ಟೇ, ಮತ್ತೆ ಬೇರೆ ಏನೋ ಕಾಣಲಿಲ್ಲ. ಅವನಿಗೇನು ಸಿಟ್ಟಿದ್ದಿಲ್ಲ, ಅವನಿಗೇನು ದ್ವೇಷ ಇರಲಿಲ್ಲ. ಹಾಗೆ ಹೊಡೆದು ಸಾರ್ವಜನಿಕವಾಗಿ ಹೊಡೆದು ಆಮೇಲೆ ಪ್ರೀತಿ ಮಾಡೋದು. ಸತಿಪತಿಗಳು ಪ್ರತಿದೃಷ್ಟಿಯಾಗಿ ಮಾಡಬಲ್ಲಡೆ ಮಾಟ, ಕೂಡಲ ಸಂಗಮದವರ ಕೂಡುವ ಕೂಟ. ಇಡೀ ಶರಣ ಸಂಕುಲ, ಇಡೀ ಶರಣ ಸಮುದಾಯ ಯಾಕಷ್ಟು ಆರಾಮಾಗಿದ್ರು ಅಂತಂದ್ರೆ ಹೆಣ್ಮಕ್ಳನ್ನ ಅನುಭವ ಮಂಟಪಕ್ಕೆ ತಂದದ್ದಕ್ಕೆ ಶರಣ ಆರಾಮಿದ್ರು. ಇಲ್ಲಿಕ್ರೆ ಅಲ್ಲೇನು ನಡೀತದೆ ಅನ್ನೋದು ಇವ್ರಿಗೆ ಗೊತ್ತಾಕಿದ್ದಿಲ್ಲ. ಅಲ್ಲಿಗೆ ಒಳ್ಳೇದು ನಡೀತದೋ ಕೆಟ್ಟದ್ದು ನಡೀತದೋ, ಏನು ಚರ್ಚೆ ನಡೀತದೆ, ಸಾಮಾಜಿಕ ಬದಲಾವಣೆ ಹೆಂಗೆ ಸಾಧ್ಯ ಆಗ್ತದೆ ಅನ್ನೋದು ಗೊತ್ತಾಗ್ತಿದ್ದಿಲ್ಲ. ಅದಕ್ಕೆ ಬಸವಣ್ಣ ಕಡ್ಡಾಯವಾಗಿ ಸತಿಪತಿಗಳಾಗಿದ್ದವರು ಕಡ್ಡಾಯವಾಗಿ ಅನುಭವ ಮಂಟಪಕ್ಕೆ ಬರಬೇಕು. ಹಾಗೆ ಈ ಬಸವಾದಿ ಶರಣರ ಕುರಿತು ಚರ್ಚೆಗಳು ಎಲ್ಲ ನಡೆದಾಗ ಗಂಡ ಹೆಂಡತಿ ಇಬ್ಬರು ಬಂದರೆ ನಿಮ್ಮ ವರ್ತನೆಯಲ್ಲಿ ಬದಲಾವಣೆ ಆದರೆ ಇಬ್ಬರಿಗೂ ಖುಷಿ ಆಗ್ತದೆ. ಇಲ್ಲಾದ್ರೆ ನೀ ಏನು ಅಲ್ಲಿ ಹೋಗಿ ಬಂದು ಭಾಳ ಚೆನ್ನಾಗಿ ಏನಂತ ಇವ್ರಂತಾರ, ಇಲ್ಲ ಅವ್ರಿಗೆ ಏನು ಆಗಿದ್ರು ಸೋಬಂದೇನ ಯಾಕೆ ನಿನ್ನ ಬೇರೆ ಬೇರೆ ಆಯ್ತಲ್ಲ ಅಂತ ಇವ್ರಂತಾರ. ಅಂದರೆ ಈ ವಚನಗಳನ್ನು ಹೇಳೋರು ಕೂಡ ನಮ್ಮ ದಾಂಪತ್ಯ ಹೇಗಿರ್ಬೇಕು ಅನ್ನೋ ವಿಷಯಕ್ಕೆ ಯಾಕೆ ಬರಲಿಲ್ಲ ಅಂದ್ರೆ ಎಲ್ಲರೂ ಬ್ರಹ್ಮಚಾರಿಗಳಿದ್ರು, ಅದು ಸ್ವಲ್ಪ ಅವ್ರಿಗೆ ಅಪತ್ಯ ಆಗ್ತಿತ್ತು. ಈ ಬ್ರಹ್ಮಚರ್ಯ ಶ್ರೇಷ್ಠವಾದದ್ದು ಅನ್ನೋ ಭಾವನೆ ವಚನಶಾಸ್ತ್ರಗಳನ್ನು ಹೇಳೋ ತಲೆಯಲ್ಲಿ ಬಂತು. ಆದರೆ ಬಸವಣ್ಣ ಕಾಲದಲ್ಲಿ ಯಾರೂ ಬ್ರಹ್ಮಚಾರಿಗಳು ಆಗಲಿ ಲಿಂಗಾಯತರು ಅಂತ ಬಸವಣ್ಣ ಹೇಳಿಲ್ಲ, ಅದರ ಅವಶ್ಯಕತೆನಿಲ್ಲ. ಆದರೆ ಯಾಕೆ ಧರ್ಮ ಪ್ರಚಾರ ಮಾಡೋರು ಬ್ರಹ್ಮಚಾರಿಗಳಾಗುವ ಪದ್ಧತಿ 15ನೇ ಶತಮಾನದಿಂದ ಬಂತು ಅಂದರೆ, ಯಡಿಯೂರು ಸಿದ್ಧಲಿಂಗೇಶ್ವರರು ಈ ಧರ್ಮವನ್ನು ವಚನಗಳನ್ನು ನಾಡಿನ ತುಂಬ ಪ್ರಚಾರ ಮಾಡಬೇಕು, ಜನರಲ್ಲಿ ಜಾಗೃತಿಗೊಳಿಸಬೇಕು ಅಂತ ಮನಸ್ಸು ಮಾಡಿದರು. ಆದರೆ ಯಡಿಯೂರು ಸಿದ್ಧಲಿಂಗೇಶ್ವರರು ಯಾಕೆ ಮದುವೆ ಆಗಲಿಲ್ಲ ಅಂತ, ಆಗ ದೇಶದಲ್ಲಿ ಶಂಕರಾಚಾರ್ಯರ ಪ್ರಭಾವ ಆಗಿತ್ತು. ಶಂಕರಾಚಾರ್ಯರು ಸನ್ಯಾಸಿ ಆದರೆ ಮಾತ್ರ ಸಮಾಜಮುಖಿಯಾಗಿ ಕೆಲಸ ಮಾಡಬಲ್ಲ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ತಂದುಬಿಟ್ಟಿದ್ರು. ಅದಕ್ಕೆ ಸಿದ್ಧಲಿಂಗೇಶ್ವರರು ಸನ್ಯಾಸ ಧರ್ಮ ಇದ್ರೆ ಚಲೋ, ಯಾಕಂದ್ರೆ ಅನುಭವ ಮಂಟಪದಲ್ಲಿ ಭಾಳ ಇಂಪಾರ್ಷಿಯಲ್ ಆಗಿದ್ದವನು ಅಲ್ಲಂ ಪ್ರಭು, ಅವನಿಗೇನು ಸ್ವಾರ್ಥ ಇರಲಿಲ್ಲ. ಆದರೆ ಅವನಿಗಿಂತಲೂ ಹೆಚ್ಚು ನಿಸ್ವಾರ್ಥಿ ಅಂದ್ರೆ ಬಸವಣ್ಣ. ಮದುವೆ ಆಗಿದ್ದ, ದೇಶದ ಪ್ರಧಾನಿ ಆಗಿದ್ದ, ರಾಜನ ಮೇಲೆ ಹಿಡ್ತಾ ಇತ್ತು, ಅನುಭವ ಮಂಟಪದ ಮೇಲೂ ಹಿಡ್ತಾ ಇತ್ತು, ಆದರೆ ನಿಸ್ವಾರ್ಥಿಯಾಗಿದ್ದ. ಹೇಳಿದ್ರಲ್ಲ ಆಗಲೇ ನಮ್ಮ ಮಂಟಪದ ಯಾರಾದ್ರೂ ಬಿದ್ದರೆ ಎತ್ತಿ ಹಿಡಿತಾನಂದ್ರೆ ರಾಜ ಬೀದಿಯಲ್ಲಿ ಯಾರಾದರೂ ಒಬ್ಬ ದಲಿತನನ್ನ ಅಸಹಾಯಕನನ್ನ ಎತ್ತಿ ಹಿಡಿತಾನಂದ್ರೆ ಅವನ ಬಸವಣ್ಣನೇ ಇರಬೇಕು. ಇಷ್ಟು ಅದ್ಭುತವಾದ ಮಾತು. ಆಮೇಲೆ ಈ ಮನಃಶಾಸ್ತ್ರವನ್ನು ನಿಮ್ಮ ನೋಡಿದ್ಕೊಳ್ಳಿ ಮನಸ್ಸಿನಾಗ ಏನೈತಿ ಅಂತ ತಿಳಿಸೋ ವಿದ್ಯೆ ಅದು, ಟೆಕ್ನಿಕ್ ಅದು. ಈಗ ಉದಾಹರಣೆಗೆ ನಾವಿಷ್ಟು ಇಲ್ಲಿ ನಿಂತ್ಕೊಂಡು ಮಾತಾಡ್ತೀವಿ, ನೀವೆಲ್ಲ ಲಕ್ಷ ಕೊಟ್ಟು ಕೇಳ್ತೀವಿ ಏನಂದ್ರೆ ದಿಸ್ ಇಸ್ ಎ ಟೆಕ್ನಿಕ್. ನಾ ಏನು ನಿಮ್ಮ ಮೇಲೆ ಹಿಪ್ನೊಟೈಸ್ ಮಾಡಲ್ಲ,
ಮಾಟ ಮಾಡಲ್ಲ, ಮಂತ್ರ ಮಾಡಲ್ಲ, ಶಬ್ದಗಳ ಜೋಡಣೆ ಸುಂದರವಾಗಿರ್ಬೇಕಷ್ಟೇ. ನಿಮಗೇನು ಹೇಳೋಕೆ ಅನಿಸ್ತೈತಲ್ಲ, ನಿಮ್ಮ ಮನಸ್ಸಿನಾಗ ಏನು ಅನಿಸ್ತದಲ್ಲ, ಅದನ್ನು ನಾನು ನಿಮ್ಮ ಪರವಾಗಿ ನೀಟಾಗಿ ಹೇಳ್ತೇನೆ ಅಷ್ಟ. ನಾನು ನಿಮ್ಮ ಮನಸ್ಸಿನ ಪ್ರತಿನಿಧಿ, ನಾನು ನಿಮ್ಮ ಮನಸ್ಸಿನ ಆಳ. ಐ ಆಮ್ ದಿ ಸರ್ವೆಂಟ್ ಆಫ್ ಯುವರ್ ಥಾಟ್ ಪ್ರೊಸೆಸ್ ಅಷ್ಟೇ. ಇದ್ರಗೇನು ಭಾಳ ದೊಡ್ಡ ವಿದ್ಯೆ ಅಲ್ಲ. ಹಿಂಗೆ ಚರ್ಚೆ ನಡೀತದೆ. ಅನುಭವ ಮಂಟಪ ಶರಣರು ಬರ್ತಿದ್ರಲ್ಲ, ಅವ್ರು ಯಾರು, ಅವ್ರ ಸ್ವಭಾವ ಏನು, ಅವ್ರ ಗುಣ ಏನು, ಇದನ್ನು ತಿಳ್ಕೊಳ್ಳೋದು ಒಂದು ವಿದ್ಯೆ, ಟೆಕ್ನಿಕ್, ಸೈಕಾಲಜಿ. ಇದನ್ನು ಯಾರಿಗೆ ಕಲಿಸ್ಬೇಕು ಅಂತ ಚರ್ಚೆ ಬರ್ತದೆ. ನಾವಾದ್ರೆ ಏನಂತೀವಪ್ಪ, ಮೇಲ್ಜಾತಿಯವ್ರಿಗೆ ಕಳಿಸ್ರಿ, ದೊಡ್ಡವ್ರಿಗೆ ಕಳಿಸ್ರಿ, ನಮಗೆ ಬೇಕಿದ್ದವ್ರಿಗೆ ಕಳಿಸ್ರಿ. ನಿಮ್ಮೆಲ್ಲ ಬಿಸ್ನೆಸ್ ಇರ್ತಾವಲ್ಲ, ನಿಮ್ಮ ಬಿಸ್ನೆಸ್ ಟೆಕ್ನಿಕ್ ಯಾರಿಗೆ ಹೇಳ್ಕೊಡ್ತೀರಿ ನೀವು? ಮಕ್ಕಳಿಗೆ ಹೇಳ್ಕೊಡ್ತೀರಿ. ರಾಜಕಾರಣಿಗಳು ತನ್ನ ಜಗಕ್ಕೆ ಯಾರು ನಿಲ್ಲಿಸ್ತಾನ, ಕಾರ್ಯಕರ್ತರು ನಿಲ್ಲಿಸ್ತಾರೋ ಮಕ್ಕಳು ನಿಲ್ಲಿಸ್ತಾರ, ಮಕ್ಕಳು ನಿಲ್ಲಿಸ್ತಾರ. ಇವು ಹಂಗೆ ಹರ್ಕೊಂಡು ಸ್ಟಾರ್ ಹಾಕೊಂಡು ಆಡಿದ ಕಾರ್ಯಕರ್ತರು ಸ್ಮಶಾನಕ್ಕೆ ಹೋಗ, ಅದೇನು ಖಬರ್ ಇಲ್ಲ ನೋಡಿ. ಆದರೆ ಅವಾಗ ಅಲ್ಲಮ್ಮ ಬಸವಣ್ಣ ಡಿಸೈಡ್ ಮಾಡ್ತಾರ, ಈ ವಿದ್ಯೆಯನ್ನು ಹಡಪದ ಅಪ್ಪಣ್ಣನಿಗೆ ಕಲಿಸ್ಬೇಕು. ಸಮಾಜದಲ್ಲಿ ಅನಿಷ್ಟ ನಂಬಿಕೆ ಏನಿತ್ತಂದ್ರೆ ಹಡಪದವ್ರ ಮುಖ ಮುಂಜಾನೆ ಎದ್ದು ನೋಡಿದ ಕೂಡಲೇ ಅನಿಷ್ಟ ಆಗ್ತದೆ. ಅದಕ್ಕೆ ಹೇಳ್ತಾರೆ ಬಸವಣ್ಣ, ನಾನು ಎದ್ದು ಕೂಡಲೇ ಮೊಟ್ಟ ಮೊದಲು ನೋಡುವ ಮುಖ ನೋಡೋದು ಯಾರು ಬಯಸ್ತೇನೆ ಅಂದ್ರೆ ಹಡಪದ ಅಪ್ಪಣ್ಣನ ಮುಖ ನೋಡ್ತೀನಿ. ಅವನು ನನ್ನ ಆಪ್ತ ಕಾರ್ಯದರ್ಶಿಯಾಗಿ, ಈ ದೇಶದ ಪ್ರಧಾನಿ, ಅನುಭವ ಮಂಟಪದ ಮುಖ್ಯಸ್ಥರಾದ ನಾನೇ ಹಡಪದ ಅಪ್ಪಣ್ಣನ ಮುಖ ನೋಡಿದರೆ ಅದನ್ನು ಉಳಿದವರು ರೋಲ್ ಮಾಡಲ್ ಅಂತ ತಿಳ್ಕೊಳ್ತಾರ ಅಂತ ಹೇಳ್ತಾರೆ. ಬಸವಣ್ಣ ರೋಲ್ ಮಾಡಲ್ ಅಂತ ತಿಳ್ಕೊಂತಾರ ಅಂತ ಹೇಳ್ತಾರೆ. ಮತ್ತೆ ಮನಸ್ಸಿನಲ್ಲಿ ಇದ್ದುದನ್ನು ತಿಳ್ಕೊಳ್ಳೋ ವಿದ್ಯೆಯನ್ನು ನಾನು ಹಡಪದ ಅಪ್ಪಣ್ಣನಿಗೆ ಕಲಿಸ್ತೀನಿ, ಅವನನ್ನೇ ಅನುಭವ ಮಂಟಪದ ಕಾರ್ಯದರ್ಶಿಯನ್ನಾಗಿ ಮಾಡ್ತೀನಿ, ಅವನನ್ನು ಅನುಭವ ಮಂಟಪದ ಹೊರಗಡೆ ನಿಲ್ಲಿಸ್ತೀನಿ. ಯಾರಾದರೂ ದೂರ ಊರಿನ ನಾನು ಭೇಟಿ ಹಾಕಿ ಬಂದ ಮೊದಲು ಅವ್ರ ಯಾರ ಮುಖ ನೋಡ್ಬೇಕು, ಹಡಪದ ಅಪ್ಪಣ್ಣನ ಮುಖ ನೋಡ್ಬೇಕು. ಜನರಿಗೆ ಇಷ್ಟುಪ್ಪ ಇದೆ, ಮುಂಜಾನೆ ಇರ್ತಾರೆ ಹಡಪದವ್ರ ಮುಖ ನೋಡ್ಬಾರ ನಂಬಿಕೆ, ಆದ್ರೆ ಬಸವಣ್ಣನ ನೋಡ್ಬೇಕಂತ ಆಸೆ. ಬಸವಣ್ಣ ನೋಡ್ಬೇಕಂತ ಆಸೆ ಯಾರಿಗಿರುತ್ತ ಅವ್ರು ಕಂಪಲ್ಸರಿ ಏನ್ ನಿಯಮ ಮಾಡ್ದ, ಯಾರು ನನ್ನ ಮುಖ ನೋಡ್ಬೇಕಂತ ಬಯಸ್ತಿರಲ್ಲ ಮೊದಲು ಯಾರನ್ನ ಭೇಟಿ ಆಗ್ಬೇಕು, ನೀವು ಹಡಪದ ಅಪ್ಪಣ್ಣನ ಭೇಟಿ ಆಗ್ಬೇಕು ಅಂತ ನಿಯಮ ಮಾಡ್ಬಿಟ್ಟ. ಅಂದ್ರೆ ಅನಿಷ್ಟ ಪದ್ಧತಿಯನ್ನ, ಜಾತಿ ವಿಷಬೀಜವನ್ನ ಬಸವಣ್ಣ ಹೆಂಗ್ ಅಳಿಸಿ ಹಾಕ್ತಾರ. ಯಾಕೆ ನೀವು ಜಾತಿ ಬಿಡ್ರಿ ಅಂತ ಹೇಳಿಲ್ಲ, ಏ ಹಡಪದವ್ರ ಮುಖ ನೋಡೋದು ಶ್ರೇಷ್ಠ ಅಂತ ಹೇಳಿಲ್ಲ, ನಿಮಗೆ ನಾನು ಮುಖ ನೋಡ್ಬೇಕಾಗಿತ್ತು ಅಂದ್ರೆ ಅಪ್ಪಣ್ಣನ ಮುಖ ನೋಡಿ ಅಂತ ಹೇಳ. ಇದು ಹೇಗಿದೆ ಅದು ಕುಟುಂಬ ವ್ಯವಸ್ಥೆಯಲ್ಲಿ, ಸಮಾಜದಲ್ಲಿ ಜಾತಿ ಹೋಗ್ಬೇಕು, ಕುಟುಂಬದಲ್ಲಿ ಲಿಂಗ ಪ್ರಭೇದ ಹೋಗ್ಬೇಕು ಅನ್ನೋದು ಬಸವಾದಿ ಶರಣರ ಆಶಯವಾಗಿತ್ತು. ಆ ಲಿಂಗ ನಮ್ಮ ಮನೆ ನಮ್ಮ ಕುಟುಂಬನೂ ಸುಂದರವಾಗಿರ್ಬೇಕಾಗಿತ್ತು, ಸ್ವಚ್ಛ ಆಗಿರ್ಬೇಕಂತಂದ್ರೆ ಗಂಡ ಹಡದ್ರೆ ನಮ್ಮ ವಂಶ ಉದ್ಧಾರ ಅನ್ನುವಂಥ ನಂಬಿಕೆಯನ್ನ ನೀವು ಹೆಣ್ಮಕ್ಳು ಬಿಡಬೇಕು. ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಕೊಟ್ಟರೆ ಕೆಡತಾರ ಅನ್ನೋದನ್ನ ನೀವು ಬಿಡಬೇಕು. ಅದಕ್ಕೆ ನಾ ಹೇಳಿದೆ ನಿನ್ನೆ ಪ್ರವಚನದಲ್ಲಿ, ನೀವು ಬುದ್ಧಿ ಕಲಿಸ್ಬೇಕಾದದ್ದು ಹೆಣ್ಣುಡ್ರಿಗೆಲ್ಲ, ಬುದ್ಧಿ ಕಲಿಸ್ಬೇಕಾದದ್ದು ಯಾರಿಗೆ, ನಿಮ್ಮ ಮನೆಯ ಗಂಡು ಮಕ್ಕಳಿಗೆ. ಸಂಸ್ಕಾರ ಕೊಡಬೇಕಾಗಿದ್ದು ಗಂಡುಮಕ್ಕಳಿಗೆ ಹೊರತಾಗಿ ಹೆಣ್ಮಕ್ಳಿಗಲ್ಲ. ಸಂಸ್ಕಾರದ ಅಗತ್ಯ ಹೆಣ್ಣು ಹುಡುಗಿಯರಿಗಿಂತಲೂ ಗಂಡು ಹುಡುಗಿಯರಿಗೆ ಜಾಸ್ತಿ ಇದೆ. ಯಾವುದೋ ಹಳೆಯ ಕಾಲದ ನಂಬಿಕೆಗೆ ಜೋತ್ ಬಿದ್ದವ್ರಿಗೆ ಶಿಕ್ಷಣ ಕೊಡಲ್ಲ ಅಂದ್ರೆ ನಡೆಯಲ್ಲ. ಇವತ್ತು ಸಮಾಜ ನಿಂತಿರೋದೆ ಆರ್ಥಿಕ ಸ್ವಾವಲಂಬನೆಯ ಮೇಲೆ, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂತ ಒಂದು ಪೂರಕವಾಗಿರುವಂತಹ ವಾತಾವರಣವನ್ನು ಸೃಷ್ಟಿ ಮಾಡಿ ಈ ಬದುಕು ಸಂಸಾರ ಅಂದ್ರೆ ಮದುವೆಯಾದವ ಅಂತ ಹೇಳಿದ. ಮದುವೆಯಾದವರಲ್ಲಿ ಏನಂತಾರ, ಇದು ಬಹಳ ಚೆನ್ನಾಗಿರಬೇಕು, ಹುಳಿ ಬಿಡಿದು ಹೃದವ ಕಾಂಬಂತೆ, ಅಕ್ಷರ ಬಿಡಿದು ವಿದ್ಯೆಯ ಕಾಂಬಂತೆ, ಅನ್ನವ ಭೋಗಿಸಿ ಚೈತನ್ಯವ ಕೊಂಬಂತೆ, ಕೂಡಲ ಸಂಗನ ಶರಣರು ಸತಿ ಹಿಡಿದು ನಿರ್ಮಾಣ ಸತಿಯಪ್ಪರು ಕೇಳ. ಬಸವಣ್ಣ ಹೇಳ್ತಾನಂದ್ರೆ ನಿನ್ನ ಜೀವನದಲ್ಲಿ ಮೋಕ್ಷ ನಿಮ್ಗೆ ಬೇಕಾಗಿತ್ತಂದ್ರ ಹುಳಿ ಹಿಡಿದ ಹೆಂಗ ಒಂದು ಶಿಲ್ಪವನ್ನ ಕೆತ್ತಾರಲ್ಲ ಹುಳಿ, ಹಾಗೆ ಶಿಲ್ಪ ಕೆತ್ತಲಿಕ್ಕೆ ಹುಳಿ ಬೇಕು, ವಿದ್ಯೆ ಕಲೀಲಿಕ್ಕೆ ಅಕ್ಷರ ಬೇಕು, ಚೈತನ್ಯ ಬರಲಿಕ್ಕೆ ಅನ್ನ ಬೇಕು, ಆಹಾರ ಬೇಕು. ಆದರೆ ಕೂಡಲ ಸಂಗನ ಶರಣರು ಸತಿ ಹಿಡಿದು ನಿರ್ಮಾಣ ಸತಿಯಪ್ಪರು ಕೇಳ.
ನೀನು ನಿಜವಾದ ಕೂಡಲ ಸಂಗಮ ಶರಣಾದರೆ ಹೆಂಡತಿಗೆ ಪ್ರೀತಿಯನ್ನ ತೋರಿಸಿ ಹೆಂಡತಿಯ ಮೇಲೆ ವಿಶ್ವಾಸವನ್ನ ತೋರಿಸಿ ಸ್ವರ್ಗಕ್ಕೆ ಹೋಗು ಅಂತ ಹೇಳ. ಇಂಥ ಬಸವಣ್ಣ ತನ್ನ ಸಂಕಷ್ಟದ ಸಂದರ್ಭದಲ್ಲಿ ಹಡಪದ ಅಪ್ಪಣ್ಣನ ಕರ್ಕೊಂಡು ಕೂಡಲ ಸಂಗಮಕ್ಕೆ ಹೋದ ಮೇಲೆ ಅಪ್ಪಣ್ಣನಿಗೆ ಹೇಳ್ತಾನ, ನನಗೆ ನೀಲಾಂಬಿಕೆಯ ಮಹತ್ವ ಏನನ್ನೋದು ಇಲ್ಲಿಗೆ ಬಂದ ಮೇಲೆ ಅರ್ಥ ಆಗಿದೆ ಅಂತ ಹೇಳ್ತಾನೆ. ಹಾಗೆ ಆಕೆ ಹೆಂಗ ಅನುಭವ ಮಂಟಪ ನಡೆಸಿರಬೇಕು, ಹೇಗೆ ಪ್ರಸಾದವನ್ನು ಕಂಟ್ರೋಲ್ ಮಾಡಿರಬೇಕು, ಅನುಭವ ಮಂಟಪದ ಸಂಘರ್ಷಗಳನ್ನು ಏನು ಹೆಂಗೆ ಸಹಿಸಿಕೊಂಡಿರಬೇಕು, ಎಲ್ಲ ಅವಮಾನವನ್ನು ಹಿಂಸೆಗಳನ್ನು ನಾನು ಹೆಂಗೆ ತೆಗೆದುಕೊಡಲಿ ಚಾಂಡಾಲಿ ಗಿತ್ತಿ ಅಂದ ಕೂಡಲೇ ನನಗೆ ನೋವಾಗಬಾರ್ದಂತ ಆಭರಣಗಳನ್ನು ಬಿಚ್ಚಿಕೊಟ್ಟಿರಬೇಕು. ನೋಡ್ರಿ, ಅಷ್ಟು ದೊಡ್ಡ ವ್ಯಕ್ತಿ, ಪ್ರಧಾನಿಯಾಗಿರುವ ವ್ಯಕ್ತಿ ತನ್ನ ಕಾರ್ಯದರ್ಶಿಗೆ ತನ್ನ ಮನಸ್ಸಿನ ಅಳಲನ್ನು ಹೇಳ್ಕೊಳ್ತಾನೆ, ನೋವನ್ನು ಹೇಳ್ಕೊಳ್ತಾನೆ. ಅದಕ್ಕೆ ನಾನು ನನ್ನನ್ನು ಬಿಜ್ಜಳ ಗಡಿಪಾರ ಮಾಡ್ಯಾನ, ನಾನು ವಾಪಸ್ ಹೋಗಂಗಿಲ್ಲ, ಅದಕ್ಕೆ ನೀವು ಹೋಗಿ ನನಗೆ ಕೊನೆ ಆಸೆ ಏನಂದ್ರೆ ನೀಲಾಂಬಿಕೆಯನ್ನು ಕರ್ಕೊಂಬಾ, ನಾನು ನೋಡಿ ಕ್ಷಮೆ ಕೇಳಿ ಆಕೆ ಬಾಯಲ್ಲಿ ಒಂದು ವಚನದ ಹಾಡನ್ನು ಕೇಳಿ ನಾನು ಪ್ರಾಣ ಬಿಡ್ತೀನಿ ಅಂತ. ನೋಡಿ ಈಗ ಹೇಳಿ ಓಶೆ ಹೇಳಿದ ಪಾಯಿಂಟ್, ಗಂಡಮಕ್ಕಳು ಸ್ಟ್ರಾಂಗು ಹೆಣ್ಮಕ್ಳು ಸ್ಟ್ರಾಂಗು. ಇಲ್ಲಿ ಬಸವಣ್ಣ ಅಷ್ಟು ಉದಾತ್ತ ವ್ಯಕ್ತಿ ಆದರೂ ಕೂಡ ಸಭ್ಯತೆ ಮತ್ತು ಪ್ರಾಮಾಣಿಕತೆ ಹೆಸರಿನಲ್ಲಿ ಹೆಂಡತಿಯನ್ನು ನೋಡಿ ಕ್ಷಮೆ ಕೇಳಬೇಕಂತ ಬಯಸ್ದ. ವಾಪಸ್ ಬಂದು ಅಪ್ಪಣ್ಣ ಹೇಳಿದ ಮೇಲೆ ನೀಲಾಂಬಿಕೆ ಹೇಳ್ತಾಳ, ಆಯಿತು ತನ್ನ ಎಲ್ಲ ಭಾವನೆಗಳನ್ನು ಕೂಡಲ ಸಂಗಮ ದೇವ ಅಂತ ಕೂಡಲ ಸಂಗಮ ದೇವನಿಗೆ ನಿಮ್ಮ ಬಸವಣ್ಣ ಸಮರ್ಪಣೆ ಮಾಡ್ತಾನೆ. ಇದು ಒಂದು ತಪ್ಪನ್ನು ಅಲ್ಲೇ ಸಮರ್ಪಣೆ ಮಾಡಂತ ಹೇಳಿಬಿಟ್ಟು ಈ ಕಲ್ಯಾಣವನ್ನು ಬಿಟ್ಟು ಗಂಡನ ಮೇಲಿನ ಸ್ವಾರ್ಥದಿಂದ ನಾನು ಅಲ್ಲಿಗೆ ಬಂದೆ ಅಂದ್ರೆ ನಮ್ಮ ಶರಣರ ಗತಿ ಏನು ಅಂತ ಕೇಳ್ತಾ. ಅವನಿಗೆ ಇಷ್ಟು ಜ್ಞಾನದೇ ಇಲ್ಲಿರದ ಅಲ್ಲಿರುವ ಸಂಗಮ ಇಲ್ಲಿರದ ಅರಣ್ಯ ಅಂತ ಕೇಳ್ತಾರೆ. ಸಂಗಮ ನೋಡ್ಕೊಂಡು ನೀ ಕೂಡಲ ಸಂಗಮಕ್ಕೆ ಹೋಗಿದಿ, ನಿನಗೆ ಅನಿವಾರ್ಯ ಆಗಿದೆ, ಗಡಿಪಾರ ಮಾಡ್ಯಾರ ಹೋಗ, ಬಿಜ್ಜಳ ನನ್ನ ಗಡಿಪಾರ ಮಾಡಿಲ್ಲ. ಅದು ನನ್ನ ಜವಾಬ್ದಾರಿ ಏನಂದ್ರೆ ನನ್ನನ್ನೇ ನಂಬಿರುವ ಶರಣರನ್ನು ಒಂದು ದಡೆಗೆ ಮುಗಿಸೋದು ನನ್ನ ಜವಾಬ್ದಾರಿಗೆ, ಅದಕ್ಕೆ ನಾನು ಈ ಕಾರ್ಯವನ್ನು ಮುಗಿಸಿ ಬರ್ತೀನಿ ಅಂತ ನೀಲಮ್ಮ ಹೇಳಿದ್ದು ಅನ್ನುವಂಥ ಉಲ್ಲೇಖ ಏನಿದೆಯಲ್ಲ ಅದು ಏನು ತೋರಿಸ್ತದಂದ್ರೆ ಹೆಣ್ಮಕ್ಕಳು ನಮಗಿಂತಲೂ ಭಾಳ ಸ್ಟ್ರಾಂಗ್ ಇರ್ತಾರೆ. ಅಂದ್ರೆ ವ್ಯಾಮೋಹಕ್ಕೂ ಬೆಳಿಲ್ಲ ಅವರು, 20 ವರ್ಷ ಆದ್ರೆ ಅವ್ರಿಗೆ ವ್ಯಾಮೋಹ ಹೋಗ್ಬಿಡುತ್ತೆ, ಕೌಟುಂಬಿಕ ವ್ಯಾಮೋಹ ಹೋಗ್ಬಿಡ್ತದೆ. ಯಾಕೆ ಹೋಗುತ್ತೆ ಅಂದ್ರೆ ದೇ ಬಿಕಮ್ ಡಿಟ್ಯಾಚ್. ಅದಕ್ಕೆ ಅಕ್ಕ ಏನು ಹೇಳ್ತಾಳೆ, ಜಲದ ಮಂಟಪದ ಮೇಲೆ ಉರಿಯ ಚಪ್ಪಲವನ್ನ ಇಟ್ಟಿ. ನೋಡ್ರಿ, ಸಂಸಾರ ಅಂದ್ರೆ ಹೆಂಗಂದ್ರೆ ಇದು ನೀರು, ಈ ನೀರಿನ ಮೇಲೆ ಏನು ನಿಲ್ಲಂಗಿಲ್ಲ, ಬೆಂಕಿ ನಿಲ್ಲಂಗಿಲ್ಲ. ಇದು ಸಂಸಾರ ಅಂದ್ರೆ ನೀರು, ಈ ಸಂಸಾರದ ಮೇಲೆ ನಾವು ಬೆಂಕಿ ಹಚ್ಚಕ್ ನೋಡ್ತೀವಿ ಅಂದ್ರೆ ಒಲೆ ಹಚ್ಚಕ್ ನೋಡ್ತೀವಿ, ಜಲವ ಮಂಟಪದ ಮೇಲೆ ಉರಿಯ ಚಪ್ಪಲವನಿಕ್ಕಿ ಆಲಿಕಲ್ಲ ಹಸೆಯ ಹಾಸಿ. ನೋಡಿ, ಈ ಕಡೆ ಕೆಳಗೆ ನೀರು ಬೆಂಕಿ ಹಚ್ತೀವಿ, ಆ ಬೆಂಕಿ ಎಲ್ಲಿಯವರಿಗೆ ಉರಿತದೆ, ಆ ನೀರು ತಟ್ಟೋವರಿಗೆ ಉರಿತದೆ. ಇನ್ನೇನು ನೀರು ಉರಿತ ಬೆಂಕಿ ಉರಿತದೆ ಅನ್ನೋದ್ರೊಳಗ ಆಲಿಕಲ್ಲ ಹಸೆಯ ಹಾಸಿ, ಆಲಿ ಆಣಿಕಲ್ಲಿನ ಹಸೆಯ ಹಾಸಿ, ಕಾಲಿಲ್ಲದ ಹೆಂಡತಿಗೆ, ಕಾಲಿಲ್ಲದ ಹೆಂಡತಿಗೆ ತಲೆ ಇಲ್ಲದ ಗಂಡ ಬಂದು. ಎಷ್ಟು ಬಹಳ ಇದನ್ನು ನಾವು ಮಿಸ್ಟರೀಸ್ ಪೋಯೆಟ್ರಿ ಅಂತ ಕರಿತೇವೆ, ಅಂದರೆ ಬೆಳಗಿನ ವಚನ ಅಂತ ಕರಿತೇವೆ. ಬೆಳಗಿನ ವಚನ ಅಂದ್ರೇನು, ಸೂಚ್ಯವಾಗಿ ಇಡೀ ಮನುಷ್ಯ ದೇಹಾಕೃತಿಯನ್ನು ಹೇಳ್ತಾಳ, ತಲೆ ಇಲ್ಲದ ಗಂಡ ಬಂದು ಮದುವೆ ಅದನ್ನು ನೋಡ, ಕಾಲಿಲ್ಲದ ಹೆಂಡತಿಗೆ ತಲೆ ಇಲ್ಲದ ಗಂಡ ಬಂದು ಮದುವೆ ಆದ ನೋಡ ನೋಡ, ಎಂದೆಂದೂ ಬಿಡದ ಬಾಳ್ವೆಗೆ ಕೊಟ್ಟರೆನ್ನ, ಎಂದೆಂದೂ ಬಿಡದ ಬಾಳ್ವೆಗೆ ಕೊಟ್ಟರೆನ್ನ, ಚೆನ್ನ ಮಲ್ಲಿಕಾರ್ಜುನ ಗಂಡಗೆನ್ನ ಮದುವೆ ಮಾಡಿದವರು. ಆದ್ರೆ ಈ ಸಂಸಾರದ ಗಂಡ ಹೇಳಿದಂಗೆ ಕೇಳ್ತಾನೆ, ಅಲೌಕಿಕ ಗಂಡ ಎಷ್ಟು ಹೇಳಿದಂಗೆ ಕೇಳಂಗಿಲ್ಲಂದ್ರೆ ಯಾವ್ಯಾವ ತನಗೆ ಕಾಂಪಿಟೇಷನ್ ಆಗುತ್ತೆ ಅದನ್ನು ಬಳಸ್ಕೊಳ್ತಾನ ಅಂತ ಅರ್ಥ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಎಲ್ಲ ದಾಂಪತ್ಯದ ಸ್ಯಾಂಪಲ್ಗಳನ್ನು ನಾನು ಹೇಳಿದ್ದೀನಿ. ಬರೀ ಶರಣರಂಗ್ ಹೇಳಿದ್ರು ಶರಣರಂಗ್ ಇರ್ರಿ ಅಂತ ನಾ ಸುಳ್ಳು ಹೇಳಿಲ್ಲ, ವಾಸ್ತವದಲ್ಲಿ ನಮ್ಗೆ ಹಂಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ದಾಂಪತ್ಯದ ಒಳಮರ್ಮ ಗೊತ್ತೋ, ಅನಿವಾರ್ಯತೆ ಗೊತ್ತೋ, ನಾವು ಸುಖವಾಗಿರ್ಬೇಕಾಗಿದ್ರೆ ಯಾರಾದರೂ ಒಬ್ಬರು ಕಾಂಪ್ರಮೈಸ್ ಆಗುತ್ತೆ ಲೈಫ್ನಲ್ಲಿ. ನೀವು ಭಾಳ ಸಿಟ್ಟಿನ ಸ್ವಭಾವದಲ್ಲಿದ್ದರೆ ಅವ್ರು ಭಾಳ ಶಾಂತ ಸ್ವಭಾವದಲ್ಲಿರ್ಬೇಕು, ಅವ್ರು ಭಾಳ ಸಿಟ್ಟಿನ ಸ್ವಭಾವದಲ್ಲಿದ್ದರೆ ನೀವು ಭಾಳ ಶಾಂತ ಸ್ವಭಾವದಲ್ಲಿರ್ಬೇಕು. ಇಟ್ ಈಸ್ ನಾಟ್ ಬೆಂಡಿಂಗ್, ಇಟ್ ಈಸ್ ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಕಾಂಪ್ರಮೈಸ್. ಇದು ನಾನು ಅವ್ರಿಗೆ ತಲೆಬಾಗಿದೆ
ಅವ್ರಿಗೆ ಸರೆಂಡರ್ ಆದೆ ನಾ ಹೇಳಿ ಅನಿಸ್ಕೊಂಡೆ ಇವೆಲ್ಲ ಮಾತು ಭಾಳ ವೇಸ್ಟ್ ಅವನ್ನೆಲ್ಲ ಯಾರು ಕೇಳಂಗಿಲ್ಲ ನಮ್ಮ ಮನೆಗೆ ಕೇಳ್ತಾರ ಏನು ನೀವು ಭಾಳ ಸ್ಟ್ರಾಂಗ್ ಇದ್ರೇನು ಸರ್ ಮನೆಯಾಗ ಹೇ ಮತ್ತೆ ಏನು ತಿಳ್ಕೊಂಡಿನಿ ಬೇಕಾದ್ರೆ ಅವ್ನು ಬಂದು ನೋಡು ಇವ ಮೊದಲ ಫೋನ್ ಮಾಡಿ ಹೇಳ್ತಾನೆ ಇವ್ ನೋಡಕ್ ಬರ್ತಾನ ಸ್ವಲ್ಪ ಸಿ ಎಸ್ ಇರು ನೀನ ಬಡ 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 ಭಯ ಕೋಡ ಹೊರಗೆ ಬಂದು ಇವತ್ತೊಂದು ಸ್ವಲ್ಪ ಪ್ರಿಟೆಂಡ್ ಮಾಡೋಣ ಅಂದ್ರೆ ಯಾವ ಲೆವೆಲ್ಗೆ ಬಂದೀವಿ ನಾವು ಅಂತಂದ್ರೆ ಕಾಂಪ್ರಮೈಸ್ ಆಗಿ ಬದುಕಂತ ನಮಗೆಲ್ಲ ಅನಿಸ್ತತಿ ಆದ್ರೆ ಕಾಂಪ್ರಮೈಸ್ ಆಗಿ ಬದುಕಿವಿ ಅಂತ ತೋರ್ಸಾಕ ಮನಸ್ಸಾಗಲ್ಲ ನೀವು ಕಾಂಪ್ರಮೈಸ್ ಆಗಿ ನಾ ಆರಾಮಿಲ್ಲ ಅಂತ ಹೇಳಿ ನಿಮ್ಮ ನೋಡಿ ಹತ್ತು ಮಂದಿ ಆರಾಮಿರ್ತಾರೆ ವಾಕಿಂಗ್ ಹೋದಲ್ಲಿ ನಮ್ಮ ಮಂದಿ ಇಷ್ಟು ವಿಚಿತ್ರ ವಿಚಿತ್ರ ಜಗತ್ತಿನ ಸುದ್ದಿ ಎಲ್ಲ ಮಾತಾಡ್ತಾರೆ ಮೋದಿ ನಿನ್ನ ಹಂಗೆ ಹೇಳಿದೆ ಆಮೇಲೆ ನೆಹರೂನ ಹಿಂಗೆ ಹೇಳಿದ್ದೆ ನಾನು ಫೈನಾನ್ಸ್ ಮಿನಿಸ್ಟ್ರಿಗೆ ಹಿಂಗೆ ಹೇಳ್ತೀನಿ ಹಿಂಗೆ ರಿಸಲ್ಟ್ ರೇಟ್ ಹೆಚ್ಚಾದ್ರೆ ಹೆಂಗ ಸುಮ್ಮನೆ ಇವ್ರಿಗೆ ವಾಕಿಂಗ್ ಹೋದಲ್ಲಿ ಮಾತಾಡಿದ್ರೆ ಇವ್ರ ಮಾತು ಕೇಳಿ ಅವ್ರು ಚೇಂಜ್ ಮಾಡ್ತಾರೆ ಯಾರು ನಮ್ಮ ಬದುಕಿಗೆ ಯಾವುದನ್ನ ಖುಷಿ ಕೊಡ್ತದೆ ಅದನ್ನು ಮಾತಾಡೋದಿಲ್ಲ ಇವ್ರು ವಾಕಿಂಗ್ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ದೆ 40 ವರ್ಷದ ಮೇಲೆ ಡಾಕ್ಟರ್ನಿ ಡಯಾಬಿಟಿಸ್ ಬಂದಿದ್ದು ಶಟರ್ ಹೋಗಿ ಅಂತ ಹೇಳಿದ ಮೇಲೆ ವಾಕಿಂಗ್ ಹೋಗ್ತಿರ್ತಾರೆ ಸುಮ್ಮನೆ ವಾಕಿಂಗ್ ಯಾರು ಸಣ್ಣ ಇದ್ದಾಗಲಿಂದ ಹೋಗಂಗೇ ಇಲ್ಲ ಕತಿ ಮುಗಿದ ಮೇಲೆ ಹೋಗ್ತಿರ್ತಾರೆ ಹೋದ್ಮೇಲೆ ಬೆಳಿಗ್ಗೆ ಎಲ್ಲರೂ ಅಲ್ಲಿ ಚಲೋ ವಿಷಯ ಮಾತಾಡಬೇಕು ಬರೀ ಅನ್ವಾಂಟೆಡ್ ಮಾತಾಡೋದು ನೀನು ವಾಕಿಂಗ್ ಹೋದಲ್ಲಿ ಏನಾಗ್ತಂದ್ರೆ ಸರ್ ಒಬ್ಬ ಟೂ ವೀಲರ್ ಗುದ್ಕೊಂಡು ಹೋದ್ರೆ ಅವ್ನು ಸತ್ತ ಹೋಗಿರ್ತಾನೆ ನಾಳೆ ವಾಕಿಂಗ್ ಬರಬೇಡ ಅಂದ ಚಲೋ ಸುದ್ದಿ ಹೇಳ್ರಿ ಯಾವಾಗ ಒಬ್ಬ ಹಣ ಹಾಯಿಸ್ಕೊಂಡು ಹೋಗಿರ್ಬೋದು ದಿನ ಹಾಯಿಸ್ಕೊಂಡು ಹೋಗ್ತಾರ ಹೇಗೆಲ್ಲ ವಾಕಿಂಗ್ ವಾಕಿಂಗ್ ಮಾಡಿದ್ರೆ ಏನಾಗೋದಿಲ್ಲ ಸರ ಆಯುರ್ವೇದ ಗುಳಿಗೆ ತಗೋಬೇಕ್ರಿ ಶುಗರ್ ತಾನೇ ಹೋಗ್ಬಿಡುತ್ತೆ ಮತ್ತೆ ತೊಗೊಂಡ ಮೇಲೆ ಯಾಕೆ ಬಂದಿಯಪ್ಪ ನೀನು ನಿಮಗೇನಾರ ಒಳ್ಳೇದಾದ್ರೆ ನಾಲ್ಕು ಮಂದಿ ಹೇಳ್ರಿ ಅವ್ರಿಗೂ ಒಳ್ಳೇದಾಗ ನಿಮಗೇನಾರ ಕೆಟ್ಟಾದ ಒಬ್ಬರ ಸಹಿಸ್ಕೊಳ್ರಿ ನೀವು ದೊಡ್ಡವರಾಗ್ತೀವಿ ನಮ್ಮ ಚಾಳ ಹೆಂಗೆ ಯಾಕಂದ್ರೆ ನನಗೆ ಒಳ್ಳೇದಾದ್ರೆ ಯಾರಿಗೆ ಹೇಳೋದಿಲ್ಲ ಎಲ್ಲಿಯವ್ರು ಹೇಳೋದು ಅಂದ್ರೆ ಕೆಟ್ಟದಾಗುತ್ತೆ ಅಂತ ಹೇಳೋದಿಲ್ಲ ನಾನು ಹಾಗೆ ಕೇಳಿದೆ ಅಲ್ಲ ಪ್ರಭು ನಿಮ್ಮ ಬಿಸ್ನೆಸ್ ಇದೆಯಲ್ಲ ಇದು ಹೆಂಗೆ ಪ್ರಚಾರ ಮಾಡ್ತೀರಿ ನೀವು ನಿಮ್ಮಿಂದ ಬೆನಿಫಿಟ್ ಆದರೆ ಏನಾರ ಮಂದಿಗೆ ಹೇಳ್ತಾರೋ ಅಂತ ಕೇಳಿದೆ ಆದರೆ ರಿಯಾಲಿಟಿ ನನಗೇನು ಗೊತ್ತಿದೆ ಅಂದ್ರೆ ಬೆನಿಫಿಟ್ ಆದರೆ ಎಂದು ಹೇಳೋದಿಲ್ಲ ಯಾಕಂದ್ರೆ ಬೆನಿಫಿಟ್ ಆದರೆ ಏನು ತಲೆಯಾಗಿ ವಿಚಾರ ಇರ್ತಂದ್ರೆ ನಾ ಮೋಸ ಹೋಗಿನಿ ಅಂತ ಇರ್ತದೆ ನಾ ಮೋಸ ಹೋಗಿ ದಿನೊಬ್ರಿಗೆ ಗೊತ್ತಾಗಬಾರ್ದನ್ನ ಇರ್ತದೆ ಸ್ವಲ್ಪ ದಿವಸ ಆದಮೇಲೆ ನನಗೆ ಲಾಭ ಆಗೈತೆ ಅಂತ ಗೊತ್ತಾಗುತ್ತೆ ಆದ್ರೆ ಲಾಭ ಆಗೈತೆ ಅಂತ ಹೇಳುವಷ್ಟು ಔದಾರ್ಯ ನಮ್ಮಿಂದ ದೂರ ಹೋಗ್ಬಿಟ್ಟಿರ್ತದೆ ಅದಕ್ಕೆ ಈ ಸಮಾಜದಲ್ಲಿ ಕೆಟ್ಟದ್ದು ಸ್ಪ್ರೆಡ್ ಆಗುತ್ತೆ ಹೊರತಾಗಿ ಒಳ್ಳೇದು ಸ್ಪ್ರೆಡ್ ಆಗಲ್ಲ ನಮ್ಮ ಮಾಧ್ಯಮಗಳು ಗಂಡ ಹೆಂಡತಿ ಹೊಡೆದಾಡದೆ ತೋರಿಸ್ತಾರೆ ಈ ಅನ್ಯೋನ್ಯವಾಗಿರೋ ಜೋಡಿಗೆ ಅವರೆಂದು ಸುದ್ದಿ ಮಾಡಂಗಿಲ್ಲ ಯಾರ ದುಡ್ಡು ಹಿಡಿದು ಹೊಡೆದಾಡಿದ್ರಿ ಅದನ್ನ ಇಡೀ ದಿವಸ ತೋರಿಸಿದ್ದ ತೋರಿಸಿದ್ದ ನೀವು ಅದನ್ನ ನೋಡಿ ಆನಂದ ಪಟ್ಟಿದ್ದ ಪಟ್ಟಿದ್ದ ನಿಮ್ಮ ಜುಟ್ಟು ನಿಮ್ಮ ತಲೆ ಎಲ್ಲ ಮುಟ್ಟಿ ನೋಡ್ಕೊಂಡಿದ್ದ ನೋಡ್ಕೊಂಡಿದ್ದಾರೆ ಯಾಕಂದ್ರೆ ಈ ಮೀಡಿಯಾದವ್ರು ಯಾವಾಗ ನಿಮ್ಮ ಮನೆಗೆ ಬರ್ತಾರೋ ಯಾವಾಗ ಜಗಳ ಹಾಸ್ತಾರೋ ಎದಕ್ಕೆ ಹಸ್ತಾರೋ ಅದೆಲ್ಲ ನಮ್ಗೆ ಅರ್ಥ ಆಗಲ್ಲ ನಾವು ಬದುಕಬೇಕಾಗಿತ್ತು ನಮ್ಮದೇ ಆದ ಒಂದು ಸಿದ್ಧಾಂತವನ್ನು ರೂಪಿಸಿಕೊಂಡು ನಮ್ಮದೇ ಆದ ಒಂದು ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ ನಮ್ಮದೇ ಆದ ಸಂವಿಧಾನ ಏನು ಈಗ ಸದ್ಯಕ್ಕಿರೋರಂದ್ರೆ ನೀವು ಹೊಂದಿಕೊಂಡು ಒಲವೇ ನಮ್ಮ ಬದುಕು ಏನಾಗಬೇಕು ರಸವೇ ಜನನ ವಿರಸವೇ ಮರಣ ಅಂದ್ರೆ ಮನುಷ್ಯ ಹುಟ್ಟುತ್ತೀವಿ ಮನುಷ್ಯ ಸಾಯ್ತಾನ ಹುಟ್ಟು ರಸ ಸಾವು ವಿರಸ ಜೀವನ ಏನು ಸಮರಸ 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 ಧನ್ಯವಾದಗಳು